ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ವಂದಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು ಮನೋರೂಪಿಯಾದ ಶಿಷ್ಯನಿಗೆ ಏನಂತಾರೆ, ಜ್ಞಾನ ವಿಜ್ಞಾನ ಯೋಗವನ್ನು, ಅದೇ ವಿವೇಕ ಸುಡ ಅನ್ನೋ ವಿಚಾರದಲ್ಲಿ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದಾರೆ. ಶಿಷ್ಯನಿಗೆ ಗುರುಗಳು ಹೇಳ್ತಾ ಇದ್ದಾರೆ, ಅದಲ್ವ ಮೊನ್ನೆ ಹೇಳಿದ್ವಿ, ಪ್ರಸ್ತಾವನೆಯಲ್ಲಿ ಅನುಬಂಧ ಚತುಷ್ಟಯವನ್ನು ನೋಡ್ತಾ ಇದ್ವಿ. ಅದಕ್ಕೆ ಮುಂಚೆ ಮತ್ತೊಮ್ಮೆ ಇದನ್ನು ಯಾಕೆ ಇದನ್ನು ಶರೀರವನ್ನು ನಿರಾಶಾರಣ್ಯ ಅಂತ ಕರೆದಿದ್ದೇವೆ, ಮತ್ತೆ ನಮ್ಮ ಅಂತಃಕರಣವನ್ನೇ ಗುರುಕುಲ ಅಂತ ಯಾಕೆ ಕರೆದಿದ್ದೇವೆ, ಬುದ್ಧಿಯನ್ನೇ ಗುರು ಅಂತ ಯಾಕೆ ಕರೆದಿದ್ದೇವೆ, ಮನಸ್ಸೇ ಶಿಷ್ಯ ಅಂತ ಯಾಕೆ ಕರೆದಿದ್ದೇವೆ ನಾವೆಲ್ಲರೂ ಅಂತ ಅಂದ್ರೆ, ಅದಕ್ಕೂ ಕೂಡ ಹಿನ್ನೆಲೆಯಾಗಿ ಹೇಳಿದ್ವಿ. ಅಕಸ್ಮಾತ್ ಅವ ಬಾರದೇ ಇದ್ದವರಿಗೆ ಒಂದು ಚೂರು ಅನುಸಂಧಾನಕ್ಕೆ ಅನುಕೂಲವಾಗಲಿ ಅಂತ ಮತ್ತೆ ಒಂದು ಚೂರು ಅದನ್ನ ನೋಡೋಣ. ಅರಣ್ಯವನ್ನ ಅಂದ್ರೆ ಈಗ ನಾವು ವಿಚಾರ ಮಾಡಬೇಕಾದ್ರೆ, ಅಂದ್ರೆ ತಪಸ್ ಮಾಡಬೇಕಾದ್ರೆ ಬೇಕಾಗಿರತಕ್ಕಂಥ ವಾತಾವರಣವುಳ್ಳಂತಹ ಕಾಡು ಅಂದ್ರೆ ಅರಣ್ಯ ಇಲ್ಲ, ಹೌದಾ? ಆದ್ರೆ ಸಾಂಕೇತಿಕವಾಗಿ ನಮಗೆ ಯಾವಾಗಲೂ ಇಡೀ ಜೀವಮಾನವೆಲ್ಲ ಏನು ನಿರಾಸೆಯಲ್ಲಿಯೇ, ಯಾವಾಗಲೂ ಶಬ್ದವೇ ಮಾಡುತ್ತಿರುವ ಜಾಗವಾಗಿರುವ ಅಂತಃಕರಣ ಎಲ್ಲ ಇದನ್ನು ಗುರುಕುಲ ಅಂತ ಕರೆದಿದ್ದೇವೆ. ಇಲ್ಲಿ ನಮ್ಮ ಬುದ್ಧಿಯೇ ನಮಗೆ ಗುರುವಾಗಬೇಕು, ನಮ್ಮ ಮನಸ್ಸೇ ನಮಗೆ ಶಿಷ್ಯವಾಗಬೇಕು. ಅದರಿಂದ ಇಲ್ಲಿ ನಾವು ಇದನ್ನು ಯಾಕೆ ಹೇಳಿದ್ದೇವೆ ಅಂದ್ರೆ, ಮನುಷ್ಯನ ಬದುಕಿನಲ್ಲಿ ಎಲ್ಲೆಲ್ಲೋ ಏನೇನೋ ಅಲದು ಏನೇನನ್ನು ಹುಡುಕಬೇಕಾದದ್ದಿಲ್ಲ, ಎಲ್ಲವೂ ನನ್ನಲ್ಲಿಯೇ ನನ್ನೊಳಗೆ ನಾನೇ ನನ್ನದೇ ಆಗಿರುವ ಒಂದು ಸಾಮ್ರಾಜ್ಯವಿದೆ ಅನ್ನುವುದನ್ನು ಮೊದಲು ಪ್ರತಿಪಾದನೆ ಮಾಡಿ, ಅದರಲ್ಲಿ ನಾನು ಹುಡುಕಬೇಕಾದದ್ದೇನು, ಹುಡುಕುತ್ತಿರುವುದೇನು, ನನಗೆ ಬೇಕಾದದ್ದೇನು, ನನಗೆ ದಕ್ಕಿರುವುದೇನು, ದಕ್ಕಿಸಿಕೊಳ್ಳಬೇಕಾದದ್ದೇನು ಎಂಬ ಎಲ್ಲ ಗೊಂದಲಗಳಿಗೆ ಉತ್ತರ ನಮ್ಮ ಈ ಜ್ಞಾನ ವಿಜ್ಞಾನದಲ್ಲಿ ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ವಿರಚಿತವಾದ ವಿವೇಕ ಚೂಡಾಮಣಿಯಲ್ಲಿ ಲಭ್ಯವಾಗುತ್ತೆ ಅನ್ನೋದನ್ನು ನೋಡಿದ್ವಿ. ಆದ್ದರಿಂದ ಮನುಷ್ಯ ಪ್ರಾಣಿ, ಈ ಮನುಷ್ಯ ಜೀವಿ ಯಾವಾಗಲೂ ಜ್ಞಾನ ಪ್ರಧಾನವಾಗಿರುವ ಪ್ರಾಣಿ. ಬೇರೆಯದರಂತೆ ಭೋಗಕ್ಕೆ ಸ್ಥಾನವಿಲ್ಲ ಎಂದೇನಿಲ್ಲ, ಮನುಷ್ಯ ಜೀವನದಲ್ಲೂ ಭೋಗಕ್ಕೆ ಸ್ಥಾನವಿದೆ. ಆದರೆ ಆ ಭೋಗದ ನಿಷ್ಕರ್ಷೆಯನ್ನು ಮಾಡತಕ್ಕಂಥ ಜ್ಞಾನ ಮಾತ್ರ ಆಧ್ಯಾತ್ಮಿಕವಾಗಿರುತ್ತೆ. ಅದನ್ನು ತಿಳ್ಕೊಳ್ಬೇಕು ಅನ್ನಬೇಕಾದ್ರೆ ನಾವು ಮೊನ್ನೆ ಹೇಳಿದಂತೆ ಈ ವಿಷಯ ಏನಪ್ಪಾ ಅಂತ ಮೊದಲು ಹೇಳಿದ್ವಿ, ಹೌದಲ್ವಾ? ಅದಕ್ಕೆ ಅನುಬಂಧ ಚತುಷ್ಟಯದಲ್ಲಿ ನಾವು ಅಧಿಕಾರೀಚ ವಿಷಯ ಸಂಬಂಧಶ್ಚ ಪ್ರಯೋಜನಂ ಶಾಸ್ತ್ರಾರಂಭ ಪ್ರಾಗುವು ಅನುಬಂಧ ಚತುಷ್ಟಯ ಅನ್ನೋ ಶ್ಲೋಕವನ್ನು ನೋಡಿದ್ವಿ. ಅದಕ್ಕೆ ನಾವು ಮೊದಲು ಅಧಿಕಾರಿ ಅನ್ನೋದನ್ನು ನೋಡಲಿಲ್ಲ, ವಿಷಯವನ್ನು ನೋಡಿದ್ವಿ. ಯಾಕೆಂದ್ರೆ ಅಧಿಕಾರಿ ಅಂತ ಹೇಳ್ಬಿಟ್ರೆ ಫಸ್ಟೇನೆ ನನ್ನ ಒಂದು ಅನಿಸಿಕೆ, ಅಧಿಕಾರಿನೇ ಬರಲೇ ಹೇಳ್ಬಿಟ್ರೆ ನಮ್ಗೆ ಅಧಿಕಾರ ಇಲ್ವೇನು ಅಂತ ನೆಕ್ಸ್ಟ್ ವೀಕಿಂದ ಬರೋದೇ. ಅದಕ್ಕೆ ವಿಷಯ ಹೇಳ್ಬಿಡ್ಬೇಕು, ನನಗೆ ಇದಿಷ್ಟ ಆಯ್ತು ಅಂತ ಅನ್ನಿಸಿದಾಗ ಅದಕ್ಕೆ ಇರದೇ ಇರುವ ಅಥವಾ ಬರಬಹುದಾದ ಅಧಿಕಾರಕ್ಕೆ ಹಂಬಲಿಸುವ ಜೀವಗಳು ಕೆಲವು ಇದ್ದಾವೋ, ಅದು ಬಂದೀತು, ಈ ವಿಷಯವನ್ನು ಪಡೆದೀತು ಅನ್ನುವ ಕಾರಣದಿಂದ ಮೊದಲು ವಿಷಯವನ್ನು ನಾವು ಪ್ರಸ್ತಾವನೆಯಲ್ಲಿ ಮಾಡಿದ್ವಿ. ಅನುಬಂಧ ಚತುಷ್ಟಯದಲ್ಲಿ ಪ್ರಸ್ತಾವನೆಯಲ್ಲಿ ಮಾಡಿದ್ವಿ ವಿಷಯ. ಈಗ ನಾವು ಆ ವಿಷಯ ಏನು ಅಂದ್ರೆ ಜ್ಞಾನ ವಿಜ್ಞಾನ ಅನ್ನೋದು ಅದರ ವಿಷಯ ಅನ್ನೋದನ್ನ ನೋಡಿದ್ವಿ. ಹಾಗಾದ್ರೆ ಮೂಲದಲ್ಲಿ ನಮ್ಗೆ ಈ ವಿಷಯ ಏನಿದೆ ಅಂದ್ರೆ ಈ ಜ್ಞಾನ ವಿಜ್ಞಾನ ಎಷ್ಟು ದಿವಸ ನಡೆಯುತ್ತೋ ಅಷ್ಟು ದಿವಸವೂ ನಾವು ಯಾವ್ದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ, ಯಾವ್ದ್ರ ಬಗ್ಗೆ ನಾವೆಲ್ಲ ಕುಳಿತು ವಿವರಚನೆ ಮಾಡ್ತೇವೆ ಅಂತ ಅನ್ನುವಾಗ ನಾವು ಮೂರು ವಿಷಯಗಳು ಇದೊಳಗಿದೆ ಸ್ಥೂಲದಲ್ಲಿರೋದು, ವೃತ ಸತ್ಯ ಮತ್ತು ಧರ್ಮ ಅಂತ ಹೇಳಿ. ವೃತ ಅಂದ್ರೆ ಚಿಕ್ಕರು ಅಲ್ಲ ದೊಡ್ಡರು, ವೃತ ಸತ್ಯ ಮತ್ತು ಧರ್ಮ. ವೃತ ಅಂದ್ರೆ ಏನು ಅಂದ್ರೆ ದೇವರು ಎಂಬ ಮೂಲ ಚೈತನ್ಯದಲ್ಲಿ ಅಥವಾ ಮಹಾಚೈತನ್ಯದಲ್ಲಿ ಇರುವ ಮೂಲ ನಂಬಿಕೆಯೇ ವೃತ. ಏನು ವೃತ ಅಂದ್ರೆ ದೇವರು ಎಂಬ ಮಹಾಚೈತನ್ಯದಲ್ಲಿ ಇರುವ ಮೂಲ ನಂಬಿಕೆಗೆ ವೃತ ಅಂತ ಹೇಳಿದ್ರು. ಈ ಪದಗಳನ್ನು ನಾನು ಪೂಜ್ಯ DVG ಅವರು ಹೇಗೆ ಹೇಳಿದಾರೋ ಹಾಗೆ ಹೇಳಿದ್ದೀನಿ ನಾನು, ಆಮೇಲೆ ಅದನ್ನು ಬಿಡಿಸ್ತೀನಿ ನಿಮ್ಗೆ ಅರ್ಥ ಆಗ ಹಾಗೆ. ಇವಾಗ ವೃತ ಅಂದ್ರೆ ಏನಾಯ್ತು, ದೇವರು ಎಂಬ ಮಹಾಚೈತನ್ಯದಲ್ಲಿ ಇರುವ ಮೂಲ ನಂಬಿಕೆ. ನಮ್ಗೆಲ್ರಿಗೂ ದೇವರಲ್ಲಿ ನಂಬಿಕೆ ಇದೆಯೋ ಇಲ್ವೋ? ಇದೆ. ಆದಾಗೆ ಬದಲಾಗುತ್ತೋ ಇಲ್ವೋ? ಹಾಗಾದ್ರೂ ಮೂಲ ನಂಬಿಕೆ ಅಲ್ಲ, ಅದರಿಂದ ನಮ್ಮಲ್ಲಿ ವೃತ ಇಲ್ಲ ಅಂತ ಆಯ್ತು.
ಯೋಚನೆ ಮಾಡಿ, ನಾವು ಅನ್ಕೊಂಡ್ಬಿಡ್ತೀವಿ ನಮ್ಗೆ ದೇವರಲ್ಲಿ ಬಹಳ ನಂಬಿಕೆ ಇದೆ ಅಂತ ಹೇಳ್ತೀವಿ. ನನಗೆ ಯಾರ ಮೇಲಾದ್ರೂ ಒಬ್ರು ನಂಬಿಕೆ ಇರಬೇಕಾದ್ರೆ ನಮಗೆ ಅವ್ರ ಪರಿಚಯ ಇರಬೇಕು, ನಮಗೆ ಚೆನ್ನಾಗಿ ಪರಿಚಯ ಇರಬೇಕು, ಅವರ ಜೊತೆ ಒಡನಾಟದಲ್ಲಿ ನನಗೆ ಅನುಭವ ಇರಬೇಕು. ಆಗ ಮಾತ್ರವೇ ನಮ್ಗವರಲ್ಲಿ ನಂಬಿಕೆ ಅನ್ನೋದು ಹುಟ್ಟುತ್ತೆ. ಹುಟ್ಟಿದ ನಂಬಿಕೆ ತುಂಬಾ ದಿವಸ ಇರುತ್ತೆ, ಕೊನೆವರೆಗೂ ಇರುತ್ತೆ. ನಮಗೆ ದೇವರ ಪರಿಚಯ ಇದೆಯಾ ಗೊತ್ತಿಲ್ಲ ನೋಡಿ, ನಮಗೆ ಗೊತ್ತಿದೆಯೋ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ದೇವರು 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 ಅಂತ ಮನುಷ್ಯರೆಲ್ಲ ಹೋರಾಡೋದನ್ನ ಹಾರಾಡೋದನ್ನ ನೋಡಿದ್ದೇವೆ. ಹಾಗಾದ್ರೆ ಏನು ದೇವರು ಅಂದ್ರೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಬೇಕಾದ ಜ್ಞಾನವನ್ನ ಈ ಜ್ಞಾನ ವಿಜ್ಞಾನ ನಿಮಗೆ ಖಚಿತವಾಗಿ ಪ್ರಮಾಣಬದ್ಧವಾಗಿ ಒದಗಿಸಿಕೊಡುತ್ತೆ. ನಂಬರ್ ಒಂದು ಅಂದ್ರೆ ಮೌಢ್ಯವನ್ನ ನಿವಾರಣೆ ಮಾಡುತ್ತೆ. ದೇವರು ಅನ್ನುವುದರ ಬಗ್ಗೆ ನಮಗೆ ಇರುವ ಮೂಢ ನಂಬಿಕೆಗಳನ್ನ, ಮೌಢ್ಯವನ್ನ, ಅಜ್ಞಾನವನ್ನ ತೊಲಗಿಸಿ ಬಿಡುತ್ತೆ. ಅದು ಈ ಗ್ರಂಥದ ವಿಷಯ. ಹೌದಾ? ಇದು ವೃತ ಅಂದ್ರೆ ಇಷ್ಟು ಸ್ಥೂಲವಾಗಿ ಹೇಳಿರ್ತೀನಿ. ಮತ್ತೆ ಮಧ್ಯ ಮಧ್ಯ ಗ್ರಂಥದ ಭಾಗ ಬಂದಾಗ ಅದಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ವಿಸ್ತಾರದಲ್ಲಿ ಎಲ್ಲರೂ ಚರ್ಚೆ ಮಾಡೋಣ. ಇದು ಮೊದಲನೇದು. ಎರಡನೇದು ಸತ್ಯ ಗೊತ್ತಾನೆ. ಅಂದ್ರೆ ವೃತದಿಂದ ಸತ್ಯದ ವಿವೇಚನೆ. ಸತ್ಯ ಅನ್ನುವುದಕ್ಕೆ ಒಂದು ವಿವೇಚನೆ ಬೇಕು. ಆ ವಿವೇಚನೆಗೆ ಬೇಕಾಗಿರುವಂಥದ್ದು ವೃತ. ವೃತವನ್ನ ಬಳಸಿಕೊಂಡು ಸತ್ಯವನ್ನ ವಿವೇಚಿಸಬೇಕು. ನೋಡಿ, ವೃತವನ್ನ ಬಳಸಿಕೊಂಡು ಅಂತ ಯಾಕೆ ಪದವನ್ನು ಬಳಸಿದ್ದಾರೆ ಅಂದ್ರೆ, ವೃತ ಅಂದ್ರೇನೆ? ಮೂಲ ನಂಬಿಕೆ ಅಂತ. ನಮಗೆ ಮೂಲವಾಗಿ ಯಾವುದಲ್ಲಾದ್ರೂ ಒಂದು ನಂಬಿಕೆ ಇಲ್ಲದೆ ಇದ್ದರೆ ಅದರ ಅನುಭವಗಳು, ಅದರ ಜ್ಞಾನಗಳು ಎಲ್ಲವೂ ಕೂಡ ಪಲ್ಲಟಗೊಳ್ಳುತ್ತದೆ, ಕಾಲ ದೇಶ ಪಾತ್ರದಲ್ಲಿ ಬದಲಾಗುತ್ತಿರುತ್ತದೆ. ಆದರೆ ದೇವರು ಅನ್ನೋದು ಬದಲಾಗಿಲ್ಲ, ದೇವರೇ ಬದಲಾಗದೇ ಇದ್ಮೇಲೆ ಅದರಲ್ಲಿ ಇರ್ತಕ್ಕಂಥ ನಂಬಿಕೆ ಅನ್ನೋದು ಕೂಡ ಬದಲಾಗಕೂಡದು. ಹೌದಾ? ಹಾಗಿದ್ರೆ ಅದು ಸತ್ಯ. ಆದ್ದರಿಂದ ನಾವು ಅದನ್ನು ನೋಡಬೇಕು. ಸತ್ಯದ ವಿವೇಚನೆಗೆ ಬೇಕಾಗಿರುವುದು ವೃತ. ವೃತದಿಂದ ಸತ್ಯದ ವಿವೇಚನೆಯನ್ನು ಮಾಡಬೇಕು. ಇಷ್ಟು ಸತ್ಯದ ಸ್ಥೂಲ ಪಾಠ. ಮುಂದೆ ಬೇರೆ ಬೇರೆ ಬರುತ್ತೆ. ನೆಕ್ಸ್ಟ್ ಧರ್ಮ. ಇದಕ್ಕೆ, ಈ ಧರ್ಮ ಅನ್ನೋದಕ್ಕೆ ಹೋರಾಡಿರುವಷ್ಟು ಇಡೀ ಪ್ರಪಂಚದಲ್ಲಿ ಇನ್ಯಾವ ಬದುಕೂ ಇಲ್ಲ. ಅಷ್ಟೊಂದು ಧರ್ಮದ ಬಗ್ಗೆ ಮನುಷ್ಯ ಮನುಷ್ಯರ ನಡುವೆ, ಸಮಾಜ ಸಮಾಜಗಳ ನಡುವೆ, ಜಾತಿ ಜಾತಿಗಳ ನಡುವೆ, ಹೌದಾ, ರಾಜ್ಯ ರಾಜ್ಯಗಳ ನಡುವೆ, ಮನೆ ಮನೆಗಳ ನಡುವೆ, ಮನಸ್ಸು ಮನಸ್ಸುಗಳ ನಡುವೆ, ರಾಷ್ಟ್ರ ರಾಷ್ಟ್ರಗಳ ನಡುವೆ ದೊಡ್ಡ ದೊಡ್ಡ ಗಲಾಟೆಗಳನ್ನೇ ನೀವು ನೋಡಿದ್ದೀರಿ. ಧರ್ಮದ ಹೆಸರಿನಲ್ಲಿ ಆಗುತ್ತಿರುವುದೆಲ್ಲವೂ ಅಧರ್ಮವೇನೋ ಎಂಬ ಅನುಮಾನ ನಿಮಗೆ ಬರುವಂತೆ ಕಾಣುತ್ತದೆ. ಹಾಗಾದ್ರೆ ನಿಜವಾದ ಧರ್ಮ ಅಂದ್ರೇನು ಗೊತ್ತಾನೆ? ಹಾಗಾದ್ರೆ ಆ ಧರ್ಮದ ನಿಜವಾದ ಜ್ಞಾನವನ್ನು ನಾವು ಎಲ್ಲಿ ಸಿಗುತ್ತೆ ಅಂದ್ರೆ ಈ ಗ್ರಂಥದಲ್ಲಿ ಸಿಗುತ್ತೆ. ಆದ್ದರಿಂದ ಧರ್ಮ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನಾವು ವೃತ ನೋಡಿದ್ವಿ, ಸತ್ಯ ನೋಡಿದ್ವಿ, ಹೌದಲ್ವಾ? ಹಾಗಾದ್ರೆ ಸತ್ಯಾನುಸಂಧಾನದಲ್ಲಿ ಅನುಸರಿಸಿಕೊಂಡು ಮಾಡುವ ಕ್ರಿಯೆಯೇ ಧರ್ಮ. ಹಾಗಾದ್ರೆ ಏನರ್ಥ? ಸತ್ಯದ ಆಚರಣೆಯೇ ಧರ್ಮ. ಹಾಗಾದ್ರೆ ಧರ್ಮ ಅನ್ನುವಾಗ ನಮಗೆ ನಿಜವಾಗ್ಲೂ ಏನ್ ಗೊತ್ತಾಗುತ್ತೆ ಅಂದ್ರೆ, ಆತ್ಮೋದ್ಧಾರ ಮತ್ತು ಲೋಕಹಿತ ಎರಡನ್ನೂ ಸಾಧಿಸಬೇಕಾದರೆ ಉಂಟಾಗುವ ಕ್ರಿಯೆಯೇ ಧರ್ಮ ಅಂತ ಕರೀತಾರೆ. ಇದು ಸ್ಥೂಲದಲ್ಲಿ ಹೇಳಿರೋದು ನೋಡಿ. ಆತ್ಮಾನುಭವ ಉಂಟಾಗಬೇಕು ನಾವೇನಾದ್ರೂ ಧರ್ಮದಲ್ಲಿ ಹೋದ್ರೆ, ಹೊತ್ತಾನೆ? ಮತ್ತೆ ಲೋಕದ ಹಿತವನ್ನು ಕಾಪಾಡಬೇಕು. ಲೋಕದಲ್ಲಿ ಅಹಿತ ಆಗಿರಬಾರ್ದು, ಅಹಿತ ಉಂಟಾಗಬಾರ್ದು. ಅಂತಹ ಕ್ರಿಯೆ ಯಾವುದು, ಅದನ್ನ ಧರ್ಮ ಅಂತ ಸ್ಥೂಲದಲ್ಲಿ ಕರೆದಿದ್ದಾರೆ. ಹಾಗಾದ್ರೆ ಈ ಗ್ರಂಥದಲ್ಲಿ ನಮ್ಗೆ ಧರ್ಮದ ಬಗ್ಗೆ ವಿಶಾಲವಾದ ಜ್ಞಾನವನ್ನು ಕೊಡುತ್ತೆ, ಸತ್ಯವನ್ನು ಪೂರ್ಣವಾಗಿ ನಮಗೆ ಬರುವಂತೆ ಜ್ಞಾನ ಒದಗಿಸುತ್ತದೆ ಅನುಭವದ ಮೂಲಕ. ಮತ್ತೆ ಭಗವಂತನಲ್ಲಿರಬಹುದಾದ ಮೂಲ ನಂಬಿಕೆ ಏನಿದೆ, ದೇವರು ಅನ್ನೋದು ನಂಬಿಕೆ ಏನಿದೆ, ಆ ವೃತ ಕೂಡ ಇದೆ. ಈ ಮೂರು ವಿಷಯಗಳನ್ನ ತುಂಬಾ ವಿಸ್ತಾರದಲ್ಲಿ ಅಂದ್ರೆ ನಮ್ಮ ನಿತ್ಯ ಜೀವನಕ್ಕೆ, ನಾವು ಆಡುವ ಮಾತಿಗೆ, ನೋಡುವ ನೋಟಕ್ಕೆ, ಕೇಳುವ ಶಬ್ದಕ್ಕೆ, ನಡೆಯುವ ನಡೆಗೆ ಆಧಾರವಾಗಿರುವುದು ಯಾವುದು, ಅಂತಹ ಒಂದು ಮೂಲವಾಗಿರತಕ್ಕಂಥ ಜ್ಞಾನವನ್ನು ನಮಗೆ ಇದು ಕೊಡುತ್ತೆ. ಆಗ ನಾವೆಲ್ಲರೂ ಒಂದು ಒಪ್ಪಿಕೊಳ್ಬೇಕು, ನಮಗೆ ಮೂಲದಲ್ಲಿ ಏನೇನೋ ಗೊತ್ತಿದೆ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ, ಹೌದಲ್ವಾ? ನಮ್ಗೆಲ್ಲ ಗೊತ್ತಿರೋದನ್ನೇ ಹಿಡ್ಕೊಂಡು ಜೋತಾಡ್ತಾ ಇದ್ದೀವಿ. ಅದರಿಂದ ನಮ್ಗೆ ಏನಾಗಿದೆ ಇಲ್ಲಿವರೆಗೂ, ನಮ್ಮ ಹಿರಿಯರನ್ನ ನೋಡಿದ್ರು, ಈಗ ನಮ್ಮ ಸಮಾಜದಲ್ಲಿ ನೋಡಿದ್ರು, ನೆಂಟರಿಷ್ಟರನ್ನ ನೋಡಿದ್ರು, ಬಂಧು ಬಳಗದವರನ್ನ, ಪಕ್ಕದವರನ್ನ ಅವ್ರನ್ನ ನೋಡಿದ್ರು ಕೂಡ ಎಲ್ಲರೂ ಯಾವುದೋ ಒಂದಕ್ಕೆ ಹಪಹಪಿಸ್ತಾ ಇದ್ದಾರೆ, ಯಾವುದರಲ್ಲೋ ದುಃಖದಲ್ಲಿದ್ದಾರೆ, ಯಾವುದೋ ಭಯದಲ್ಲಿದ್ದಾರೆ ಅನ್ನುವುದು ನಿಮ್ಮ ಗೋಚರಕ್ಕೆ ಬರುತ್ತೆ. ಆದ್ರೆ ಮನುಷ್ಯ ಜೀವ ಅನ್ನೋದು ಜ್ಞಾನ ಪ್ರಧಾನವಾಗಿರುವುದರಿಂದ ವಿವೇಚನೆ ಯಾರಿಗಿರ್ಬೇಕು? ಮನುಷ್ಯ ಪ್ರಾಣಿಗೆ ಇರಬೇಕು. ವಿವೇಕ ಮನುಷ್ಯ ಪ್ರಾಣಿಗೆ ಇರಬೇಕು, ಹೌದಲ್ವೋ?
ವಿವೇಕ ಪ್ರಧಾನವಾಗಿರುವ ಮನುಷ್ಯನನ್ನೇ ಕುರಿತು ಹೇಳಿರುವುದರಿಂದ ಈ ಗ್ರಂಥವನ್ನು ವಿವೇಕ ಚೂಡಾಮಣಿ ಅಂತ ಕರೆದಿದ್ದಾರೆ. ಹೌದಾ? ಚೂಡಾಮಣಿ ತಲೆಗೆ ಧರಿಸುವಂತಹದು. ತಲೆಗೆ ಅಂದ್ರೆ ವಿವೇಕ ಇರತಕ್ಕಂಥ ತಲೆನಲ್ಲಿ, ಕಾಲಲ್ಲೋ ಕೈಯಲ್ಲೋ ಮಂಡಿಲೋ ಅಲ್ಲ, ಅಲ್ಲೆಲ್ಲ ನೋವು ಬರುತ್ತೆ, ತಲೆನೋವು ಬರಬೇಕು, ಅವಾಗ ಇದು ವಿವೇಕ ಅಂತ ಅರ್ಥ. ಹೌದಲ್ವಾ? ಆದ್ರೆ ನಮ್ಗೇನಾಗಿದೆ ಅಂದ್ರೆ ಸಮಸ್ಯೆ, ನಮ್ಗೆ ಎಲ್ಲ ಗೊತ್ತು ಅಂತ ಅನ್ಸುತ್ತೆ ಪ್ರತಿ ಸತಿ. ಇದೊಂದು ತಮಾಷೆ ಮನುಷ್ಯನ ಜೀವನದಲ್ಲಿ. ಸ್ವಲ್ಪ ದಿವಸ ಆಗ್ತಿದ್ದಾಗೇನೆ ನಂಗೆ ಗೊತ್ತು, ಓಹೋ ಅದ್ ನಂಗೆ ಗೊತ್ತಿಲ್ವೇ, ಗುರು ಅಂದ್ರೆ ನಂಗೆ ಗೊತ್ತಿಲ್ವೇ, ಸಾವು ಅಂದ್ರೆ ಗೊತ್ತಿಲ್ವೇ, ಹುಟ್ಟು ಅಂದ್ರೆ ಅಪ್ಪ ಅಮ್ಮ ಅಂದ್ರೆ ಗೊತ್ತಿಲ್ವೇ. ನಿಜ ಗೊತ್ತಿದೆ, ಆದರೆ ನಮ್ಗೆ ಏನು ಗೊತ್ತಿದೆಯೋ ಅದು ಗೊತ್ತಿಲ್ಲದೇ ನಾವು ಅರ್ಥ ಮಾಡ್ಕೊಂಡಿರುವಂಥದ್ದು. ಗೊತ್ತಿದ್ದು ಅರ್ಥ ಮಾಡ್ಕೊಂಡಿರೋದಲ್ಲ. ಅದನ್ನ ಹೇಗೆ ಹೇಳೋದು ಅಂದರೆ, ಅದಕ್ಕೆ ನಾನು ಯಾವಾಗಲೂ ಒಂದು ಕತೆ ಹೇಳ್ತಾ ಇರ್ತೀನಿ. ಬಂದ ತಕ್ಷಣ ತುಂಬ ಬೆಚ್ಚಗೆ ಬಂದರೆ ಅಲ್ಲಿಂದ ಬಂದು ಏನಾದ್ರು ಕಾಫಿನೋ ಗೀಫಿನೋ ಕುಟ್ಕೊಂಡು ತಿಂಡಿ ತಿನ್ಕೊಂಡು ಬಂದಿರ್ತೀವಿ ಅಲ್ವಾ, ಬರ್ತಿದ್ದಾಗ 10 ನಿಮಿಷಕ್ಕೆ ಆಗತ್ತೆ ಪ್ರವಚನದಲ್ಲಿ ಆಗತ್ತದು. ಅದು ಆಗಾಗ್ಗೆ ಹೋಗ್ಬಿಡ್ಬೇಕು ಅಂತ ಮಧ್ಯೆ ಒಂದೊಂದು ತಮಾಷೆ ಹೇಳಿರೋದು. ಹೌದಲ್ವ? ಅದೇ ವೇದಾಂತ ಅಲ್ಲ. ಅದನ್ನಿಟ್ಕೊಂಡ್ಬಿಟ್ಟು ಇದನ್ನಲ್ಲ, ನಂಗೆ ಎಷ್ಟೋ ಜನ ಮೊದಲು ಕೇಳೋರು, ಸರ್ ನಿಮ್ದು ಎಷ್ಟು ಚೆನ್ನಾಗಿರುತ್ತೆ ಜೋಕ್ಸ್ ಎಲ್ಲ, ಅದೆಲ್ಲ ಸೇರಿಸ್ಕೊಂಡು ಪುಸ್ತಕ ಮಾಡಬಾರ್ದಲ್ಲ, ಜೋಕ್ ಪುಸ್ತಕ ಮಾಡೋದಲ್ಲ, ನಮ್ಮ ಜೀವನನೇ ಜೋಕ್ ಆಗೋಗಿದೆ, ಅದು ಬಿಡಿಸ್ಕೋಬೇಕು ತಾನೇ, ಇನ್ನೊಂದು ಜೋಕ್ ಹಾಕೆ ಅಲ್ವಾ. ದ ಹೋಲ್ ವರ್ಲ್ಡ್ ಈಸ್ ಅ ಬಿಗ್ ಬಯಾಲಾಜಿಕಲ್ ಕಾರ್ಟೂನ್, ಬಿಗ್ ಬಯಾಲಾಜಿಕಲ್ ಕಾರ್ಟೂನ್. ನಿಮ್ಮ ಜಗತ್ತಲ್ಲಿ ನೀವು ಕಣ್ಬಿಟ್ಟು ಆಚೆ ನಿಮ್ಮಿಂದ ಆಚೆಗೆ ನೋಡಿದರೆ ನಿಮಗೆ ಸಿಗೋದೆಲ್ಲ ಕಾರ್ಟೂನೇ. ಕಾರ್ಟೂನ್ ಎಲ್ಲವೂ ಏನಿದೆ, ಚಿಕ್ಕದು ದೊಡ್ಡದು ಕುಡಿಯತ್ತೆ, ದೊಡ್ಡದು ಚಿಕ್ಕದಕ್ಕೆ ಕುಡಿಯತ್ತೆ. ಹೌದಾ? ಟಾಮ್ ಅಂಡ್ ಜೆರಿ ನೋಡಿದಿಲ್ಲ ನೀವು? ಏನ್ ಮಾಡುತ್ತೆ, ದೊಡ್ಡದಕ್ಕೆ ದೊಡ್ಡದು ಕೀಚಲೆ ಮಾಡ್ಬಿಡುತ್ತೆ, ಚಿಕ್ಕದು ಏನಾರು ಮಾಡಿ ತಿಳ್ಕೋಬೇಕು ಅಂತ ಹೇಳಿ ಕಾಟ ಕೊಡುತ್ತೆ. ಅಂದ ಅರ್ಥ ಏನು, ಒಂದು ಒಂದನ್ನ ಹಿಂಸೆ ಮಾಡೋದನ್ನ ಮನುಷ್ಯ ಕಾಮಿಡಿ, ಅದೊಂದು ನಗು, ಅದೊಂದು ಹಾಸ್ಯ ಅಂತ ಹೇಳಿ ನಾವು ಅದನ್ನ ಟಿವಿಯಲ್ಲಿ ಪರದೆಯ ಮೇಲೆ ನೋಡ್ತೇವೆ. ನಿಜವಾಗ್ಲೂ ನೋಡಿ ನೀವು ಅದರೊಳಗೆ, ಇವತ್ತಿಂದ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಅದರಲ್ಲೆಲ್ಲ ಇರೋದು ಒಂದಕ್ಕೆ ಇನ್ನೊಂದು ಕೊಡುವ ಹಿಂಸೆ. ಈ ಜಗತ್ತಲ್ಲಿ ಕಣ್ಬಿಟ್ಟು ನೋಡಿದ್ರೆ ಸಿಗತ್ತಲ್ಲ. ದಿನ ಬೆಳಗಾದ್ರೆ ಗಂಡನಿಂದ ಹೆಂಡತಿಗೆ ಹಿಂಸೆ, ಹೆಂಡತಿಯಿಂದ ಗಂಡನಿಗೆ ಹಿಂಸೆ, ಅವರಿಬ್ಬರಿಂದ ಮಕ್ಕಳಿಗೆ ಹಿಂಸೆ, ಮೇಸ್ಟ್ರಿಂದ ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ಟರೆ ಹಿಂಸೆ, ಹೌದಲ್ವಾ, ಆಫೀಸರಿಂದ ಕ್ಲರ್ಕಿಗೆ ಹಿಂಸೆ, ಮಂತ್ರಿಗಳಿಂದ ಜನಗಳಿಗೆ ಹಿಂಸೆ, ಯಾವ್ದಾದ್ರು ನೋಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ದೇವರಿಂದ ಭಕ್ತರಿಗೆ ಹಿಂಸೆ. ಈ ಎಲ್ಲರೂ ಉಂಟೆ ದೇವರಿಂದ ಭಕ್ತರಿಗೆ ಹಿಂಸೆ ಅಂದ್ರೆ, ನಾನು ಮಾಡ್ಕೊಂಡಿರೋದು ಸುಮ್ ಸುಮ್ಮನೆ ಮಾಡ್ಕೊಂಡ್ಬಿಡೋದು, ಆಮೇಲೆ ದೇವ್ರನ್ನ ಬೈಯೋದು, ಎಷ್ಟೊಂದು ದಿವಸದಿಂದ ಸತ್ಯನಾರಾಯಣ ಪೂಜೆ ಮಾಡಿದೆ, ಅವನೇನ್ರಿ ದೇವರು ಹೋಪ್ಲೆಸ್ಗಳು ಏನು ಮಾಡಲೇ ಇಲ್ಲ ಅಂತೀವೋ ಇಲ್ವಾ? ಆ ಸಂಕಷ್ಟ ಗಣಪತಿ ಇಲ್ಲ ಅಂತ ಯಾರು ಹೇಳ್ಬಾರ್ದು, ನೀವು ಒಬ್ರದಲ್ಲ ನಾನು ಕೇಳ್ತಿರೋದು, ನೀವು ಇಲ್ಲ ಅಂತ ಇರೋರು ಕೂಡ ಒಂಚೂರು ಏನಾದ್ರು ಎಡವಟ್ಟಾದ್ರೆ ದೇವ್ರು ನಂಗೆ ಯಾಕೆ ಹಿಂ ಆಗ್ಬಿಟ್ಟ ಅಂತ ಮನಸ್ಸಲ್ಲಾದ್ರೂ ಅನ್ಸ್ಬಿಡುತ್ತೆ, ಅಂದೇ ಅನ್ಸುತ್ತೆ ನಿಮ್ಗೆ, ಇಲ್ಲ ಅಂತ ನೀವು ಹೇಳೋಂಗಿಲ್ಲ. ಹಾಗೆ ಯಾಕೆ ಅನ್ಸುತ್ತೆ ಅಂದ್ರೆ, ನಿಮ್ಗೆ ಅಕಸ್ಮಾತ್ ಇಲ್ಲ ಇಲ್ಲ ನಮ್ಗೆ ಹಾಗನ್ಸಲ್ಲ ಅಂತ ನೀವು ಅಂತ ಇರೋದು ಭಕ್ತಿಯಿಂದಲ್ಲ, ಭಯದಿಂದಲೇ. ನಾನು ಯಾವಾಗಲೂ ಪ್ರತಿಪಾದನೆ ಮಾಡ್ತಾನೆ ಇರ್ತೇನೆ, ಭಯವು ಎಂದಿಗೂ ಭಕ್ತಿ ಆಗಲಾರದು. ಅರ್ಥ ಆಯ್ತಲ್ಲ, ಮುಂದೆ ಬರುತ್ತೆ ಭಕ್ತಿ ಅಂದ್ರೇನು, ಅದೆಲ್ಲ ಪಾಠ ಬರುತ್ತೆ. ನೀವು ಏನೇನು ಅನ್ಕೊಂಡಿದ್ದೀರೋ ಹಾಫ್ ಬೇಕ್ಡ್ ನಾಲೆಡ್ಜ್, ನೀವು ಅಂದ್ರೆ ನಾನು ಕೂಡ, ನಾನೇನೋ ಮಹಾಪಂಡಿತ ನೀವು ಅನ್ಕೋಬೇಕಾದ ನೆಸೆಸಿಟಿ ಇಲ್ಲ. ವಿ ಆಲ್ ಹ್ಯಾವ್ ಹಾಫ್ ಬೇಕ್ಡ್. ಹೇಗೆ ಅಂತ ಕೇಳಿ, ನಾವು ಶಾಲೆಗೆ ಹೋಗ್ತೀವಲ್ಲ, ನಿಮ್ಮ ಶಾಲೆಯಲ್ಲಿ 2+2=4 ಅಂತ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಮೇಡಮ್ ಹೇಳ್ಕೊಟ್ಟಿಯಾರಲ್ವಾ, 1+1=2 ಅಂತ ಹೇಳ್ಕೊಟ್ಟಿಯಾರ. ಯಾವತ್ತಾದ್ರೂ ನೀವು ನಿಮ್ಮ ಮೇಡಮ್ನ ಇವತ್ತಿಗೂ ಕೂಡ ಇಷ್ಟು ದಿವಸದಲ್ಲಿ ಯಾರು ಒಬ್ರು 1+1=2 ಯಾಕೆ ಕೇಳಿದಿರಾ? ನಿಜನ ಕೇಳ್ತಾ ಮಾಡಿ ಹೇಳಿದ್ರೆ ಉತ್ತರ ಅಲ್ಲಾಗಿಲ್ಲ ಹೇಳ್ತಿರ್ತಲ್ಲ, ಇದಕ್ಕೆ ಉತ್ತರ ಹೇಳಿ, 2+2=4 ಹೇಗೆ ಯಾಕಾಗ್ಬೇಕು 2+2=4 ಕೇಳಿಲ್ಲ ನಾವು. ಯಾಕೆ ಕೇಳಿಲ್ಲ ಅಂದ್ರೆ, ನಮಗೆ ಅಲ್ಲಿ ನಮ್ಮಲ್ಲಿದ್ದದ್ದು ಒಂದು ಭಯ, ಇನ್ನೊಂದು ಮೌಢ್ಯ. ನಮಗೆ ಪ್ರಶ್ನೆ ಕೇಳುವುದಕ್ಕೆ ಬರ್ತಾ ಇರಲಿಲ್ಲ ನೋಡಿ. ಮತ್ತೆ ಇನ್ನೊಂದು 2+2=4 ಅವ್ರ ಅಕಸ್ಮಾತ್ ಅವತ್ತಿನ ದಿವಸ 2+2=6 ಅಂತ ಹೇಳ್ಕೊಟ್ಟಿದ್ರೆ 6 ಅಂದ್ರೆ ಫಾಲೋ ದಿ ಮಾಸ್. ಆದ್ರೆ ಅಧ್ಯಾತ್ಮ ಅನ್ನೋದು ನಾಟ್ ಮಾಸ್, ತಿಳ್ಕೊಳ್ಳಿ. ಯಾವಾಗ್ಲೂ ವೇದಾಂತ ಅನ್ನೋದು, ಅಧ್ಯಾತ್ಮ ಅನ್ನೋದು ನಿಮ್ಮ ವೆರಿ 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 ಪರ್ಸನಲ್ ಥಿಂಗ್. ಇದು ಯಾರಿಗೋ ಏನೋ ಹೇಳೋದಲ್ಲ. ಹೌದಲ್ವ? ನಾ ತಪಸ್ಸಿಗೆ ಹೋಗ್ತೀನಿ, ನೀವು ಬನ್ನಿ, ಇಬ್ರು ಜಾಯಿಂಟ್ ಆಗಿ ತಪಸ್ ಮಾಡೋಣ, ಹೋಯ್ತು. ಧ್ಯಾನಕ್ಕೆ ಕುತ್ಕೊಳ್ಳೋಣ ಇಬ್ರು ಒಟ್ಟಿಗೆ, ಎಲ್ಲಾಗತ್ತೆ. ಇಬ್ರು ಒಟ್ಟಿಗೆ ಕೂತ್ಕೊಂಡ್ರೆ ಏನಾಗತ್ತೆ ಅಂದ್ರೆ, ಇವತ್ತು ಆಯ್ತೋ ಇಲ್ವ ಅವ್ನು ನೋಡ್ತಿರ್ತಾನೆ, ಅವನ್ ಆಯ್ತಲ್ಲ, ಇಬ್ರು ಧ್ಯಾನ ಮಾಡೋಲ್ಲ. ಹೌದಲ್ವ? ಅದೆಲ್ಲ ತಪ್ಪಾಗಿ ನಾವು ತಿಳ್ಕೊಂಡಿರೋದು.
ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಧ್ಯಾನ ಮಾಡೋಣ ಮಾಡಿ. ಏನ್ ಧ್ಯಾನ ಮಾಡ್ತೀರಿ ನೀವು? ಏನೇನ್ ನಿಮಗೆ ಗೊತ್ತಿದೆಯೋ ಅದನ್ನ ಧ್ಯಾನ ಮಾಡ್ತೀರಿ. ಹೌದಾ? ನಮಗೆ ಗೊತ್ತಿರೋದು ಧ್ಯಾನ ಮಾಡಕ್ಕೆ ಕಣ್ಣು ಮುಚ್ಕೊಂಡು ಒಂದ್ ಕಡೆ ಯಾಕೆ ಕುತ್ಕೋಬೇಕು? ಕಣ್ಣು ಬಿಟ್ರೆ ಏನೇನ್ ಕಾಣುತ್ತೋ ಅದೆಲ್ಲ ನಮ್ಗೆ ಗೊತ್ತಿರೋದೆ. ಕಣ್ಣು ಬಿಟ್ರೆ ಕಾಣುತ್ತೆ, ಅದಕ್ಕೆ ಯಾಕೆ ಕಣ್ಣು ಮುಚ್ಕೋತೀರಿ? ಮತ್ತೆ ಕೊಲೆಯಲ್ಲಿ ಕಣ್ಣು ಮುಚ್ಕೊಳ್ಳೋದು ಇದ್ದೇ ಇದೆ, ಇವಾಗ ಯಾಕೆ ಮುಚ್ಕೋತೀರಿ? ಹೌದಾ? ಸೊ ನಿರ್ದಿಷ್ಟವಾಗಿ ಮಾತಾಡುತ್ತೆ, ಅನುಭವದ ಆಧಾರದ ಮೇಲೆ ಮಾತಾಡುತ್ತೆ, ಅನುಭೂತಿಯಿಂದ ಮಾತಾಡುತ್ತೆ. ಆದ್ದರಿಂದ ಈ ವಿವೇಕ ಚೂಡಾಮಣಿ ಅನ್ನೋದನ್ನ ವಿವೇಕ ನೀವು ಅನ್ಕೊಂಡಿರ್ಬೋದು, ಬುದ್ಧಿವಂತಿಕೆ, ವಿವೇಕ, ಜ್ಞಾನ, ಅರಿವು, ವೇದ, ಎಷ್ಟೊಂದು ಶಬ್ದಗಳಿದೆ. ಇದೆಲ್ಲದಕ್ಕೂ ಒಂದೇ ಅರ್ಥ ಅಲ್ಲ ನೋಡಿ, ಇದರಲ್ಲಿ ಭಾವ ಭೇದ ಇದೆ. ಆದ್ದರಿಂದ ನಮಗೆ ಎಲ್ಲಿ ಜ್ಞಾನ ಭೇದ ಇದೆಯೋ ಅಲ್ಲಿ ಭಾವ ಭೇದ ಉಂಟಾಗುತ್ತೆ. ಎಲ್ಲಿ ಭಾವ ಭೇದ ಉಂಟಾಗುತ್ತೋ ಭಗವಂತನಲ್ಲಿ ಭೇದವನ್ನು ಮಾಡ್ತೀರಾ. ಅಭೇದ ಜ್ಞಾನವೇ ಈ ದ್ವೈತ ಪ್ರಪಂಚಕ್ಕೆ, ಈ ದ್ವಂದ್ವಕ್ಕೆ ಕಾರಣ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ದ್ವಂದ್ವಗಳಿಂದ ಹೊರಗೆ ನಿಂತು ನಾವು ಅದನ್ನು ಮಾಡಬೇಕು. ಅದಕ್ಕೆ ಹೊಸದಾಗಿ ಮನೆಗೆ ಬಂದ, ಮದುವೆ ಮಾಡ್ಕೊಂಡು ಹೊಸದಾಗಿ ಅವತ್ತು ತಾನೇ ಸೊಸೆ ಬಂದಿರ್ತಾಳೆ ಮನೆಗೆ, ಅತ್ತೆ ಹೇಳ್ತಾರೆ, ನೋಡಮ್ಮ ನಮ್ಮಲ್ಲಿ ಎಲ್ರಿಗೂ ಗಸಗಸೆ ಪಾಯಸ ತುಂಬ ಇಷ್ಟ, ನೀನು ಗಸಗಸೆ ಪಾಯಸ ಮಾಡು, ಇವತ್ತು ಹೇಗೆ ಮಾಡ್ತೀನಿ ನೋಡೋಣ ಅಂತ. ಇವಳಿಗೆ ಅತ್ತೆ ಹತ್ರ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಳಕ್ಕೆ, ಇವಾಗ ನಾವೆಲ್ಲ ಇಲ್ವೇ ಆತರ ಗೊತ್ತಿಲ್ಲ ಅಂತ ಹೇಳ್ಕೊಳಕ್ ಒಂಥರ ಏನೋ ಮುಜುಗಿಲ್ಲ. ಅಯ್ಯೋ ನನ್ಗೆ ಗೊತ್ತು ಬಿಡಿ ಗಸಗಸೆ ಪಾಯಸ, ನಂಗೆ ಗೊತ್ತಿಲ್ಲ ಮಾಡೋದು. ಸರಿ ಅಮ್ಮ ಮಾಡು. ಒಳಗಡೆ ಹೋಗಲು ಅತ್ತೆ ಗಸಗಸೆ ಪಾಯಸಕ್ಕೆ ಫಸ್ಟ್ ಏನ್ ಮಾಡ್ಬೇಕು ಹೇಳಿ? ಅದೇ ಇನ್ನೇ ಒಲೆ ಹೆಚ್ಚಮ್ಮ. ಅಲ್ಲ ಅದು ಗೊತ್ತು ಅತ್ತೆ ಹಚ್ಚಿದ್ಲು. ಆಮೇಲೆ ಒಂದು ಪಾತ್ರೆ ನೀರು, ಅದು ಗೊತ್ತು ಅತ್ತೆ, ಮುಂದಕ್ಕೆ ಹೇಳಿ. ನೀರಿಟ್ಟಿದ್ದಾಯ್ತು, ಬೆಲ್ಲ ತಗೋಬೇಕಮ್ಮ ಅದೆಲ್ಲ ಚಚ್ಕೋ, ಅದು ಗೊತ್ತು ಅತ್ತೆ, ಮುಂದಕ್ಕೆ ಹೇಳಿ. ಗಸಗಸೆ ತಗೋಬೇಕು, ಅದು ಗೊತ್ತು ಅತ್ತೆ, ಅದ್ರಲ್ಲಿರೋ ಕಸನೆಲ್ಲ ಹಾಕೋಬೇಕಮ್ಮ, ಅದು ಗೊತ್ತು ಅತ್ತೆ. ಹೀಗೆ ಹೇಳ್ತಾ ಹೋದ್ಲು. ಅತ್ತೆ ರೇಗೋಯ್ತು, ಮೊದಲೇ ಸಲ ಸೊಸೆ ಮೇಲೆ ಯಾಕೆ ರೇಗದು ಸುಮ್ಮನಿದ್ರು. ಎಲ್ಲ ಆಯ್ತು, ಕುಡಿತಾ ಇತ್ತು. ಅತ್ತೆ ಇವಾಗ ಏನ್ ಮಾಡ್ಬೇಕು? ಏನಿಲ್ಲ, ಮನೇಲಿ ಪರಕೆ ಇರುತ್ತಲ್ಲ, ಆ ಪರಕೆನ ಮುಂದ್ಗಡೆ ಹೀಗಂದ್ರೆ ಕೈಗೆ ಹೂ ಬೂ ಅಂತ ಬರುತ್ತೆ, ಅದನ್ನ ಹಾಕ್ಬಿಟ್ಟು ಕುದಿಸ್ಬೇಕು. ಅದ್ ಗೊತ್ತು ಅತ್ತೆ, ಮುಂದಕ್ಕೆ ಹೇಳಿದ್ರು. ಗೊತ್ತಾ ಇವಳಿಗೆ ಸೊಸೆಗೆ? ಇಲ್ಲ, ಏನಾದ್ರೂ ಒಂದು ಹೋಗ್ತಿದ್ರೆ ಅದೇ ಅನ್ಕೊಂಡ್ಬಿಡ್ತೀವಿ ನಾವು. ಹೌದಲ್ವ? ವಿಚಾರವಿಲ್ಲದೆ ನಮ್ಮನ್ನ ನಾವು ಮಗ್ನ ಮಾಡಿಕೊಂಡು ಬಿಡ್ತೀವಿ, ಅದೇ ಸಂಸಾರ, ಅದೇ ಇದು. ಒಂದು ದಿವಸ ಒಬ್ಬ ಬಹಳ ಬೆಳಗಾಗಿದ್ದ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಮೋಟ್ರ್ ವೆಹಿಕಲ್ ಹೊರಟ ಮನೆಯಿಂದ. ಅವನ ಮನೆಯಿಂದ ಹೋಗುವಾಗ ಆಫೀಸಿನ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಇರುತ್ತೆ, ಆ ಬ್ರಿಡ್ಜ್ ಅನ್ನು ದಾಟಿ ಅವನು ಹೋಗ್ಬೇಕಾಗಿರುತ್ತೆ. ಆ ಸೇತುವೆಯ ಹತ್ತಿರಕ್ಕೆ ಬಂದಾಗ ತುಂಬಾ ಜನ ನಿಂತ್ಕೊಂಡಿದ್ರು ಸೇತುವೆಯ ಮೇಲಿಂದ, ಎಲ್ಲ ನೋಡ್ತಾ ಇದ್ರು ಕೆಳಗಡೆಗೆ. ಇವನು ಬಂದ, ಏನು ಇಷ್ಟೊಂದು ಜನ ನಿಂತಿಯಾರಲ್ಲ ಅಂತ ತಾನು ಒಂದ್ ಕಡೆ ನಿಲ್ಲಿಸ್ದ. ಇನ್ನೂ ಹತ್ತು ನಿಮಿಷ ಟೈಮ್ ಇದೆ, ಡ್ರೈವ್ ಮಾಡ್ಕೊಂಡು ಹೋದ್ರಾಯ್ತು ಆಫೀಸ್ಗೆ ಅಂತ. ಅಲ್ಲೊಬ್ಬನ್ ಕೇಳ್ದೆ, ಏನ್ ನೋಡ್ತೀರಾ ಅಂತ. ಅದೇ ನನಗೆ ಗೊತ್ತಿಲ್ಲಪ್ಪ, ಇವ್ರು ನೋಡ್ತಾ ಇದ್ರು, ನಾನು ನಿಂತಿದ್ದೀನಿ. ಇವನು ಅವನ್ನ ಕೇಳ್ದ, ನನಗೂ ಗೊತ್ತಿಲ್ಲ ನನಗೂ. ಹೀಗೆ ಮೊದಲು ಯಾರೋ ಒಬ್ಬ ನಿಂತಿದ್ನಲ್ಲ ಅವನ ತನಕ ಹೋಯ್ತು ಅಂತ. ಅವನ್ ಕೇಳ್ದೆ, ಏನ್ ಸ್ವಾಮಿ? ನನ್ಗೆ ಗೊತ್ತಿಲ್ಲ ಸ್ವಾಮಿ, ತೆಳಗಡೆ ನೀರಿತ್ತು, ಆ ನೀರಲ್ಲಿ ಒಬ್ಬ ಎಮ್ಮೆ ತೊಳಿತಾ ಇದ್ದ, ನಾನು ಬೇಜಾರು ನಿಂತಿದ್ದೆ, ಇವಾಗ ನೋಡ್ತೀನಿ ಎಲ್ಲರೂ ನನ್ನ ಜೊತೆ ನಿಂತಿದ್ದೆ. ಲೋಕಾನುವರ್ತನೆ ಇದೆ. ನಾವು ಯಾತಕ್ಕೆ ಬಂದಿದ್ದೇವೆ, ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಯಾಕೆ ಬಂದಿದ್ದೇನೆ, ಅದಕ್ಕಿಂತ ಬಹಳ ಮುಖ್ಯವಾಗಿ ನಾನು ಯಾವಾಗಲೂ ನಮ್ಮ ಬಹಳ ಆಪ್ತರಾಗಿ ಪ್ರಶ್ನೆ ಕೇಳುವಂಥವ್ರು ಒಂದು ಹೇಳಿರ್ತೀನಿ, ನೀವು ಏಕೆ ಬದುಕಿದ್ದೀರಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಅಂತ. ಯಾರಿಗಾದ್ರೂ ನಾವು ನೇರವಾಗಿ ಯಾಕೆ ಬದುಕಿದ್ದೀರಾ ಅಂತ ಕೇಳಿದ್ರೆ ಏನ್ ಮಾಡ್ಬೋದು ಅವ್ರ ಅಲ್ವ? ನಾನು ಇಲ್ಲಿ ಕೂತಿರೋದ್ರಿಂದ ನೀವು ಸುಮ್ಮನೆ ಇದ್ದೀರಾ. ಆಚೆ ಕಡೆ ಏನಾದ್ರು ನಾನು ಯಾಕೆ ಬದುಕಿದ್ರೆ ನಿಮ್ಮನ್ನು ಕೇಳಿದ್ರೆ ನನಗೆ ಇಷ್ಟೊತ್ತಿಗೊಂದು ಗತಿಯನ್ನ ತೋರಿಸ್ತಾ ಇದ್ರಿ. ಹೌದಾ ಇಲ್ವಾ? ನೋಡಿದ್ರೆ ಸ್ವಲ್ಪ ನಕ್ರಿ, ನಿಜ ಹೌದಲ್ವ? ಆದ್ರಿಂದ ನಾವು ನಮಗೆ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮ ಮೇಲೆ ನಮಗೆ ಕೋಪ ಬರೋದಿಲ್ಲ. ಯಾಕೆ ಅಂದ್ರೆ ನಮ್ಮನ್ನ ನಾವು ಪ್ರೀತಿಸುವಷ್ಟು ಜಗತ್ತಿನಲ್ಲಿ ಇನ್ನೇನನ್ನು ಯಾವುದನ್ನು ಪ್ರೀತಿಸುವುದಿಲ್ಲ. ಇದು ಸ್ವಭಾವ, ಸ್ವಭಾವಸ್ತು ಪ್ರವರ್ತತೆ, ಗೊತ್ತಾನೆ? ಆದ್ರಿಂದ ಮನುಷ್ಯನಾದವ್ರಿಗೆ ಹೀಗೆ ನಾನು ಏನ್ ಮಾಡ್ತಿದ್ದೀನಿ ಗೊತ್ತಿಲ್ಲ, ಯಾಕೆ ಮಾಡ್ತಿದ್ದೀನಿ ಗೊತ್ತಿಲ್ಲ. ಹೌದಲ್ವಾ? ಎಲ್ರು ಮದುವೆ ಮಾಡ್ಕೊಂಡ್ರು, ನಾನು ಮದುವೆ ಮಾಡ್ಕೊಂಡ್ಬಿಟ್ರೆ ಹೌದಾ? ಎರಡು ಗಂಟೆ ಆಗೋಯ್ತು, ಊಟ ಮಾಡ್ಬಿಟ್ಟೆ. ರಾತ್ರಿ ಅಯ್ಯೋ ಒಂಬತ್ತುವರೆ ಆಗುತ್ತೆ, ಲೈಟ್ ಎಲ್ಲ ಉರಿಸ್ತಾ ಇದ್ದಿದ್ದಾಗತ್ತೆ, ಮಲ್ಕೊಂಡ್ಬಿಟ್ಟೆ, ಬೆಳಗ್ಗೆ ಎದ್ದುಬಿಟ್ಟೆ. ಹೀಗೆ ಎಷ್ಟೋ ದಿನಗಳು, ಎಷ್ಟೋ ರಾತ್ರಿಗಳು, ಅಹೋ ರಾತ್ರಿ ನಮ್ಮ ಬದುಕು ಅರ್ಥಹೀನವಾಗಿ, ಅಥವಾ ಅರ್ಥಹೀನ ಅಂತಲೂ ಕರೆಯೋದಕ್ಕೆ ಬರೋದಿಲ್ಲ, ಏನನ್ನೋ ಹುಡುಕುತ್ತಾ, ಏನನ್ನೋ ತಡಕಾಡುತ್ತಾ, ಯಾವುದರಲ್ಲಿಯೂ ತೃಪ್ತಿ ಇಲ್ಲದೆ ಅತೃಪ್ತವಾಗಿ, ಏನನ್ನೋ ಕಳೆದುಕೊಳ್ಳುತ್ತಾ, ಏನನ್ನೋ ಪಡೆಯುವ ಹಂಬಲದಲ್ಲಿ ಒದ್ದಾಡ್ತಾ ಇರುತ್ತೆ ಈ ಜೀವ, ಈ ಮನುಷ್ಯ ಶರೀರದಲ್ಲಿ.
ವಿವೇಕ ಪ್ರಧಾನವಾಗಿದ್ದರು ನೋಡಿ, ಮನುಷ್ಯನಿಗೆ ಜ್ಞಾನ ಪ್ರಧಾನ, ಆದರೆ ಈ ಜ್ಞಾನ ಯಾವ ಜ್ಞಾನ ಅದು ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಆದ್ದರಿಂದ ಈ ವೃತದ ಜ್ಞಾನ, ಈ ಸತ್ಯದ ಜ್ಞಾನ, ಈ ಧರ್ಮದ ಜ್ಞಾನ, ಇದನ್ನು ನಮಗೆ ಪರಿಪೂರ್ಣವಾಗಿ ತಲಸ್ಪರ್ಶವಾಗಿ ನಾವೇ ನಮ್ಮಷ್ಟಿಗೆ ನಾವೇ ಅರ್ಥ ಮಾಡಿಕೊಳ್ಳುವಂತೆ ಸುಲಲಿತವಾಗಿ ಸುಂದರವಾಗಿ ಲಾಲಿತ್ಯಪೂರ್ಣವಾಗಿರತಕ್ಕಂಥ ಶ್ಲೋಕಗಳಿಂದ ತುಂಬ ಚಂದದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ನಮಗೆ ಇದನ್ನು ಕೊಟ್ಟಿದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಯಾಕೆಂದರೆ ನಮ್ಮ ದೇಶದಲ್ಲಿ ನಿಮಗೆ ಎಲ್ಲದರ ಜ್ಞಾನವೂ ಇಲ್ಲಿ ದೊರಕುತ್ತೆ. ಆದರೆ ಎಲ್ಲದರ ಜ್ಞಾನಕ್ಕೂ ಮೂಲವಾಗಿರುವ ಒಂದು ಜ್ಞಾನ ಇದೆ, ಆ ಜ್ಞಾನಕ್ಕೆ ಇದೆಲ್ಲವೂ ಸಂಬಂಧಪಟ್ಟಿರೋದು. ಆ ಜ್ಞಾನ ಯಾವುದು ಅಂತ ನಮಗೆ ಗೊತ್ತಾಗಬೇಕಾದ್ರೆ ಇಂತಹ ಒಂದು ಪ್ರಕರಣ ಶ್ಲೋಕಗಳು ಉಳ್ಳಂತಹ ಪ್ರಕರಣ ಗ್ರಂಥವೇ ಬಹಳ ಆಧಾರವಾದದ್ದು. ಆದ್ದರಿಂದ ಇದು ಇದರ ವಿಚಾರ ನೋಡಿ. ಮತ್ತೆ ಇದರ ವಿಷಯ ಇನ್ನೊಂದೆರಡು ಮೂರು ವಾಕ್ಯಗಳಲ್ಲಿ ಹೇಳ್ಬಿಟ್ಟು ಮುಂದೆ ಅಧಿಕಾರಿ ಹೋಗೋಣ. ಇನ್ನೊಂದೇನಪ್ಪ ಅಂದ್ರೆ ಇವರಿಗಿರತಕ್ಕಂಥ ವಿಚಾರಗಳೆಲ್ಲವೂ ವೇದ ಸಮ್ಮತವಾದ ವಿಚಾರ, ಎಲ್ಲವೂ ವೇದಾಂತ ವಿಚಾರ, ಪ್ರಸ್ಥಾನತ್ರಯ ಅಂತ ಕರೀತಾರೆ. ಏನಪ್ಪ ವಿಷಯ ಅಂದ್ರೆ, ನಮ್ಗೆ ಏನಾದ್ರು ಒಂದು ಬೇಕಾದ್ರೆ ಮನುಷ್ಯ ಗ್ಯಾರಂಟಿನಾ ಅಂತ ಕೇಳ್ತೀವಿ, ಹೌದಾ? ಒಂದು ಫ್ರಿಡ್ಜ್ ತಗೊಂಡ್ರೆ ನೀವು ಏನ್ ಕೇಳ್ತೀರಿ, ಎಷ್ಟು ವರ್ಷ ಗ್ಯಾರಂಟಿ ಕೇಳ್ತೀರಲ್ವಾ? ಒಂದು ಟಿವಿ ತಗೊಂಡ್ರೆ ಎಷ್ಟು ವರ್ಷ ಗ್ಯಾರಂಟಿ, ವಾರಂಟಿ ಪೀರಿಯಡ್ ಏನು, ಸೈನ್ ಹಾಕೊಡು ಸೀಲ್ ಹಾಕೊಡು ಅಂತ, ಹೌದಾ? ನೀವು ಈ ಶರೀರ ತಗೊಂಡಿದ್ದೀರಲ್ಲ, ಗ್ಯಾರಂಟಿ ಪೀರಿಯಡ್ ಇದೆಯಾ, ವಾರಂಟಿ ಪೀರಿಯಡ್ ಇದೆಯಾ? ಇಲ್ಲ, ಹೌದಲ್ವಾ? ನೋಡಿ, ನಾವು ಏನನ್ನೋ ಮನುಷ್ಯ ಮಾಡಿದ್ದಕ್ಕೆ ಕೇಳ್ತಾ ಇದ್ದೀವಿ ಗ್ಯಾರಂಟಿ ವಾರಂಟಿ ಪೀರಿಯಡ್ ಅನ್ನ. ಆದರೆ ನನಗೆ ಏನು ಗ್ಯಾರಂಟಿ, ಎಷ್ಟು ವಾರಂಟಿ ಅಂತ ನಮಗೆ ಗೊತ್ತಿಲ್ಲ. ಹಾಗೆ ಗ್ಯಾರಂಟಿಯ ಬಗ್ಗೆ ಮಾತನಾಡುವಾಗಲೂ ನಮ್ಮ ಶರೀರವನ್ನೇ ಗುರುತಿಟ್ಟುಕೊಂಡು ನಾವು ಯೋಚನೆ ಮಾಡ್ತಿದ್ದೇವೆ ಹೊರತು ಅದರಿಂದ ಮುಂದಕ್ಕೆ ನಮ್ಮ ಬುದ್ಧಿ ಹೋಗೇ ಇಲ್ಲ. ಏಕೆಂದರೆ ಬುದ್ಧಿಯು ಸೀಮಿತವಾದದ್ದು, ಮಿತವಾದದ್ದು. ಅಂದ್ರೆ ಅರ್ಥ, ಒಂದು ಶರೀರ ಇವತ್ತು ಹುಟ್ಟತ್ತೆ, ಇನ್ನೊಂದು ದಿವಸ ಹತ್ತವತ್ತೆ, ಹೌದಲ್ವಾ? ಕಾಲ ಅನ್ನೋದು ಅನಂತ, ಅನಂತವಾದ ಕಾಲದಲ್ಲಿ ಅಂತವಾಗುವ ಶರೀರವು ಕೆಲವು ವರ್ಷ ಇರುತ್ತೆ, ಹೊಟ್ಟ ಬಿಡುತ್ತೆ, ಅಷ್ಟಕ್ಕೆ ಮಾತ್ರ ಬುದ್ಧಿಯು ಕೂಡ ಸೀಮಿತವಾಗಿರುತ್ತೆ. ಆದರೆ ಇದು ಈ ಗ್ರಂಥ ಅನ್ನೋದು ಅಸೀಮವಾಗಿರುವ ವಿಚಾರವನ್ನ ಈ ಸೀಮಿತ ಅವಧಿಯಲ್ಲಿಯೇ ನಮ್ಮಲ್ಲಿ ಸುಸ್ಪಷ್ಟ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಆದ್ದರಿಂದ ಇದು ವಿಜ್ಞಾನಯುಕ್ತವಾಗಿದೆ, ಪ್ರಯೋಗಾತ್ಮಕವಾಗಿದೆ, ಹೌದಲ್ವಾ? ಮತ್ತೆ ಇದು ವೇದ ಸಮ್ಮತವಾಗಿದೆ. ಮೂಲದಲ್ಲಿ ವೇದ ಅಂತಂದ್ರೆ ಅರಿವು, ತಿಳಿವಳಿಕೆ ಅಂತ ಅರ್ಥ. ವೇದ ಅಂದ್ರೇನು? ಅರಿವು. ವೇದ, ವೇದ ಅನ್ನೋದು ಎಷ್ಟು? ಹೌದೇ ನೋಡಿ, ವೇದ ಇದರ ಮೂಲದಿಂದ ಅರ್ಥ ಮಾಡ್ಕೊಂಡ್ಬಿಡಿ ಒಂದ್ಸತಿ, ಯಾಕಂದ್ರೆ ಮುಂದೆ ಇದು ಹೆಚ್ಚಿಗೆ ಬರಲ್ಲ, ಇದ್ರ ಭಾಗಗಳು ಬರ್ತಾ ಇರ್ತಷ್ಟು. ವೇದ ಅನ್ನೋದು ಒಂದೇ, ವೇದ ಅನ್ನೋದು ಒಂದೇ. ಆ ವೇದ ಎಷ್ಟೊಂದು ಕಠಿಣವಾಗಿತ್ತು, ಎಷ್ಟೊಂದು ವಿಸ್ತಾರವೂ ಆಳವೂ ಆಗಿತ್ತು ಅಂದ್ರೆ ಮನುಷ್ಯನೊಬ್ಬನಿಗೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆದ್ರಿಂದ ವೇದವನ್ನ ನಾಲ್ಕು ಭಾಗ ಮಾಡಿದರು. ವೇದ ಒಂದೇ, ಅದರ ನಾಲ್ಕು ಭಾಗಗಳನ್ನು ನಾಲ್ಕು ವೇದ ಅಂತ ಕರೆಯೋದು. ವ್ಯಾಸರು, ಭಗವಾನ್ ವ್ಯಾಸರು ವೇದವನ್ನ ಭಾಗ ಮಾಡಿದ್ದರಿಂದ ವೇದವ್ಯಾಸರು ಅಂತ ಅವ್ರಿಗೆ ಹೆಸರಾಯಿತು. ವೇದವ್ಯಾಸರು ವೇದವನ್ನ ಬರೆಯಲಿಲ್ಲ, ಫಸ್ಟ್ ಚೆನ್ನಾಗಿ ತಿಳ್ಕೊಳ್ಳಿ. ಭಗವಾನ್ ವೇದವ್ಯಾಸರು ಇದ್ದ ವೇದವನ್ನ ನಾಲ್ಕು ಭಾಗವನ್ನ ಮಾಡಿದರು. ಆದ್ದರಿಂದ ವೇದವನ್ನ ಅಪೌರುಷೇಯ ಅಂತ ಕರೀತಾರೆ. ನೋಡಿ, ಜಗತ್ತಿನಲ್ಲಿರುವ ಯಾವುದೇ ಗ್ರಂಥವಾದರೂ ಪೌರುಷೇಯ, ಯಾವುದೋ ಒಬ್ಬ ಮನುಷ್ಯ ಬರೆದಿರೋದು. ಆಯ್ತಾ? ನೀವೆಲ್ಲ ಹೆಮ್ಮೆ ಪಡಬೇಕಾದ ವಿಷಯ ಏನಂದ್ರೆ, ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಮೂಲ ಪ್ರಮಾಣವಾಗಿರತಕ್ಕಂಥ ವೇದ ಅನ್ನೋದು ಯಾರು ಮನುಷ್ಯ ಮಾತ್ರ ಬರೆದಿರೋದಿಲ್ಲ. ಆದ್ದರಿಂದ ವೇದವನ್ನ ಭಗವಂತನ ವಾಂಗ್ಮಯ ಸ್ವರೂಪ, ಭಗವಂತನ ಸ್ವರೂಪವೇ ವೇದ. ಯಾಕೆ ಹಾಗೆ ಹೇಳಿದ್ದಾರೆ ಅಂದ್ರೆ, ವೇದದ ವಿಷಯವೇ ಭಗವಂತ. ವೇದದ ವಿಷಯ ಏನು? ಭಗವಂತ. ಆ ವೇದವನ್ನ ಅನುಕೂಲ ಆಗ್ಲಿ, ಜನಗಳಿಗೆ ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ಲಿ ಅಂತ ಹೇಳ್ಬಿಟ್ಟು, ಯಜ್ಞಯಾಗಾದಿಗಳಲ್ಲಿ ಅನುಕೂಲವಾಗ್ಲಿ ಅಂತ ಹೇಳ್ಬಿಟ್ಟು ಅದನ್ನು ನಾಲ್ಕು ಭಾಗ ಮಾಡಿದ್ರು. ಅದನ್ನ ಯಜುರ್ವೇದ, ಋಗ್ವೇದ, ಸಾಮ, ಅಥರ್ವಣ ಅಂತ ನಾಲ್ಕು ಭಾಗಗಳನ್ನು ಮಾಡಿದ್ರು. ಅದಕ್ಕೆ ನಾಲ್ಕು ಶಿಷ್ಯರು, ಅದು ಇದು ಅದೆಲ್ಲ ಈಗ ಅಪ್ರಸ್ತುತ. ಅದೆಲ್ಲ ಮುಂದೆ ಬಂತು ಬೇಕಾದಷ್ಟು. ನಾವು ಋಗ್ವೇದಿಗಳು ಕೆಲವರು, ನಾವು ಸಾಮವೇದಿಗಳು, ನಾವು ಅಥರ್ವ, ಅದು ಇದು ಹೇಳ್ಕೊತೀವಲ್ಲ ನಾವೆಲ್ಲ. ಅದಕ್ಕೆ ಪಂಗಡಕ್ಕೆ ನಾವು ಸೇರಿದ ಒಂದು ಟೋಟಾಲಿಟಿ, ಒಟ್ಟಿನಲ್ಲಿ ನಾವು ವೇದಕ್ಕೆ ಸೇರಿದಂತವರು, ಹೌದಲ್ವ? ಈ ವೇದ ಇದೆಯಲ್ಲ,
ಈ ವೇದವನ್ನು ಹೇಗೆ ನಾಲ್ಕು ಭಾಗ ಮಾಡಿದ್ರು, ವೇದಗಳಲ್ಲಿ 432,000 ಅಕ್ಷರಗಳಿವೆ. ಟೋಟಲ್ ವೇದದಲ್ಲಿ ಎಷ್ಟಿದೆ? 432,000 ಅಕ್ಷರಗಳಿದೆ. ಈ 432,000 ಏನಿದೆ, ಇದು ಒಂದೊಂದು ಯುಗದ ವರ್ಷಗಳು. ನೋಡಿ, ಕಲಿಯುಗ ಅಂದ್ರೆ ಎಷ್ಟು ವರ್ಷ? 432,000. ಇದು ವೇದಕ್ಕೆ ಹೊಂದಿಕೊಂಡಂತೆ ಇದೆ. ವೇದ ಅಕ್ಷರಗಳು ಎಷ್ಟೋ ಅಷ್ಟೇ ಒಂದೊಂದು ಯುಗದಲ್ಲಿ. ಕಲಿಯುಗಕ್ಕೆ ಎಷ್ಟು ವರ್ಷ ಅಂತ ಕೇಳಿದ್ರೆ ನೀವು, 432,000. ಕಲಿಯುಗದ ಹಿಂದೆ ದ್ವಾಪರಕ್ಕೆ 432,000 ಇಂಟು 2, ತ್ರೇತಾಯುಗ ಇಂಟು 1 ಇಂಟು 2, ತಿರ್ಗಾ 432,000, 432,000, 400,000 ಕೂಡ್ಕೊಳ್ಳಿ, ತಿರ್ಗಾ ಅದು 400 ಮಾಡಿದ್ರೆ ಕೃತಯುಗ ಹೌದಲ್ವ? ಹೀಗೆ ಒಂದೊಂದು ಯುಗಕ್ಕೂ ಕಾಲದ ಅವಧಿ ಎಷ್ಟಿದೆ? 432,000. ನಾವಿರೋದು ಯಾವ ಯುಗ? ಕಲಿಯುಗ. ಕಲಿಯುಗದಲ್ಲಿ ಎಷ್ಟು ವರ್ಷ ಆಗಿದೆ? ಇನ್ನು ಮೊದಲನೇ ಪಾದ 5,000 ಚಿಲ್ಲರೆ, 5,300 ಆಗಿರುತ್ತೆ. ಇನ್ನು ಅಷ್ಟೇನೆ, ಅಷ್ಟರೊಳಗಡೆ ನಮ್ಗೆ ಇವಾಗ ಸಾಕಪ್ಪ ಕಲಿಯುಗ ಅಂತ ಅನ್ಸಿದಿಲ್ವ? ಇನ್ನು ಮುಂದೆ ಎಷ್ಟು ಕ್ರೂರವಾಗಬಹುದು, ಏನಾಗಬಹುದು, ಮನುಷ್ಯನ ಬುದ್ಧಿ ಏನಾಗಬಹುದು, ಪದಾರ್ಥಗಳೇನಾಗಬಹುದು, ಪರಮಾರ್ಥವೇನಾಗಬಹುದು ಅಂತ ಯೋಚನೆ ಮಾಡಿ. ಆದ್ದರಿಂದ ಈ ವೇದ ಇದೆಯಲ್ಲ ಇದರೊಳಗಡೆ, ಇದರಲ್ಲಿ 3 ಭಾಗಗಳನ್ನು ಮಾಡು ಎಲ್ಲದರಿಗೂ ಕೂಡ. ನೋಡಿ, ಒಂದನ್ನ ಪೂರ್ವ ಮೀಮಾಂಸೆ ಅಂತ ಕರೆದ್ರು, ಆ ಪೂರ್ವ ಮೀಮಾಂಸೆಯನ್ನ ಕರ್ಮಕಾಂಡ ಅಂತ ಕರೆದ್ರು, ಮತ್ತೆ ಮಧ್ಯದಲ್ಲಿ ಉಪಾಸನಾ ಕಾಂಡ ಅಂತ ಕರೆದ್ರು, ಕೊನೆಯದನ್ನ ಜ್ಞಾನಕಾಂಡ ಅಂತ ಕರೆದ್ರು. ಈಗ ಪ್ರಸ್ತುತ ಗ್ರಂಥದಲ್ಲಿ ನಾವು ಮೂರನೆಯದಾದಂತ ಜ್ಞಾನಕಾಂಡವನ್ನು ನೋಡ್ತೇವೆ. ಪ್ರತಿ ಈ ವೇದದಲ್ಲಿ ಒಂದು ಪೂರ್ತಿ ವೇದದಲ್ಲಿರುವುದು 100,000 ಶ್ಲೋಕಗಳಿದೆ. ಈ 100,000 ಶ್ಲೋಕದಲ್ಲಿ ಕರ್ಮಕಾಂಡದಲ್ಲಿ ಅಂದ್ರೆ ಮೊದಲ ಭಾಗದಲ್ಲಿ ಕರ್ಮವನ್ನೇ ಹೇಳುವಂತಹದ್ದು 80,000 ಶ್ಲೋಕಗಳಿದೆ. ಉಪಾಸನಾ ಕಾಂಡಕ್ಕೆ ನಾವೆಲ್ಲ ಮಾಡ್ತೀವಲ್ಲ, ವಿಧಿ ಪೂಜೆ ಪುನಸ್ಕಾರ ಅದು ಇದೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಬೇಕಾದ ಶ್ಲೋಕಗಳು 16,000 ಶ್ಲೋಕಗಳು. 16 ಆಯ್ತು, 80 ಆಯ್ತು, ಇನ್ನುಳಿದಿರೋದೆಷ್ಟು? 4,000 ಶ್ಲೋಕಗಳು. ಆ ಮೇಲಿನ ಎಲ್ಲದರ ಸಾರ, ಅದನ್ನ ಜ್ಞಾನಕಾಂಡ ಅಂತ ಕರೆದು. 100,000 ಶ್ಲೋಕ ಆಯ್ತಾ? ನಾವು ಇನ್ನು ಮುಂದೆ ಈ 4,000 ಶ್ಲೋಕಗಳಲ್ಲಿ ಆಟ ಆಡಬೇಕು. ಈ 4,000 ಶ್ಲೋಕಗಳಲ್ಲಿ ಅದರ ಪೂರ್ಣ ರಸ ಇದೆ, ಅದನ್ನ ಹಿಡಿದಿಟ್ಟಿದ್ದಾರೆ, ಅದರ ಪೂರ್ಣದಿಂದ ನೋಡಬೇಕಾಗಿರೋದ್ರಿಂದ ಅದನ್ನ ನಾವು ಪೂರ್ಣವಾಗಿ ನೋಡಿದಾಗ ಅದನ್ನ ವೇದಾಂತ ಭಾಗ ಅಂತ ಕರೆದು. ವೇದಾಂತ ಅಂದ್ರೆ ವೇದದ ಅಂತ, ಕೊನೆಯ ಭಾಗ. ವೇದದ ಪೂರ್ಣ ಸಾರ ಇರತಕ್ಕಂಥದ್ದು ವೇದಾಂತ. ವೇದಾಂತ ಅಂದ್ರೆ ಉಪನಿಷತ್ತುಗಳು. ಉಪನಿಷತ್ತುಗಳು 1,000 ಇದೆಯಂತೆ ನೋಡಿ, 2,000, 3,000 ಅಂದ್ರೆ ಎಷ್ಟೋ ಇದೆಯಂತೆ. ಅದ್ರ ಮಧ್ಯೆ ಎಲ್ಲ ಹೋಗಿ ಎಲ್ಲ ಆಗಿ ಉಳಿದಿರೋದು ಅದು ಇದು ಆಗಿ ನಮಗೆ ಭಾರತ ದೇಶದಲ್ಲಿ 11 ಉಪನಿಷತ್ತು ಲಭ್ಯ ಇದೆ. ಅದರಲ್ಲಿ 10ಕ್ಕೆ ನಮ್ಮ ಮೂಲ ಆಚಾರ್ಯರಿಂದ ಎಲ್ಲರೂ ಕೂಡ ಭಾಷ್ಯ ಬರೆದಿದ್ದಾರೆ. ಅದೆಲ್ಲವನ್ನು ಇಟ್ಕೊಂಡು ಉಪನಿಷತ್ತುಗಳು ಸಾರ, ಆ ಉಪನಿಷತ್ತನ್ನ ಆಧಾರ ಇಟ್ಕೊಂಡು ಬ್ರಹ್ಮಸೂತ್ರ ಅಂತ ಮಾಡಿದ್ದಾರೆ ವೇದವ್ಯಾಸರು. ಎಷ್ಟೊಂದು ವಿಷಯ ನೋಡಲ್ಲ, ಇದೆಲ್ಲ ವಿಷಯ ಇದ್ರಲ್ಲಿ ಬರುತ್ತೆ ಮುಂದೆ, ನಿಮ್ಗೆ ಒಂದೇ ಸಲ ಬೇಜಾರಾಗ್ಬಿಡುತ್ತೆ. ಸೊ ಉಪನಿಷತ್ತು, ಉಪನಿಷತ್ತುಗಳಿಂದ ಸೂತ್ರ ರೂಪದಲ್ಲಿರೋದು ಬ್ರಹ್ಮಸೂತ್ರ, ಉಪನಿಷತ್ತು ಬ್ರಹ್ಮಸೂತ್ರ ಎಲ್ಲವೂ ಅಳವಡಿಸಿಕೊಂಡಿರತಕ್ಕಂತಹದ್ದು ಭಗವದ್ಗೀತಾ. ಕೊನೆಯದು ಭಗವದ್ಗೀತಾ, ಎಲ್ಲಾನು ಭಗವದ್ಗೀತೆಯಲ್ಲಿ ಇದೆ, ಅದ್ರಲ್ಲಿ ಇಲ್ಲದೆ ಇರೋದೇ ಇಲ್ಲ. ಪೂರ್ಣ ವೇದ ಇದೆ, ಪೂರ್ಣ ಯೋಗ ಇದೆ, ಪೂರ್ಣ ಬ್ರಹ್ಮವಿದ್ಯೆ ಇದೆ, ಅದನ್ನ ಭಗವದ್ಗೀತೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಯಾವಾಗಲೂ ಭಗವದ್ಗೀತೆಗೆ ಹೋಗೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾದ ಅರ್ಜುನ ಮಾನಸಿಕ ಸ್ಥಿತಿಯನ್ನು ಪಡೆಯೋದಕ್ಕೆ ಈ ವಿವೇಕ ಚೂಡಾಮಣಿಯನ್ನ ಬಳಸಿಕೊಳ್ಬೇಕು. ಯಾಕೆಂದ್ರೆ ಮೊದಲು ಗೊತ್ತಾಗಬೇಕು, ಏನು ಗೊತ್ತಾದ್ರೆ ನಾನು ಅರ್ಜುನ ಆದ್ರೇನೆ ಕೃಷ್ಣ ಏನಾದ್ರು ಹೇಳಿದಾಗ ನನಗೆ ಅರ್ಥ ಆಗಕ್ಕೆ ಸಾಧ್ಯ ಹೌದಲ್ವಾ? ಇದ್ರ ಗೊತ್ತಾಗಲಿಲ್ಲ. ಅರ್ಜುನ ಆಗ್ಬೇಕಾದ್ರೇನೆ ಪೂರ್ವ ಸಿದ್ಧತೆ ಇದೆ, ಆ ಪೂರ್ವ ಸಿದ್ಧತೆಯೇ ಈ ಜ್ಞಾನ ವಿಜ್ಞಾನ ಅನ್ನತಕ್ಕಂತ ಈ ಪ್ರವಚನ ಮಾಲಿಕೆ. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ಈಗ ನಾವು ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಇದನ್ನ ತಿಳ್ಕೊಳ್ಳೋದಕ್ಕೆ ಇದು ನನಗೆ ಬೇಕಪ್ಪ, ಇದನ್ನ ತಿಳ್ಕೊಬೇಕು, ಈ ಇದಕ್ಕೆ ಬಂದು ನಾ ಸೋಮವಾರ ಕೂತ್ಕೋಬೇಕು ಅಂತ ಅಂದ್ರೆ ಯಾರಿಗೆ ಅಧಿಕಾರ ಇದೆ ಅಂತ ನೋಡೋಣ ಇವಾಗ. ಹೌದಲ್ವ? ಅಧಿಕಾರೀಚ ವಿಷಯ ಸಂಬಂಧಶ್ಚ ಪ್ರಯೋಜನ, ಸಂಬಂಧ ಪ್ರಯೋಜನ ಆಮೇಲೆ ಇನ್ನೆರಡು ದಿವಸ. ಇವತ್ತು ನಾವು ವಿಷಯವನ್ನು ಸ್ಥೂಲವಾಗಿ ನೋಡಿದ್ವಿ, ಆ ವಿಷಯಗಳನ್ನೆಲ್ಲ ತಿಳಿಸ್ಕೊಡುತ್ತೆ. ಅದಕ್ಕೆ ಅಧಿಕಾರಿ ಯಾರು? ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದು, ಅಧಿಕಾರ ಎಂದರೆ ಹಕ್ಕಲ್ಲ. ಫಸ್ಟ್ ತಿಳ್ಕೊಂಡಿರಿ, ಏನು ಅಧಿಕಾರ ಅಂತ ಹೇಳ್ತೀನಿ, ಆದ್ರೆ ಅಧಿಕಾರ ಅಂದ್ರೆ ಹಕ್ಕಲ್ಲ. ಇದು ನನ್ನ ಹಕ್ಕು, ನೋ ಯು ಕೆನಾಟ್ ಕ್ಲೈಮ್.
ಏನನ್ನಾದರೂ ನಾವು ಹಕ್ಕು ಬೇಕು ನನಗೆ ಅಂತ ಕೇಳಬೇಕಾದ್ರೆ ಜವಾಬ್ದಾರಿ ಇದ್ದವರಿಗೆ ಮಾತ್ರ ಹಕ್ಕು. ಹೌದಾ? ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಗೋಸ್ ಟುಗೆದರ್. ಯು ಕೆನಾಟ್ ಕ್ಲೈಮ್ ಎನಿ ರೈಟ್ ವಿಥೌಟ್ ರೆಸ್ಪಾನ್ಸಿಬಿಲಿಟಿ. ಇಫ್ ಯು ಆರ್ ರೆಸ್ಪಾನ್ಸಿಬಲ್, ರೈಟ್ ವಿಲ್ ಆಟೋಮ್ಯಾಟಿಕಲಿ ಕಮ್ ಟು ಯು. ಆದ್ದರಿಂದ ಅಧ್ಯಾತ್ಮ ವಿದ್ಯೆಯಲ್ಲಿ ಅಧಿಕಾರ ಅಂದರೆ ಯೋಗ್ಯತೆ. ನನಗೆ ಅದು ಯೋಗ್ಯತೆ ಇದೆಯೇ ಅನ್ನೋದು ಬಹಳ ಮುಖ್ಯ. ಹೌದಲ್ವಾ? ಎಲ್ಲದಕ್ಕೂ ಯೋಗ್ಯತೆ ಇದೆ. ಇವಾಗ ನೀವು ಹೋಗ್ಬಿಟ್ಟು ಅದು ನರ್ಸರಿ ಶಾಲೆಗೆ ಸೇರಿಸ್ತೀರಿ, ಮಗುನ ಸೇರಿಸ್ಬೇಕು. ಹೋದ್ರೆ ಅವ್ರು ಫಸ್ಟ್ ಕೇಳೋದೇನು, ಮಗುಗೆ 3 ವರ್ಷ ಆಗಿದೆಯಾ? ಆಗಿದೆ. ನಿಮ್ಮ 25,000 ಇದೆಯಾ? ನೆಕ್ಸ್ಟ್ ಅದಿದ್ರೆ ನರ್ಸರಿ. ಯೋಗ್ಯತೆ ನೀವೇನಾದ್ರೂ ಆಗಿದೆ ಅದೆಲ್ಲ ಇಲ್ವೇ ಇಲ್ಲ. ಮತ್ತೆ ಈಗ ಹೊಸದಾಗಿ ಮಾಡಿರೋದು ತಾಯಿ ಗ್ರಾಜ್ಯುಯೇಟ್ ಆಗಿರ್ಬೇಕು, ತಂದೆ ಗ್ರಾಜ್ಯುಯೇಟ್ ಆಗಿರ್ಬೇಕು. ದಡ್ರಾದ್ರೂ ಪರವಾಗಿಲ್ಲ, ಗ್ರಾಜ್ಯುಯೇಟ್ ಆಗಿದ್ರೆ ಸರಿ. ಹೌದಲ್ವಾ? ಆಮೇಲೆ ನಾವು ಆಗಾಗ್ಲೆ ಬಿಲ್ಡಿಂಗ್ ಫಂಡ್ ಕೇಳ್ತೀವಿ, ಕೊಡ್ಬೇಕು. ಎಲ್ಲಾ ಶಾಲೆಗೂ ನಾನು ಹೇಳ್ತಾ ಇಲ್ಲ. ಹೌದಲ್ವಾ? ಎಲ್ಲ ಶಾಲೆಯಲ್ಲೂ ಆಗಿದೆ ಅಂತಲ್ಲ. ಆದ್ರೆ ಯಾವುದು ಮಿಷನರಿ ಅಥವಾ ಏನೋ ಒಂದು ಇದಿಟ್ಕೊಂಡು ಬಿಲ್ಡಿಂಗ್ ಬೆಳೆಸಬೇಕು ಆಸ್ತಿ ಮಾಡು ಆ ತರ ಅಭಿಪ್ರಾಯ ಇಟ್ಕೊಂಡಿರುವಂತಹ ಶಾಲೆಗಳ ಬಗ್ಗೆ ಮಾತ್ರ ನೀವು ಅನ್ಕೋಬೇಕು. ಎಲ್ಲಾ ಶಾಲೆಗೂ ಇವ್ರು ಹೇಳಿದ್ರು ಅದರಿಂದ ಇವರೇ ಸರಿ ಇಲ್ಲ. ಯಾಕೆಂದ್ರೆ ನಾವು ಕೂತ್ಕೊಂಡು ಪಾಠ ಮಾಡ್ತಾ ಇರೋದೆ ಶಾಲೆಯಲ್ಲಿ. ಹುಷಾರಾಗಿರ್ಬೇಕು ನೋಡಿ. ಅದರಲ್ಲಿ ಉಪಾಧ್ಯಕ್ಷರು ಎಲ್ಲರೂ ಇದ್ದಾರೆ, ಅವರೆಲ್ಲರೂ ಬಹಳ ಪ್ರೀತಿಯಿಂದ ಪ್ರೇಮದಿಂದ ತ್ಯಾಗ ಭಾವದಿಂದ ಕಟ್ಟಿ ಬೆಳೆಸಿರುವಂತ ಸಂಸ್ಥೆ ಇದು. ಅದ್ರ ಬಗ್ಗೆ ನನಗೆ ಅಭಿಮಾನನೂ ಇದೆ, ಅದ್ರ ಬಗ್ಗೆ ಪೂರ್ಣ ಪಾಠನೂ ಇದೆ. ಅದರಿಂದ ಅದ್ರ ಬಗ್ಗೆ ಅಲ್ಲ. ಹೌದಲ್ವಾ? ಈಗ ಶುರು ಆಗುವಂತ ಶಾಲೆಗಳಲ್ಲಿ ಬಿಲ್ಡಿಂಗ್ ಇದೆಲ್ಲ ಇದೆ. ಹೌದಲ್ವಾ? ಇಲ್ಲಿ ಯೋಗ್ಯತೆ ಅಂದ್ರೆ ಅರ್ಥ ನಮಗೆ ಅಧಿಕಾರಕ್ಕೆ ಏನಿರ್ಬೇಕು, ಅಧಿಕಾರಿ ಯಾರಿದಕ್ಕೆ, ಈ ಗ್ರಂಥಕ್ಕೆ ಈ ಜ್ಞಾನಕ್ಕೆ ಯಾರು ಅಧಿಕಾರಿ? ಮೇಲ್ನೋಟಕ್ಕೆ ಎಲ್ಲ ಮನುಷ್ಯರು ಕೂಡ ಅಧಿಕಾರಿಗಳೇ. ಇದೆ ಎಲ್ಲರಿಗೂ ಇದಕ್ಕೆ ಅಧಿಕಾರ ಉಂಟು. ಹೌದಾ? ರಾಜಾಜಿನಗರದಲ್ಲಿ 600,000 ಜನ ಇದ್ದಾರೆ. ಹೌದಲ್ವಾ? ಆದ್ರೆ ಅವರೆಲ್ಲರಿಗೂ ಅಧಿಕಾರ ಇಲ್ವೇ? ಎಲ್ರಿಗೂ ಅಧಿಕಾರ ಇದೆ. ಮೊದಲನೇ ಸಲ ಅಲ್ಲೇ ಮಾಡಿದ್ವಿ, ಅಧಿಕಾರ ತುಂಬಾ ಜನಕ್ಕಿದೆ ಬರ್ತಾರೇನು ಅಂತ, ಬರಲೇ ಇಲ್ಲ. ಹೌದಲ್ವಾ? ಈಗ ಇನ್ನೂ ಮಾಡಿದ್ವಿ, ಆದರೂ ಖಾಲಿ ಸೀಟ್ ಕಾಣ್ತಾ ಇದೆ ಹಿಂದೆ. ಅಂದ ಅರ್ಥ ಏನು? ಯೋಗ್ಯರಾದವರಿಗೆ ಲಭ್ಯವಾಗುವುದು. ಹಾಗಾದ್ರೆ ಬೇರೆಯವರು ಅಯೋಗ್ಯರು? ನೋ, ಹಾಗಲ್ಲ ಅರ್ಥ. ಅವರವರಿಗೆ ಯಾರ್ಯಾವುದು ಯೋಗ್ಯತೆಗೆ ಪಾತ್ರವಾಗಿರುವುದು ಏನಿರುತ್ತದೋ ಅದು ಅವನಿಗೆ ಲಭ್ಯವಾಗುತ್ತದೆ. ಯಾರನ್ನು ಕೆಟ್ಟರು ಒಳ್ಳೆಯವರು ತನ್ನ ಹಾಗೆ ಇಲ್ಲ. ನೀವು ವೇದಾಂತದಲ್ಲಿ ನೋ ಡಿಸ್ಕ್ರಿಮಿನೇಷನ್, ಭಗವದ್ಗೀತೆಯಲ್ಲಿ ಇದೆಲ್ಲ ತುಂಬಾ ಬರುತ್ತೆ. ಇಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ಈಗ ಸಣ್ಣಗೆ ಮೋಡ ಎಲ್ಲ ಬಂದಿದೆ, ತುಂತುರು ಹಳ್ಳಿ ಬೀಳ್ಬೋದೇನು ಅಂತ ಅನ್ಸುತ್ತೆ. ಮನೆಯಿಂದ ಆಚೆ ಹೊರಟಿದ್ದಾರೆ ಒಬ್ಬರು, ಎಲ್ಲಿಗೆ ಹೋಗೋಣ ಅಂತ? ಪೇರೆಂಟ್ಸ್ ಅಸೋಸಿಯೇಷನ್ ಹೋಗೋಣ ಅಂತ ಹೊರಟರು. ರಾಜಾಜಿನಗರದ ಗ್ರೌಂಡ್ ಅನ್ನು ಕ್ರಾಸ್ ಮಾಡಿದ್ರು, ಈ ಕಡೆ ಬಂದ ತಕ್ಷಣ ಗಮ್ ಅಂತ ವಾಕ್ಯ. ಬಾಂಡ್ಲೆ ನೋಡಿದ್ರು, ಚಳಿ ಮಳೆ ಬರಬಹುದು, ಒಡೆನೂ ತಂದಿದ್ದಾರೆ. ಆದ್ರೆ ಇಲ್ಲಿಂದ ನಡ್ಕೊಂಡು ಪೇರೆಂಟ್ಸ್ ಅಸೋಸಿಯೇಷನ್ ಹೋಗೋದಕ್ಕಿಂತ ಆಹಾ. ಅವರು ಅದಕ್ಕೆ ಪಾತ್ರರಾಗಿದ್ದಾರೆ, ಅದರ ಕಡೆ ಅವ್ರ ಮನಸ್ಸು ಹೋಯ್ತು. ತಪ್ಪು ಸರಿ ಅಲ್ವೇ ಅಲ್ಲ. ಸಿ ಹೌದಲ್ವ? ನಿಧಾನಕ್ಕೆ ಯೋಚನೆ ಮಾಡೋದು ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರ. ನಾವು ಬೋಂಡ ತಿನ್ನುವವರನ್ನ ಅಯೋಗ್ಯನೆಂದು, ಬಂದು ಪ್ರವಚನ ಕೇಳುವವರನ್ನು ಯೋಗ್ಯನೆಂದು, ಬಂದು ಹೇಳುತ್ತಿರುವವನು ಮಹಾಪಾತ್ರನೆಂದು ಯೋಗ್ಯನ ತಿಳಿಯುವುದಲ್ಲ, ಅದು ವೇದಾಂತ ಅಲ್ಲ. ಅದರಿಂದ ಅವರವರ ಪಾತ್ರದಲ್ಲಿ ಅವರವರು ಏನಿರುತ್ತೆ ಹಾಗೇನೆ ಚಂದ ನೋಡಿ. ಹೌದಾ? ಇಡೀ ರಾಮಾಯಣವನ್ನು ನೋಡಿ, ನೀವು ಯೋಚನೆ ಮಾಡಿ. ರಾಮಾಯಣದಲ್ಲಿ ರಾಮ ಸೀತೆ ಲಕ್ಷ್ಮಣ ಅವರೆಲ್ಲ ಪಾತ್ರಗಳು ಚಂದ. ಆದರೆ ರಾವಣನೇ ಇರಲಿಲ್ಲ ಅಂತ ಇಟ್ಕೊಳ್ಳಿ ಪಾತ್ರಧಾರಿ. ರಾವಣನೇ ಇಲ್ಲ. ರಾಮಾಯಣ ಆಗ್ತಾ ಇತ್ತಾ? ರಾಮಾಯಣ ಕಳೆಗಟ್ತಾ ಇತ್ತಾ? ಇಲ್ಲ. ರಾಮ ಎಷ್ಟು ಪ್ರಮುಖ ಪಾತ್ರವೋ ರಾಮಾಯಣವನ್ನು ಪ್ರಬುದ್ಧವಾಗಿ ನಮ್ಮ ಹೃದಯಾಂತರದಲ್ಲಿ ಇರಬೇಕಾದ್ರೆ ರಾವಣನಂತಹ ಮೋಹ ತುಂಬಿದ ಪಾತ್ರವು ಬಹಳ ಮುಖ್ಯ ನಮಗೆ. ಹೌದಾ? ಹಾಗೆಯೇ ಒಂದು ಮಾಯಾ ಜಿಂಕೆಯಲ್ಲಿ ಭ್ರಮಿಸಿದ ಸೀತೆಯ ಮೋಹ ಭಾವವು ಕೂಡ ಅಷ್ಟೇ ಪ್ರಮುಖ. ಆ ಜಿಂಕೆನೇ ಬೇಡ ಅಂದ್ಬಿಟ್ಟಿದ್ರು ಅವಳು, ಪ್ರಶ್ನೆನೇ ಇಲ್ಲ ನೋಡಿ. ಒಂದು ಸಣ್ಣ ಸಣ್ಣ ವಿಷಯ, ಸೂಕ್ಷ್ಮವೆಲ್ಲ. ಅಂತಹ ಮೋಹ ಮಾಯೆಯಿಂದ ಕೂಡಿರತಕ್ಕಂಥ ಜಿಂಕೆಯಿಂದ ಹೋದ ಮಾತೆ ಸೀತಾ ಮಾತೆ, ನಾವು ಸಂಸಾರದಲ್ಲಿ ಯಾವುದೋ ದುಡ್ಡುಗೋ ಕಾಸ್ಕೋ ಅದರಿಂದ ಹೊಟ್ಟೋಗ್ಬಿಟ್ರೆ ಬೈಬೇಕೆ ನಮ್ಮನ್ನ? ಬೈಕೂಡುದು. ಮಾತೆಗೇ ಬಿಡದ ಈ ಮಾಯೆ ಮೋಹ ಮಕ್ಕಳಿಗೆ ಬಿಟ್ಟಿದೆ. ಆದರೆ ಮಕ್ಕಳಿಗೆ ಬಿಡಿಸಿಕೊಳ್ಳುವುದಕ್ಕೆ ಅವಕಾಶವಾಗಲಿ ಎಂದೇ ಇದನ್ನು ಮೋಹ ಎಂದು ತಿಳಿಸುವುದಕ್ಕೆ ಆ ಮಹಾಲಕ್ಷ್ಮಿಯ ಆ ಪಾತ್ರ ಇದೆ. ಆದ್ದರಿಂದ ನಾವು ಮಾಡುವುದು ಪಾತ್ರ, ನಾನು ಪಾತ್ರಧಾರಿ ಮಾತ್ರ ನೋಡಿ. ನಾನು ಮಾಡುವುದು ಪಾತ್ರ, ನಾನು ಮಾಡುವುದು ಪಾತ್ರ, ನಾನು ಪಾತ್ರಧಾರಿ ಅನ್ನುವುದಕ್ಕೆ ಯಾವ ಜ್ಞಾನ ಬೇಕೋ, ಯಾವ ಜ್ಞಾನಿ ನಮ್ಮಲ್ಲಿ ಸ್ಫುಟವಾಗಬೇಕೋ ಅದನ್ನು ತಿಳಿಸತಕ್ಕಂಥದ್ದು ವಿವೇಕ ಚೂಡಾಮಣಿ.
ಅದಕ್ಕೆ ನಮಗೆ ಮೊದಲು ಇರಬೇಕಾದದ್ದು ಏನಪ್ಪ ಅಂದ್ರೆ ಜಿಜ್ಞಾಸೆ. ಯಾರಿಗೆ ಈ ವಿಚಾರದಲ್ಲಿ ಜಿಜ್ಞಾಸೆ ಇದೆಯೋ, ಜಿಜ್ಞಾಸೆ ಜಿಜ್ಞಾಸು ಅಂದ್ರೆ ಏನರ್ಥ ಅಂತ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ, ಜ್ಞಾತುಂ ಇಚ್ಛಾಮಿ ಇತಿ ಜಿಜ್ಞಾಸು, ನಾನು ತಿಳಿದುಕೊಳ್ಳಬೇಕು, ನಾನು ತಿಳಿದುಕೊಂಡದ್ರಂತೆಯೇ ನಾನು ನಡೆದುಕೊಳ್ಳಬೇಕು ಅಂಬತಕ್ಕಂಥದ್ದು ಇದ್ದರೆ ಅವರು ಇದಕ್ಕೆ ಅಧಿಕಾರಿ. ಅದೇ ಅವರ ಯೋಗ್ಯತೆ, ಬೇರೆ ಏನಿಲ್ಲ. ಐ ವಾಂಟ್ ಟು ನೋ ದಿಸ್, ನನಗೆ ದೇವರು ಅಂದ್ರೆ ಏನು ಗೊತ್ತಾಗುತ್ತೆ. ನಾನು ಏನೇನೋ ದೇವರು ಅಂತ 28 ನೋಡ್ತೀವಿ, ಕೃಷ್ಣ ಅಂತೀವಿ, ರಾಮ ಅಂತೀವಿ, ಗಣೇಶ ಅಂತೀವಿ, ಹಾಲು ಕುಡಿತು ಅಂತೀವಿ, ಕಡಲೆ ಗುಗ್ಗರಿ ತಿನ್ಬಿಟ್ಟ ಅಂತೀವಿ, ಹೌದಾ? ಮನೆ ಮಕ್ಕಳಿಗೆ ಕೊಡಲ್ಲ, ಅದ್ರ ಮುಂದೆ ಇಡ್ತೀವಿ. ಯಾಕೆ ಕೊಡ್ತೀವಿ, ಯಾಕೆ ಇಡ್ತೀವಿ? ಅವ್ನು ತಿನ್ನಲ್ಲ ಅಂತ ಗ್ಯಾರಂಟಿ, ಅದಕ್ಕೆ ಇಡ್ತೀವಿ. ತಿಂತೇ ಬಿಟ್ರೆ ಮಾರ್ಗಸದ ಗಿಡ ನೈವೇದ್ಯನೇ ಇಲ್ಲ. ಇದೆಲ್ಲ ನಮ್ಮಲ್ಲಿ ಇದೆಯಲ್ಲ, ಈ ಭ್ರಮಾತ್ಮಕವಾದ ಭಾವಗಳು, ಇದೆಲ್ಲದಕ್ಕೂ ನಮ್ಮಲ್ಲಿರತಕ್ಕಂಥ ಅಜ್ಞಾನವೇ ಕಾರಣ. ಅಂದ್ರೆ ಇಲ್ಲದೇ ಇರೋದನ್ನ ಇದೇ ಇಟ್ಕೊಳ್ಳೋದು, ಇರುವುದರ ಮೇಲೆ ಇಲ್ಲದೇ ಇರುವುದನ್ನ ಆಪಾದನೆ ಮಾಡೋದು, ಇಂಥವುದೆಲ್ಲ ನಮ್ಮಲ್ಲಿರ್ತಕ್ಕಂಥ ಮೌಢ್ಯ ಏನಿದೆ ಅದೆಲ್ಲ ನನಗೆ ಹೋಗ್ಬೇಕಪ್ಪ. ನಿಜವಾಗ್ಲೂ ನನಗೇನು ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಲ್ಲ, ನನಗೆ ಗೊತ್ತಾ ಅಂತ ಅನ್ಬೇಕು, ಹೌದಾ? ಅದಕ್ಕೆ ಮೊದಲ ಮಾತು ಏನಪ್ಪ ಅಂದ್ರೆ, ಇವತ್ತೇ ಇಂಟ್ರೊಡಕ್ಷನ್ ಅಲ್ಲೇ ಸೇರಿಸಿ ಹೇಳುವಂಥದ್ದು, ನಿಮ್ಮಿಂದ ಬೇರೆಯಾದ ಬೇರೆ ಯಾವುದು ಎಲ್ಲಿಯೂ ಇರುವುದಿಲ್ಲ. ಇದು ಸಿದ್ಧಾಂತ, ಮೂಲ ಸಿದ್ಧಾಂತ. ನಿಮ್ಮಲ್ಲಿ ಇಲ್ಲದೇ ಇರುವುದು ಎಲ್ಲಿಯೂ ಇರುವುದಿಲ್ಲ. ಉದಾಹರಣೆಗೆ ಪ್ರತಿಪಾದನೆ ಮಾಡ್ತೀನಿ, ನೀವೆಲ್ಲರೂ ನನ್ನನ್ನು ನೋಡ್ತಾ ಇದ್ದೀರಿ, ಹೌದಲ್ವಾ? ನನ್ನನ್ನು ನೋಡ್ತಾ ಇದ್ದೀರಿ, ನಾನು ನಿಮ್ಮಿಂದ ಹೊರಗಡೆ ಇದ್ದೀನಿ, ಹೌದಲ್ವಾ? ಆದ್ರೆ ನಿಜವಾಗಲೂ ನೀವು ನೋಡುತ್ತಿರುವುದು ನಿಮ್ಮ ಹೊರಗಲ್ಲ. ಸಡನ್ನಾಗಿ ಹೇಳ್ಬಿಡ್ಬೇಡಿ, ಯೋಚನೆ ಮಾಡಿ ಹೇಳಬೇಕು. ಇವಾಗ ನಾನು ಇಲ್ಲಿ ಕೂತಿದ್ದೇನೆ, ನಾನು ಒಂದು ಪುರುಷಾಕೃತಿಯಲ್ಲಿದ್ದೇನೆ ಅಂತ ನಿಮಗೆ ಗೊತ್ತಾದದ್ದು ಎಲ್ಲಿ ಅಲ್ವಾ? ಹಾಗಾಗಿ ನಾನು ಎಲ್ಲಿದ್ದೇನೆ, ನಿಮ್ಮಲ್ಲಿದ್ದೇನೆ, ಹೌದಾ? ದಾರಿಲಿ ಹೋಗ್ತಾ ಇದ್ದೀವಿ, ಬಸ್ಸು ಇದು, ಯಾರಿಗೆ ಗೊತ್ತಾಗಿದ್ದು ನಿಮಗೆ? ಇದು ಮರ, ಇದು ಗಿಡ, ಇದು ಬಳ್ಳಿ. ಮನೆ ಮುಂದೆ ನಿಂತಿದ್ರು ಯಾರೋ ಒಬ್ರು ಸಾಲಗಾರ ಇಸ್ಕೊಳ್ಳಕ್ಕೆ, ಇವ್ನು ಕೊಟ್ಟಿರೋನು, ಗೊತ್ತಾಯ್ತಲ್ವ? ಇದು ಅಮ್ಮ, ಇದು ಅಪ್ಪ, ಎಲ್ಲವೂ ಗುರುತಾದದ್ದು ಎಲ್ಲಿ? ಹಾಗಾದ್ರೆ ಇಡೀ ಪ್ರಪಂಚದ ಎಲ್ಲ ಆಗು ಹೋಗುಗಳು ಎಲ್ಲಿದೆ ಅಲ್ವಾ? ನಿಮ್ಮಿಂದ ಹೊರಗಡೆ ಏನಾದ್ರು ಇದೆಯಾ? ಇಲ್ವೇ ಇಲ್ಲ. ಆದ್ರೆ ನಾವೇನಂತೀವಿ, ನಮಗೆ ಏನಾದರೂ ನೋವು ನಲಿವುಗಳಾದಾಗ ಪ್ರತಿಯೊಂದು ಸತಿಯೂ ಜಗತ್ತನ್ನು ಬೆಟ್ಟು ಮಾಡಿ ತೋರಿಸ್ತೇವೆ, ಹೌದಲ್ವಾ? ಕಾರಣ ಏನು? ಕಾರಣ ಏನು ಅಂದ್ರೆ, ಅದರ ಜ್ಞಾನ ನಮಗೆ ಇಲ್ಲದಿರುವುದರಿಂದ, ಅಥವಾ ಜ್ಞಾನ ಇದ್ದರೋದನ್ನ ಬೇರೆಯದಾಗಿ ತಿಳಿದುಕೊಂಡಿರುವುದರಿಂದ, ವಿಕ್ಷೇಪವಿರುವುದರಿಂದ ಆವರಣದಲ್ಲಿರುವುದನ್ನ, ವಿಕ್ಷೇಪದ ಕಾರಣದಿಂದ ಇರುವುದನ್ನ ಬೇರೆಯದಾಗಿ ತಿಳ್ಕೊಂಡಿದ್ದೀವಿ. ಇದೆಲ್ಲ ಮುಂದೆ ಪಾಠ ಬರುತ್ತೆ. ಪ್ರಸ್ತಾವನೆಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೆಲ್ಲ ಶಬ್ದಗಳಿದೆಯಲ್ಲ, ಪಾರಿಭಾಷಿಕ ಶಬ್ದಗಳು, ಅರ್ಥ ಆಗಲ್ಲ. ಅಥವಾ ಅರ್ಥ ಆದರೂ ಹೇಗೆ ನಾವು ತಿಳ್ಕೊಂಡ್ರೆ ಅದು ತಳಸ್ಪರ್ಶವಾಗಿ ಸತ್ಯ ಸ್ವರೂಪವನ್ನು ತೋರಿಸುತ್ತೋ, ಅದನ್ನ ಬಿಟ್ಟು ಬೇರೆ ತರ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅದರಿಂದ ನಾವು ನಮ್ಮನ್ನ ಜ್ಞಾನಗಳು ಅಂತ ಅನ್ಕೊಂಡ್ಬಿಡ್ತೀವಿ, ಹೌದಲ್ವಾ? ನಿಜದಲ್ಲಿ ಅರ್ಥ ಏನಪ್ಪ ಅಂದ್ರೆ, ಜಗತ್ತಿನಲ್ಲಿ ತಿಳಿದುಕೊಳ್ಳದೇ ಇರುವವರು, ತಿಳಿದುಕೊಂಡಿದ್ದೇನೆ ಅಂತ ಅಂದುಕೊಂಡಿರುವವರು, ಎರಡೇ ವರ್ಗ ಇರೋದು ಅನ್ನತ ಶಾಸ್ತ್ರ. ನಿಜವಾಗ್ಲೂ ತಿಳ್ಕೊಂಡಿರೋರು ಇದಕ್ಕಾಗಲ್ಲ. ಯಾಕೆ ಗೊತ್ತಾ? ತಿಳಿದುಕೊಳ್ಳಬೇಕಾದ ಸತ್ಯ ಅನ್ನೋದು ಕಾಲಕ್ಕೆ ಅತೀತವಾದದ್ದು. ನಾವು ತಿಳ್ಕೊಳ್ಳೋದೆಲ್ಲ ನನ್ನ ಕಾಲದ, ಅಂದ್ರೆ ಈ ದೇಹ ಇರುವ ತನಕ ಆ ನಡುವಿನಲ್ಲಿ ಆಗುವ ವಿಚಾರಗಳಲ್ಲಿ ಸತ್ಯ ಅಸತ್ಯಗಳನ್ನು ಹುಡುತ್ತೇನೆ. ನೋಡಿ, ಒಂದು ಕಾಲದಲ್ಲಿ, ಅದಕ್ಕೆ ಉದಾಹರಣೆ ಹೇಳ್ತೀನಿ ನೋಡಿ, ಬಹಳ ಹಿಂದೆ, ಎಷ್ಟೋ ವರ್ಷಗಳ ಹಿಂದೆ ತಿಳ್ಕೊಳ್ಳಿ, ಈ ಟ್ಯೂಬ್ ಲೈಟಿನಿಂದ ಬೆಳಕು ಬರುತ್ತೆ. ಅವತ್ತಿನ ಜನಾಂಗಕ್ಕೆ, ಅವತ್ತಿನ ಯಾರೋ ಒಬ್ಬ ಮುಂದೆ ಇನ್ನು 100 ವರ್ಷಗಳಲ್ಲಿ ಈ ತರ ಬೆಳಕು ಬರುತ್ತೆ ಅಂತ ಹೇಳಿದ್ರೆ ನಲ್ತಾ ಇದ್ರು ನೋಡಿ. ಅಂದರೆ ಅವತ್ತಿನ ಅಸತ್ಯ ಅನ್ನತಕ್ಕಂಥದ್ದು ಇವತ್ತು ಸತ್ಯವಾಗಿ ನಿಮಗೆ ಟ್ಯೂಬ್ ಲೈಟ್ನಲ್ಲಿ ಬೆಳಕು ಕಾಣ್ತಾ ಇದೆ, ಹೌದಾ? ನೋಡಿ, ಸತ್ಯ ಹೇಗಿರುತ್ತೆ? ನಾವೆಲ್ಲ ಅನ್ನ ಊಟ ಮಾಡ್ತೀವಿ, ಅಕ್ಕಿನ ತಗೊಂಡ್ಬರ್ತೀವಿ, ಅದಕ್ಕೆ 24 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಎಲ್ಲ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಪಾಲಿಶ್ ಇರಬೇಕು ಅಂತೀವಿ, ಬೆಳ್ಳಗಿರ್ಬೇಕು ಅಂತೀವಿ, ಸಣ್ಣಗಿರ್ಬೇಕು ಅಂತೀವಿ, ಹೌದಲ್ವಾ? ಹೆಂಡತಿ ಆಗಲಿ ಅಕ್ಕಿ ಆಗಲಿ ಸಣ್ಣಗಿರ್ಬೇಕು, ಬೆಳ್ಳಗಿರ್ಬೇಕು, ಎರಡೂ ಒಂದೇ. ಅದನ್ನೇನು ಕುದಿಸ್ತೀವಿ, ಮಾಡ್ತೀವಿ, ಹೇಳ್ತೀವಿ, ಅದು ಹೇಳ್ತೇ ಮಾಡಿ. ಅಕ್ಕಿಯಲ್ಲಿ ಅನ್ನವನ್ನು ಕಂಡವರಾರು? ಮಧುರು ಯಾರೋ ಒಬ್ಬ ಆಕೆ, ಯಾರೋ ಒಬ್ಬ ಆತ ಈ ಅನ್ನನ ಕಂಡಿಡಿದಿರ್ಬೇಕಲ್ವಾ? ಆ ಕಂಡಿಡಿದಿರೋನು ವಿಜ್ಞಾನಿ ಆಗಿರ್ಬೇಕಲ್ವಾ? ಏನನ್ನಾದ್ರೂ ಕಂಡಿಡಿದ್ರು ಅವ್ನು ವಿಜ್ಞಾನಿ. ಯಾರಾತ? ಅನ್ನವನ್ನು ಯಾರು ಕಂಡಿಡಿದ್ರು? ಗೊತ್ತಿಲ್ಲ, ಗೊತ್ತಾ ನಮ್ಗೆ? ಆದ್ರೆ ಚೆನ್ನಾಗಿ ಬಾರಿಸ್ತೀವಿ,
ಹೌದಾ? ಅದಕ್ಕೋಸ್ಕರನೇ ನಮಗೆ ಗೊತ್ತಿಲ್ಲದೇ ಇರುವುದರಿಂದ ಆ ಅನ್ನವನ್ನ ಅನ್ನಪೂರ್ಣೇಶ್ವರಿ ಅಂತ ಕರಿತೀವಿ. ನೋಡಿ, ಯಾಕೆ ಅನ್ನಪೂರ್ಣೇಶ್ವರಿ ಅಂತ ಕರೆದ್ವಿ, ಬರೀ ಈಶ್ವರ ಅಂತ ಕರೀಲಿಲ್ಲ? ಅಂದ್ರೆ ಅದು ಶಕ್ತಿಯುತವಾದದ್ದು, ಸತ್ವಯುತವಾದದ್ದು. ಶಕ್ತಿ ಯಾವಾಗಲೂ ಸ್ತ್ರೀಲಿಂಗವಾಗಿರೋದ್ರಿಂದ ಅದನ್ನ ಅನ್ನಪೂರ್ಣೇಶ್ವರಿ ಅಂತ ಕರೆದಿದ್ದಾರೆ. ಗೋಧಿ ಪೂರ್ಣೇಶ್ವರಿ, ರಾಗಿ ಪೂರ್ಣೇಶ್ವರಿ ಕೇಳಿದಿರಾ? ಇಲ್ಲ. ಅನ್ನ ಎಂದರೇನೆ? ಸತ್ವ, ಶಕ್ತಿ, ನಮ್ಮಲ್ಲಿರತಕ್ಕಂಥ ಅಂತಃಸತ್ವ. ಅದಕ್ಕೆ ಅನ್ನ ಅಂತ ಕರೆದಿರೋದು. ಅನ್ನವೇ ಬ್ರಹ್ಮ, ಅನ್ನವೇ ವಿಷ್ಣು, ಅನ್ನವೇ ಆ ಪರಮಶಿವ. ನೋಡಿ ಅಲ್ವಾ, ಅನ್ನ ಹಿ ಬ್ರಹ್ಮ. ನೋಡಿ, ಅನ್ನವೇ ಬ್ರಹ್ಮ, ಅನ್ನ ಹಿ ರಸ. ನೋಡಿ, ಆ ಅನ್ನ ಏನಿದೆ ಅದೇನೆ ನಮಗೆ ಮೂಲಭೂತವಾಗಿ ಶಿವರೂಪದಲ್ಲಿ ಇರತಕ್ಕಂಥದ್ದು. ಭೋಕ್ತಾರಂ ಶಿವ, ಅದನ್ನು ಉಣತಕ್ಕಂಥ ಈ ಶರೀರದಲ್ಲಿ ಇರತಕ್ಕಂಥದ್ದು ಅವನೇ. ಈ ಮೂರಲ್ಲೂ ಬ್ರಹ್ಮ ವಿಷ್ಣು ಮಹೇಶ್ವರನ ಸೇರಿಸಿ ಹೇಳಿರತಕ್ಕಂಥ ಪರಮ ಚೈತನ್ಯ ನಮ್ಮಲ್ಲಿ ಏನು ಉಂಟಾಗುತ್ತೋ ಅದು ಅನ್ನದಿಂದ ಉಂಟಾಗೋದ್ರಿಂದ ಅದನ್ನು ನಾವು ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ. ಹೌದಲ್ವೋ? ಜ್ಞಾನ ವೈರಾಗ್ಯ, ಭಕ್ತಿ ಜ್ಞಾನ ವೈರಾಗ್ಯ ಅಂತ ಕೇಳ್ಕೊತೀವಿ. ಪಾರ್ವತಿ ಏನು ಕೇಳ್ತೀರಿ ನೀವು? ಸಿದ್ಧಾರ್ಥ ಮೂರು ಬೇಕು ಅಂತ ಅಲ್ವಾ ಕೇಳ್ಕೊಳ್ಳೋದು. ಆದರೆ ಹುಟ್ಟಿದ ಮಗನೋ ಮಗಳೋ ಜ್ಞಾನ ಬಂದ್ಬಿಟ್ಟು ಅಂತ ಇಟ್ಕೊಳ್ಳಿ, ಭಕ್ತಿ ವೈರಾಗ್ಯ ಬಂದ್ಬಿಟ್ಟು ಅಮ್ಮ ನಾನು ನಾಳೆ ಮನೆ ಬಿಟ್ಟು ಹೋಗ್ತೇನೆ ಅಂದ್ರೆ ಅವಳು ನಿಮ್ಗೆಲ್ಲ ಏನಾಗುತ್ತೆ? ಒಪ್ಪುತ್ತೀರಾ? ಯಾಕೆ ಒಪ್ಕೊಳ್ಳಲ್ಲ? ಯಾಕೆ ಒಪ್ಕೊಳ್ಳಲ್ಲ? ಕೇಳ್ಕೊಳ್ಳುವಾಗ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೇ ಡೈಲಿ ಹೇಳೋದು. ಮಗಳು ನೋಡ್ತಾ ಇರ್ತಾಳೆ, ಮಗ ಪುಟ್ಟ ಹುಡುಗರು ನೋಡ್ತಾ ಇರ್ತಾರೆ, ಅಮ್ಮ ಹೇಳಿದ್ದೆಲ್ಲ ಕಲ್ತ್ಕೋತಾ ಇರ್ತಾರೆ, ಅಪ್ಪ ಅಮ್ಮ ಇಬ್ರು ಹೇಳ್ತಾ ಇರ್ತಾರೆ. ಒಂದಿವಸ ಅನ್ಸತ್ತೆ ನಿಜ ಅಲ್ವಾ? ಭಕ್ತಿ ಜ್ಞಾನ ವೈರಾಗ್ಯ, ವೈರಾಗ್ಯದಿಂದ ತುಂಬಿರೋ ನಮಗೆ ಅಪ್ಪ ಏನು ಅಮ್ಮ ಏನು. ಹೌದಲ್ವ? ಜ್ಞಾನ ಬಂದ್ಬಿಡ್ತು ನನಗೆ, ನಾವು ಬರ್ತೀವಮ್ಮ ಅಂತ ಇಬ್ರು ಕಾಲು ನಮಸ್ಕಾರ ಹೊರಟ್ರೆ ಇವರು ಯಾಕೆ? ಅವಾಗ ತಾನೇ ಪಿ ಯು ಸಿಗೆ ದುಡ್ಡು ಕಟ್ಟಿರ್ತಾರೆ. ಹೋಯ್ತು ನೋಡಿ, ಯಾವುದಾದ್ರೂ ಮಕ್ಕಳು ನಿಜದ ಅರ್ಥದಲ್ಲಿ ವೈರಾಗ್ಯವನ್ನು ಜ್ಞಾನವನ್ನು ಹೊಂದುವುದಾದರೆ ಅದಕ್ಕಿಂತ ಪವಿತ್ರವಾದ ಒಡಲು ನಿಮ್ಮದಾಗದು, ಬೇರೆ ಎಲ್ಲಿ ತಿಳ್ಕೊಳ್ಳಿ. ಅದಕ್ಕಿಂತ ಪವಿತ್ರವಾದ ಧನ್ಯತಾ ಭಾವ ತಂದೆ ತಾಯಿಗಳಿಗೆ ಬೇರೆ ಇಲ್ಲ. ಹೌದಲ್ವ? ಮಗ ಕಳ್ಳ ಆದರೆ ಸಂಕಟ ಕೊಡಬೇಕು, ರಾಜಕಾರಣಿ ಆದರೆ ಬೇಜಾರು ಮಾಡ್ಕೋಬೇಕು, ಯಾರಿಗಾದ್ರೂ ಹಿಂಸೆ ಮಾಡಿದ್ರೆ ಕೊಲೆಗಡಿಕಾದ್ರೆ ಹಿಂಸೆ ಮಾಡೋ ಇಲ್ಲ, ಬೇಜಾರು ಮಾಡ್ಕೋಬೇಕು, ದುಃಖ ಪಡಬೇಕು. ಒಬ್ಬನೇ ಮಗ ಸನ್ಯಾಸಿ ಆಗ್ಬಿಟ್ಟ ಸ್ವಾಮಿ, ದುಃಖ ಪಡೋ ವಿಚಾರನೇ? ಆದಿಗುರು ಶ್ರೀ ಶ್ರೀ ಶಂಕರರು ಒಬ್ಬರೇ ಬಾಲಕ, ತಾಯಿಗೆ ತಂದೆ ಇಲ್ಲದೆ ತಾಯಿಯನ್ನ ಪರ್ಮಿಷನ್ ತಗೊಂಡ್ರೆ ಆಗಾಗಿಲ್ಲ ಸನ್ಯಾಸಿ. ಆರೇಳು ವರ್ಷದ ಬಾಲಕ ಸನ್ಯಾಸಿ ಆಗ್ತೀನಿದ್ದಾಗ ಸಹಜವಾಗಿಯೇ ತಾಯಿಗೆ ಮಮತೆ ಅಡ್ಡ ಬಂತು. ಆದರೆ ಜ್ಞಾನ ವೈರಾಗ್ಯವೇ ಪ್ರಧಾನವಾಗಿರತಕ್ಕಂಥ ಬದುಕಿನಲ್ಲಿ ತಾಯಿಯನ್ನು, ತಾಯಿಯ ಮಮತೆಯನ್ನು ಬಗ್ಗಿಸಿ ತಗ್ಗಿಸಿ ದಾಟಿ ಮುಂದೆ ಹೋಗಿ ಸನ್ಯಾಸಿಯಾಗುವಂತಹ ಭಾವ ಬಹಳ ವಿರಳ. ಆದರೆ ಅಂತಹ ಮಹಾತ್ಮರು ಪುಣ್ಯಾತ್ಮರು ಉದಯಿಸಿದ್ದರಿಂದಲೇ ನಾವೆಲ್ಲ ಕೂತು ಇವತ್ತು ಏನಾದರೂ ಮಾತಾಡ್ತೀವಿ. ಅದಲ್ವೋ? ಅಂತಹದನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ, ನಾವ್ಯಾಕೆ ಕಣ್ಬಿಟ್ಟು ನೋಡ್ತಾ ಇಲ್ಲ? ಹೌದಲ್ವ? ಯಾಕೆ ಅಂದ್ರೆ ನಮಗೆ ಅಧಿಕಾರ ಯಾವ್ಯಾವ್ದೊಳಗೂ ಹುಡುಕೊಂಡು ಹೋಗ್ತಾ ಇದ್ದೀವಿ. ನಿಜವಾದ ಅಧಿಕಾರ ಇರೋದಿಲ್ಲಿ. ನಾವು ಈ ಅಧಿಕಾರವನ್ನು ಬಳಸ್ಕೊಳ್ಬೇಕು. ಹೌದಲ್ವ? ಅಧಿಕಾರದಿಂದ ನಾವು ಜ್ಞಾನ ಸಂಪತ್ತನ್ನ, ನಿಧಿಯನ್ನ ಪಡೆಯಬೇಕು. ಮನುಷ್ಯರಾಗಿ ಹುಟ್ಟಿದ್ದೇವೆ, ಆದ್ದರಿಂದ ಮೊದಲನೇ ನಮ್ಗೆ ಅಧಿಕಾರ ಇದೆ ಅಂದ್ರೆ ಜಿಜ್ಞಾಸವಾಗಿರಬೇಕು. ನಮ್ಮಲ್ಲಿ ಅದ್ರ ಬಗ್ಗೆ ಕುತೂಹಲ ಇರಬೇಕು, ತೀವ್ರವಾದದ್ದಾಗಿರಬೇಕು. ಹೌದಲ್ವ? ಯಾಕೆ ತೀವ್ರವಾಗಿದ್ದಿರ್ಬೇಕು ಸ್ವಾಮಿ? ಏನಿದೆ ಅಂತ ಅವರು ತಿಳ್ಕೊಂಬಿಟ್ರೆ ಏನಾದ್ರೂ ಇರಬೇಕಲ್ಲ ಅನ್ನೋದಕ್ಕೆ ಒಂದು ಪುಟ್ಟ ಶ್ಲೋಕ ಇದೆ. ಶ್ಲೋಕನ ಹೇಳ್ತಾ ಹೇಳ್ತಾ ನಾನು ಅರ್ಥ ಹೇಳ್ತಾ ಹೋಗ್ತೇನೆ. ಇವ್ರು ಹೇಳ್ತಾರೆ ಶ್ಲೋಕ, ನೀವೆಲ್ಲ ಏನು ಹೇಳಬೇಕಾದಿಲ್ಲ ಈ ಶ್ಲೋಕನ. ಈ ಶ್ಲೋಕ ನೋಡಿ, ಗ್ರಂಥದ ಎರಡನೆಯ ಶ್ಲೋಕ ಇದು, ಅದನ್ನ ಇದಕ್ಕೆ ಬಳಸ್ಕೊಂಡಿದೀವಿ ಅಷ್ಟೇ. ಜಂತೂನಾಂ ನರಜನ್ಮ ದುರ್ಲಭಂ. ಮುಂದಕ್ಕೆ ವಿಪೂರ್ತಿ. ಅತಃ ಪುಂಸ್ತ್ವಂ ತತೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ ವಿದ್ವತ್ವಮಸ್ಮಾತ್ ಪರಂ. ಆತ್ಮಾನಾತ್ಮ ವಿವೇಚನಂ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿರ್ ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತ್ಯೈಹಿ ಪುಣ್ಯೈರ್ ವಿನಾ ಲಭ್ಯತೆ. ನೋಡಿ, ಅಂದ್ರೆ ಯಾವುದೋ ಒಂದು ಪುಣ್ಯ, ಆ ಪುಣ್ಯವು ನಮಗೆ ಈ ಅಧಿಕಾರವನ್ನ ತಂದಿರುತ್ತೆ. ಆ ಪುಣ್ಯ ಅನ್ನೋದು ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಎಂದಾಗುತ್ತೆ ಅನ್ನೋದನ್ನ ಹೇಳ್ತಾರೆ ನೋಡಿ. ಅಧಿಕಾರಿದ ಹೇಗೆ ಅಂತ, ಜಂತುನ ನರಜನ್ಮ ದುರ್ಲಭಂ ಮೊದಲನೇದಿದ್ರು. ಅಂದ್ರೆ ಈ ಪ್ರಾಣಿಗೆ, ಈ ಜೀವಿಗೆ ನರಜನ್ಮ ಅಂದ್ರೆ ಮನುಷ್ಯ ಶರೀರ ಸಿಗೋದು ಅತ್ಯಂತ ದುರ್ಲಭ. ಈ ಎಲ್ಲ ಶರೀರಗಳಲ್ಲೂ ನಮ್ಮ ಶರೀರದಲ್ಲಿ ಜೀವ ಇದೆ, ಇದೆಯೋ ಇಲ್ವೋ? ಈ ಜೀವಕ್ಕೆ ಈ ಶರೀರ ಸಿಕ್ಕಿದೆ ಅಂದ್ರೆ ನಾವು ಅರ್ಥ ಏನು? ಕತ್ತೆಯೋ ನಾಯಿಯೋ ಹಂದಿಯೋ ಸೊಳ್ಳೆಯೋ ನೊಣವೋ ಆಗಿಲ್ವಲ್ಲ,
ಇದು ಪುಣ್ಯವೋ ಪಾಪವೋ? ಯಾವಾಗ ಪುಣ್ಯ? ಈಗ ನಾವು ಆದರೂ ಮನುಷ್ಯನಾಗಿ ಸಿಕ್ಕಿದೆ, ಪುಣ್ಯದಿಂದ ಗಳಿಸಿದ ಶರೀರದಲ್ಲಿ ನಮಗೆ ಹಾವಿನಂತೆ ಬಸುಗುಟ್ಟುತ್ತೇವೆ, ಹುಟ್ಟುಬಿಟ್ಟೇಲ್ವಾ, ಸೊಳ್ಳೆಯಂತೆ ರಕ್ತ ಹೀರಿ ಬಿಡುತ್ತೇನೆ ಅನ್ನುತ್ತೇವೆ, ರಾಗದ್ವೇಷಗಳಿಂದ ತುಂಬಿದೆ. ಹಾಗಾದ್ರೆ ಪಶುತ್ವವೇ ತುಂಬಿರುವ ಇದು ನೋಡಿ, ಪುಣ್ಯದಿಂದ ಬಂದಿರತಕ್ಕಂಥ ದೇಹವಾಗಿರ್ಬೇಕಾದ್ರೆ ವಿವೇಕ ಇರಬೇಕೋ ಬೇಡವೋ? ನಾವು ಮೊದಲು ಮಾತಾಡಿಕೊಂಡು ವಿವೇಕಯುಕ್ತವಾಗಿರುವ ಶರೀರದಲ್ಲಿ ಪುಣ್ಯವನ್ನು ಬಳಸಿಕೊಳ್ಳಬೇಕಾದರೆ ಅಂದರ್ಥ ಏನು? ಜಂತುವಿನ ಅಂದ್ರೆ ಈ ಪ್ರಾಣಿಗಳಲ್ಲೆಲ್ಲ ಈ ನರ ಹುಳು ಇದೆಯಲ್ಲ, ಬೇರೆ ಹುಳುಗಳಿಗಿಂತ ಈ ನರ ಹುಳು ನರ ಜೀವ ಅತ್ಯಂತ ಶ್ರೇಷ್ಠವಾದದ್ದು. ಇದು ಸಿಗಬೇಕಾದರೆ ಪುಣ್ಯ ಮಾಡಿರಬೇಕು. ಎಷ್ಟೋ ಶತಕೋಟಿ ಜನ್ಮ, 100 ಕೋಟಿ ಜನ್ಮಗಳ ಪುಣ್ಯ ಮಾಡಿದ್ದರೆ ಮನುಷ್ಯ ಜನ್ಮ ಸಿಗತ್ತೆ. ಈಗ ನಾವೆಲ್ಲ ಮೊದಲು ಡಿಸೈಡ್ ಮಾಡ್ಕೊಂಡು, ಅಧಿಕಾರಕ್ಕೆ ಮೊದಲು ಬೇಕಾಗಿರೋದು ಮನುಷ್ಯ ಜನ್ಮ. ನಮ್ಮಲ್ಲಿಗೆಲ್ಲ ಮನುಷ್ಯ ಜನ್ಮ ಸಿಕ್ಕಿದೆ ಅಲ್ವೋ? ನೀವೆಲ್ಲರೂ ಮನುಷ್ಯರು ಅಂತ ಒಪ್ಕೋತೀರಾ? ನೋಡಿ ಧೈರ್ಯ ಹೂನಲ್ಲ ನಗು, ನಿಮ್ಗೇನೆ ಯಾರು ಒಪ್ಕೊಳ್ಳೋದು ಅಂತ. ನೋ, ಡೆಫಿನೆಟ್ ಆಗಿರ್ಬೇಕು. ಎಸ್, ನಾನು ಮನುಷ್ಯ, ನಾನು ಮನುಷ್ಯ ಅಂದ್ರೆ ನನ್ನಲ್ಲಿ ಮನುಷ್ಯತ್ವ ಇರಬೇಕು, ಹೌದಲ್ವೋ? ಎರಡನೇದು ಹೇಳ್ತಾರೆ, ಈ ಜನ್ಮ ಸಿಕ್ಕಿದ ಮೇಲೆ, ಮನುಷ್ಯ ಸಿಕ್ಕಿದ ಮೇಲೆ ಇದಕ್ಕಿಂತ ಶ್ರೇಷ್ಠವಾದದ್ದು ಈ ಶರೀರದಲ್ಲಿ, ಈ ಮನುಷ್ಯ ಜನ್ಮದಲ್ಲಿ. ಎರಡನೇದು ಅತಃ ಪುಂಸ್ತ್ವಂ. ಪುಂಸ್ತ್ವಂ, ಪುಂಸ್ ಅಂದ್ರೆ ಪುರುಷತ್ವ ಅಂತ. ಪುರುಷತ್ವ ಅಂದ್ರೆ ಅರ್ಥ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ಬರೀ ಆ ಕಡೆ ಮಾತ್ರ ಹೇಳಿರೋದು ನಮಗಲ್ಲ ಅಂತ ನೀವು ಅನ್ಕೊಳ್ಳಾಗಿಲ್ಲ, ಹೌದಲ್ವಾ? ಪುರುಷತ್ವ ಅಂದ್ರೆ ಓನರ್ಶಿಪ್, ಮನುಷ್ಯತ್ವ ನೋಡಿ, ಪಶುತ್ವ ಅಲ್ಲ ನೋಡಿ. ಅಂದ್ರೆ ಹಿಂದೆ ಕಾಲದಲ್ಲಿ ಯಾವುದಾದ್ರೂ ಒಂದು ತಪಸ್ಸು ಗಿಪಸ್ಸು ಮಾಡಬೇಕಾದ್ರೆ ಪೌರುಷ ಇರಬೇಕು ಅನ್ನೋದು ಕಾರಣದಿಂದ ಪುರುಷ ಅಂತ ಹೇಳಿದ್ದಾರೆ. ಅದನ್ನ ಬರೀ ಗಂಡಸರಿಗೆ ಮಾತ್ರ ಅಂತ ಅನ್ಕೊಂಡ್ಬಿಟ್ರೆ ಇಡೀ ಮಾನವ ಜೀವನಕ್ಕೆ ಹೇಳಿರತಕ್ಕಂಥ ತತ್ವ ವಿಚಾರವು ತಪ್ಪಾಗ್ಬಿಡುತ್ತೆ, ಒಂದು ವರ್ಗಕ್ಕೆ ಮಾತ್ರ ಆಗ್ಬಿಡುತ್ತೆ ಅಂತ ಮುಂದೆ ಎಲ್ಲ ಕ್ಷೇತ್ರಗಳಲ್ಲೂ ಹೇಗೆ ಪ್ರಯೋಗಗಳನ್ನು ಮಾಡಿ ರಿಲೇಟಿವಿಟಿ ತಗೊಂಬಂದು ಪ್ರೆಸೆಂಟ್ಗೆ ಮಾಡಿ ನಿಲ್ಲಿಸ್ಕೊಂಡ್ರೋ, ಹಾಗೇನೆ ತತ್ವಶಾಸ್ತ್ರದಲ್ಲೂ ಪ್ರಯೋಗಗಳನ್ನು ಮಾಡಿ 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 ಜ್ಞಾನಿಗಳೆಲ್ಲರೂ ಕೂಡ ಎಲ್ಲರಿಗೂ ಹೊಂದುವಂತೆ ಇದನ್ನು ಹೇಳಿದ್ದಾರೆ. ಹೌದಾ? ಪೌರುಷ ಇರಬೇಕು ಮನುಷ್ಯನಾದವನು, ಬೇರೆಯದನ್ನ ಆಡುವ. ಪುಂಸತ್ವ ಅಂದ್ರೆ ಪೌರುಷ ಇರತಕ್ಕಂಥ ಶರೀರ. ಈ ಶರೀರದಲ್ಲಿ ಪೌರುಷ ಯಾವುದಕ್ಕೆ ಇರಬೇಕು ನೋಡಿ? ಯಾರ ಮೇಲೆ ದಬ್ಬಾಳಿಕೆ ಮಾಡಕ ಇಲ್ಲ ನೋಡಿ. ನನ್ನ ಕೋಪವನ್ನ ನಾನು ಆಡುವಂತಿರಬೇಕು, ನನಗಿರುವ ಆದಾಯವನ್ನು ನಾನು ಆಳುವಂತಿರಬೇಕು, ನನ್ನ ಮನಸ್ಸಿನಲ್ಲಿರುವ ದೌರ್ಬಲ್ಯವನ್ನ ಆಸೆಯನ್ನ ನಾನು ಆಳುವಂತಿರಬೇಕು, ಅದು ಪುರುಷತ್ವ. ಹೆಂಡತಿ ಮೇಲೆ ದರ್ಬಾರ್ ಮಾಡೋದು, ಗಂಡನ ಮೇಲೆ ದರ್ಬಾರ್ ಮಾಡೋದು ಅಲ್ಲ, ಅದಲ್ವ? ನನ್ನ ನಗೆಯನ್ನು, ನನ್ನ ಅಳುಗಳನ್ನು, ನನ್ನ ಹರ್ಷ ಶೋಕಗಳನ್ನು, ನನ್ನ ಭಯವನ್ನು ನಾನು ಮೆಟ್ಟಿ ನಿಲ್ಲುವಂತಿರುವುದು ಪುರುಷ. ಒಪ್ಪತ್ತಿರೋ ಇಲ್ವಾ? ನಾನು ನನ್ನನ್ನೇ ನೋಡಿಕೊಳ್ಳಲಾಗದೆ ಏನಾದರೂ ಆದರೆ ನಾನೇ ಅಳುತ್ತಾ ಕೂತುಕೊಳ್ಳುವ, ನಾನೇ ಕೋಪಿಸಿಕೊಂಡು ಬಿಡುವ, ನಾನೇ ಆಸೆಗಳಲ್ಲಿ ಸಿಲುಕಿ ಒದ್ದಾಡುತ್ತಿರುವ ನಾನು ಬೇರೆ ಯಾರಿಗೆ ಏನನ್ನು ಮಾಡಬಲ್ಲೆ? ನೋ. ಅದರಿಂದ ಏನರ್ಥ? ಅಜ್ಞಾನದಿಂದ ಹಾಗಾಗಿರುತ್ತೆ. ಅಜ್ಞಾನವೆಲ್ಲ ತೊಲಗಿ ಬಿಟ್ಟ ಮೇಲೆ ನಿಜವಾದ ಪೌರುಷ ಏನಿದೆ, ನಿಮ್ಮ ಜ್ಞಾನ ಬಲ ಏನಿದೆ ಅದನ್ನು ಕುರಿತು ಹೇಳಿರೋದು. ಅದಕ್ಕೆ ಹೆಂಗಸು ಗಂಟು ಅಂತಲ್ಲ ಅರ್ಥ ಮಾಡಬಾರದು, ವಿಸ್ತಾರವಾಗಿರಬೇಕು. ಪುಂಸತ್ವಂ ಅಂದ್ರೆ ಅರ್ಥ, ನಾವು ಇದ್ರಿಗೆ ಇದನ್ನು ತಿಳ್ಕೊಬೇಕು ಅಂತ ಹೇಳುವಾಗ ಇದು ಕೆಲವು ತ್ಯಾಗಗಳನ್ನು ಬಯಸುತ್ತೆ. ಆ ತ್ಯಾಗಗಳನ್ನು ಮಾಡಬೇಕಾದ್ರೆ ನಮಗೆ ಜ್ಞಾನ ಇದ್ದರೆ ಮಾತ್ರವೇ ಜ್ಞಾನ ತ್ಯಾಗ ಬರೋದು, ತ್ಯಾಗ ಇದ್ದರೆ ಮಾತ್ರವೇ ನಿಮಗೆ ಶಾಂತಿ ಸಿಗುವುದು. ನೋಡಿ, ಅಶಾಂತಸ್ಯ ಕುತಸ್ತುಕಂ ತ್ಯಾಗ ತದಂತರಂ ಶಾಂತಿ, ತ್ಯಾಗ ತದಂತರಂ ಶಾಂತಿ ಅಲ್ವಾ? ಶಾಂತಿ ಇದ್ರೇನೆ ಸುಖ, ಸುಖ ಬೇಕಾದ್ರೆ ಶಾಂತಿ ಇರಬೇಕು, ಶಾಂತಿ ಇರಬೇಕಾದ್ರೆ ನಮಗೆ ತ್ಯಾಗ ಇರಬೇಕು. ತ್ಯಾಗ ಅಂದ್ರೆ ಯಾರನ್ನೋ ಬಿಟ್ಬಿಡೋದು, ಏನೋ ಬಿಟ್ಬಿಡೋದಲ್ಲ, ಈ ಅಜ್ಞಾನವನ್ನು ಬಿಡಬೇಕು, ಈ ಅಹಂಕಾರವನ್ನು ಬಿಡಬೇಕು, ಈ ಮಮಕಾರವನ್ನು ಬಿಡಬೇಕು. ಮಮಕಾರವನ್ನು ಬಿಡುವುದಕ್ಕೆ, ಅಜ್ಞಾನವನ್ನು ಬಿಡುವುದಕ್ಕೆ ಈ ಪುಂಸತ್ವ ಬೇಕು. ಎರಡನೇದು, ಅಧಿಕಾರಿಯಾದವರಿಗೆ ಮನುಷ್ಯ ಜನ್ಮ ಇದೆ ಅನ್ನೋದು ಗೊತ್ತಾಗಬೇಕು, ನಾನು ಮನುಷ್ಯ ಅಂತ ಗೊತ್ತಾಗಬೇಕು. ಮನುಷ್ಯನಲ್ಲಿರ್ತಕ್ಕಂಥ ಪೌರುಷತ್ವ ಅಂದ್ರೆ ಜ್ಞಾನ, ಆ ದೀಪಿಕೆ ಏನಿದೆ, ಜ್ಞಾನ ಶಕ್ತಿ ಏನಿದೆ ಅದಿರಬೇಕು. ಅದಾದ್ಮೇಲೆ ಅದಕ್ಕಿಂತ ಉತ್ತಮವಾದದ್ದು ಯಾವುದು? ತತೋ ವಿಪ್ರತ. ಅದಾದ ಮೇಲೆ ವಿಪ್ರತ. ವಿಪ್ರತ ಅನ್ನೋದಕ್ಕೆ ವರ್ಗಗಳಲ್ಲಿ ಬೇರೆ ಬೇರೆ ಭಾವಗಳನ್ನು ಇಟ್ಕೊಳ್ಳಬಾರದು. ವಿಪ್ರ ಅಂದ್ರೆ ನಾವೆಲ್ಲ ಏನ್ಕೊಂಡಿರ್ತೀವಿ, ಯಾರ ಜನರು ಹಾಕೊಂಡಿದ್ದಾರೋ ಅವರು, ಜನರು ಹಾಕೊಂಡಿರೋ ವಿಪ್ರ ಇಲ್ಲ. ತಾತ್ವಿಕ ನೆಲೆಯಲ್ಲಿ ವಿಪ್ರ ಅಂದ್ರೆ ವಿಶೇಷವಾದ ಪ್ರಜ್ಞೆಯುಳ್ಳವನು, ವಿವೇಕದಿಂದ ನಡೆಯುವವನು ವಿಪ್ರ.
ವಿವೇಕಯುಕ್ತವಾದ ನೋಡಿ, ವಿವೇಕ ಪ್ರಧಾನವಾದ ಜೀವಿಯೇ ವಿಪ್ರ. ಜನವರು ಹಾಕೊಂಡವನಲ್ಲ, ವಿಭೂತಿ ಹಾಕೊಂಡವನಲ್ಲ, ನಾಮ ಹಾಕೊಂಡವನಲ್ಲ, ಪರ ತಿಳ್ಕೊಳ್ಳಿ. ಇದು ತತ್ವ. ಇದು ಭಗವಂತನ ಮಕ್ಕಳಲ್ಲಿ ಜಾತಿ ಭೇದ ಇರುತ್ತೋ ಇಲ್ಲ? ಇರ್ಕೂಡುದು. ಅದು ಇರ್ಕೂಡುದು ಅಂತ ಯಾವನ ತಲೆನಲ್ಲಿ ಇರುತ್ತೆ ಅವನು ಮಾತ್ರನೇ ಇದು ಈ ವೇದಾಂತಕ್ಕೆ ಕಾಲಿಡೋದಕ್ಕೆ ಸಾಧ್ಯ. ಅವನಿಗೆ ಆ ಯೋಗ್ಯತೆ ಇದೆ. ನನ್ನ ಮಟ್ಟಿಗೆ ನಾನೊಬ್ಬ ಬ್ರಾಹ್ಮಣ ಅಂತಲೋ, ನಾನು ಒಬ್ಬ ಮುಸ್ಲಿಂ ಅಂತನೋ, ಒಬ್ಬ ಕ್ರಿಶ್ಚಿಯನ್ ಅಂತನೋ, ನಾವು ಗೌಡರು ಲಿಂಗಾಯತರು ಅಂತನೋ, ಆ ಬ್ರಾಹ್ಮಣರು ನಾವು ಅಯ್ಯಂಗಾರು ಅಂತನೋ, ಸ್ಮಾರ್ತರು ಅಂತನೋ, ಮಾಧವರು ಅಂತನೋ ಪಂಗಡ ಮಾಡಿಕೊಂಡವರಿಗೆ ಆಧ್ಯಾತ್ಮದಲ್ಲಿ ಕಾಲಿಡುವ ಯಾವ ಯೋಗ್ಯತೆಯೂ ಇರುವುದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ನನ್ನ ಅಪರಾಧ ಏನಿಲ್ಲ, ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ. ಯೋಚನೆ ಮಾಡಿ, ಅಧ್ಯಾತ್ಮ ಅನ್ನೋದು ಇಟ್ ಈಸ್ ಓಪನ್ ಟು ಆಲ್, ಟು ದಿ ಹೋಲ್ ಹ್ಯೂಮನ್ ಕೈಂಡ್ ಅಟ್ ಲಾರ್ಜ್. ಯಾರೋ ಒಬ್ಬಂಗೆ, ಯಾವುದೋ ಒಂದು ವರ್ಗಕ್ಕೆ, ಯಾರೋ ಒಂದು ಜಾತಿಗೆ ಹೇಳಿರುವಂತದಲ್ಲ ಇದು. ಅರ್ಥ ಆಯ್ತಲ್ಲ? ಇದು ಪ್ರತಿಯೊಬ್ಬ ಮಾನವ ಜೀವಿಗೂ, ಪ್ರತಿಯೊಂದು ಸನ್ನಿವೇಶದಲ್ಲೂ, ಬದುಕಿಗೂ, ಬದುಕಿನ ಆಚೆಯ ಏನು ಸಾಧನೆಯನ್ನು ಮಾಡೋಕೆ ಅದಕ್ಕೂ ಪೂರ್ಣವಾಗಿ ಬೇಕಾಗಿರುವಂತ ಜ್ಞಾನ ಯಾವುದು, ಅದನ್ನ ತತ್ವ ಅಂತ ಕರೀತಾರೆ. ಅದನ್ನು ತಿಳ್ಕೊಳ್ಬೇಕಕ್ಕೆ ಯೋಗ್ಯತೆ ಇರಬೇಕಾದ್ರೆ ವಿಪ್ರತ, ವಿಪ್ರತದಲ್ಲಿ ಸೇರ್ಕೊಂಡಿರ್ಬೇಕಾದ ಮೊದಲೇನೆ ನಮ್ರತ, ವಿಧೇಯತ, ವಿನಯ. ಸಿ, ಯಾರು ಹಾಗಾದ್ರೆ ಬ್ರಾಹ್ಮಣ ಅಂದ್ರೆ ವಿಪ್ರ ಅಂದ್ರೆ ಬ್ರಾಹ್ಮಣ ಅಂತನೂ ಹೌದು, ನಿಜ ಅಲ್ಲ, ತಪ್ಪೇನಿಲ್ಲ. ಆದ್ರೆ ಯಾರು ಬ್ರಾಹ್ಮಣ? ಜನಿವಾರ ಹಾಕೊಂಡವನು ಬ್ರಾಹ್ಮಣನೇ, ಜುಟ್ಟು ಬಿಟ್ಟವನು ಬ್ರಾಹ್ಮಣನೇ, ಮಂತ್ರ ಹೇಳುವವನು, ಗಾಯತ್ರಿ ಹೇಳುವವನು ಬ್ರಾಹ್ಮಣನೇ? ನೋ, ಅಲ್ಲ. ನಾ ಬರೀ ನಾನ್ನದನ್ನ ತುಂಬಾ ಮೂಲದಲ್ಲಿ ಸಾಯಣಾಚಾರ್ಯ ಹೇಳುವಾಗ ನಾ ಅಂದ್ರೆ ಆನಂದ ಅಂತ ಹೇಳ್ತಾರೆ. ನೋಡಿ, ಬ್ರಾಹ್ಮಣ ಅಂದ್ರೆ ಯಾವಾಗಲೂ ಕೂಡ ಯಾವಾತನು ಬ್ರಹ್ಮದಲ್ಲಿಯೇ ಸದಾ, ಅಂದ್ರೆ ಆ ಎಲ್ಲ ಕಡೆಯೂ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲ ಕಡೆಯೂ ಬ್ರಹ್ಮನೇ ಇರೋದು, ಅದು ಆನಂದ ಸ್ವರೂಪವಾಗಿದೆ ಅಂತ ಯಾರು ನಿತ್ಯ ನಿರಂತರ ತನ್ನ ತಲೆಯಲ್ಲಿ ಧಾರಣೆ ಮಾಡಬಲ್ಲನೋ, ಅಂತಹ ಯೋಗ್ಯತೆ ಯಾರಿಗಿದೆಯೋ ಅವನು ಬ್ರಾಹ್ಮಣ. ನೋಡಿ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಭಗವದ್ಗೀತೆ ಹೇಳುತ್ತೆ. ಅದರಿಂದ ಜಾತಿ ನೀತಿ ಕುಲ ಅದೆಲ್ಲವನ್ನ ಬಿಟ್ಟು ದಾಟಿ ನಿಲ್ಲುವಂತಹ, ಮನುಷ್ಯತ್ವಕ್ಕೆ ದಾಟಿ ದೈವತ್ವದ ಕಡೆಗೆ ನೋಡತಕ್ಕಂತಹ ದೃಷ್ಟಿಕೋನ ಯಾರಿಗಿದೆಯೋ, ಅಥವಾ ಆ ದೃಷ್ಟಿ ನನಗೆ ಬೇಕು ಎಂದು ಯಾವ ಜೀವ ಹಂಬಲಿಸುತ್ತದೆಯೋ, ಅಂತಹ ಜೀವ ಇರುವ ಎಲ್ಲ ಶರೀರವೂ ಯೋಗ್ಯವೇ. ಅಂತಹದು ಆ ವಿಪ್ರತ ಅನ್ನೋದು ಮೊದಲೇ ದೇಹಕ್ಕಿಂತ ಶ್ರೇಷ್ಠ, ಅದಿರ್ಬೇಕು. ಅದಾದ್ಮೇಲೆ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ, ಯಾವಾಗ ವಿಪ್ರತ ಭಾವ ಬರುತ್ತೋ ಮುಂದೆ ತಾನಷ್ಟಕ್ಕೆ ತಾನೇ ಬರುತ್ತೆ. ನೋಡಿ, ವೇದ ಮಾರ್ಗ ಪರತ, ವೇದ ಮಾರ್ಗ ಅಂದ್ರೆ ಅರಿವನ್ನೇ ಆಧಾರವಾಗಿಟ್ಟುಕೊಂಡು. ನೋಡಿ, ನಮ್ಗೆಲ್ಲ ಅರಿವಿಲ್ವ? ಹಾಗಾದ್ರೆ ಇದೆ, ನಮಗೆ ಅರಿವಿದೆ. ಯಾವ ಅರಿವಿದೆ? ನನ್ನಿಂದ ಆಚೆಗೆ ಇರುವ ಎಲ್ಲದರ ಇದು ನಮ್ಗೆ ಅರಿವಿದೆ. ಆದ್ರೆ ನಾನು ಯಾರೆಂದು ನಾನು ಅಂದುಕೊಂಡರೆ ನನಗೆ ಗೊತ್ತಿಲ್ಲ. ನಾನು ಯಾರು? ಈ ಶರೀರವೆಂದು ನಾನೆಂದುಕೊಂಡರೆ ಅದು ಸತ್ಯವೋ ಅದು ಧರ್ಮವೋ ಗೊತ್ತಿಲ್ಲ. ಈ ಶರೀರವನ್ನೇ ನಾನೆಂದು ಅಂದುಕೊಂಡುವುದಾದರೆ, ಅದು ಸತ್ಯವಾಗಿರುವುದಾದರೆ, ಅದು ಯಾವಾಗಲೂ ಇರಬೇಕಲ್ವಾ? ಮತ್ತೆ ಇರುವಾಗಲೂ ಒಂದೇ ತರ ಇರಬೇಕಲ್ವಾ? ಇದೆಯಾ? ಇಲ್ಲ. ಆದ್ದರಿಂದ ಶರೀರ ಅನ್ನೋದು ನಾನಲ್ಲ. ಒಂದು ಉದಾಹರಣೆ ಮಾತ್ರ, ಮುಂದಕ್ಕೆಲ್ಲ ಹೇಳ್ತಾ ಹೋಗ್ತೀನಿ ಅದೆಲ್ಲ ಬಂದಾಗ. ಹೌದಾ? ಹೀಗೆ ನನ್ನನ್ನು ನಾನು ಅನ್ವೇಷಣೆ ಮಾಡಿಕೊಳ್ಳಬೇಕಾದರೆ, ನಾನು ಯಾವುದನ್ನು ನಾನೆಂದುಕೊಂಡಿದ್ದೇನೆ, ಯಾವುದನ್ನು ನಾನೆಂದುಕೊಳ್ಳಬೇಕು, ಮತ್ತು ಇಲ್ಲಿವರೆಗೂ ನಾನನ್ನು ಯಾವುದನ್ನು ನಾನೆಂದುಕೊಂಡಿ ಅದು ನಾನಲ್ಲ ಅನ್ನುವುದಕ್ಕೆ ಯಾವುದು ಬೇಕೋ ಆ ಮಾರ್ಗವನ್ನು ವೇದ ಮಾರ್ಗ ಪರಾಯಣ. ವೇದದಲ್ಲಿ, ತಿಳಿವಿನಲ್ಲಿ, ಅರಿವಿನಲ್ಲಿ, ಮೂಲ ಜ್ಞಾನದಲ್ಲಿ, ತತ್ವಜ್ಞಾನದಲ್ಲಿ ಇದನ್ನು ಏನು ವರ್ಣನೆ ಮಾಡಿದೆಯೋ ಅದರಲ್ಲಿ ಪರಾಯಣನಾಗಿರಬೇಕು. ಅಂದರೆ ಯಾವಾಗ ನಿಮಗೆ ಜಿಜ್ಞಾಸೆ ಇದೆ, ಯಾವಾಗ ನಿಮಗೆ ಅವಿಪ್ರತ ಭಾವ ಇದೆ, ಅದನ್ನೇ ಸದಾ ಚಿಂತನೆ ಮಾಡೋದಕ್ಕೆ ನಿಮ್ಮ ಒಳಗಡೆಯಿಂದಲೇ ಸ್ಫೂರ್ತಿ ಬಂದ್ಬಿಡುತ್ತೆ. ಅದಕ್ಕೆ ನೀವೇನು ವಿಶೇಷ ಪ್ರಯತ್ನ ಪಡಬೇಕಾಗಿಲ್ಲ. ಮೊದಲೆರಡು ಮಾಡಿದ್ರೆ ಸಾಕು. ಹೌದಾ? ಆಮೇಲೆ ವಿದ್ವತ್ತಂ ಅಸ್ಮಾತ್ ಪರಂ, ಅದಾದ್ಮೇಲೆ ವಿದ್ವತ್. ನೋಡಿ, ವಿದ್ವತ್ ಅಂದ್ರೆ ಏನಂತ ಅರ್ಥ ಅಂದ್ರೆ ವಿದ್ಯೆ, ಅದನ್ನು ತಿಳಿದುಕೊಳ್ಳುವನು, ಅದು ತಿಳಿದುಕೊಳ್ಳುವುದು ಯಾವುದು ಅದು ವಿದ್ವತ್, ಅದನ್ನು ತಿಳಿದುಕೊಳ್ಳುವುದು ವಿದ್ವಾನ್. ಹೌದಾ? ಯಾವುದದು ವಿದ್ಯೆ? ನೋಡಿ, ಹಾಗಾದ್ರೆ ನಮ್ಗೆಲ್ಲ ವಿದ್ಯೆ ಇಲ್ವೋ? ಈ ಜಗತ್ತಿನ ನಾವು ಬೇಕಾಷ್ಟು ವಿದ್ಯೆ ನೋಡಿದೀವಲ್ಲ, ಮಾಸ್ಟರ್ ಡಿಗ್ರಿ ನೋಡಿದೀವಲ್ಲ, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲ ತಗೊಂಡಿರೋರು ಇದಾರಲ್ಲ, ಪಿ ಎಚ್ ಡಿ ಮಾಡಿರೋರು ಇದಾರಲ್ಲ, ಅವರೆಲ್ಲ ಏನು? ನೋಡಿ, ಅಂದ್ರೆ ಈ ಜಗತ್ತಿನಲ್ಲಿ ನೀವು ಯಾವುದಾದರೂ ಒಂದು ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಏನನ್ನಾದರೂ ಪಡೆದರೆ ಅದನ್ನ ವಿದ್ಯಾ ಅಂತ ನಾವೇನು ಕರಿತೀವಿ, ಅದೆಲ್ಲವೂ ಜೀವನೋಪಾಯಕ್ಕೆ ಬೇಕಾಗಿರುವುದು ಮಾತ್ರ.
ಆತ್ಮೋದ್ಧಾರಕ್ಕೆ ಅದು ಸಹಾಯ ಮಾಡೋದಿಲ್ಲ ನೋಡಿ. ಹಾಗಾದ್ರೆ ಏನಂತ ಅರ್ಥ? ಜಗತ್ತಿನಲ್ಲಿರುವ ಯಾವುದೇ ಒಂದು ವಿಚಾರವನ್ನು, ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ನೀವು ಒಂದು ಸಬ್ಜೆಕ್ಟ್ ಅನ್ನು ತಗೊಂಡು ನೋಡಿದ್ರೆ ಅದು ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಕೆಮಿಸ್ಟ್ರಿ ಅಲ್ಲಿ ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಕನ್ನಡ ಭಾಷೆ ಆ ಭಾಷೆಗೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಅದೆಲ್ಲವನ್ನು ಮೀರತಕ್ಕಂಥ ರಾಜವಿದ್ಯೆ ಒಂದಿದೆ ನೋಡಿ. ಈ ವಿದ್ಯೆಗೆಲ್ಲವೂ ರಾಜವಿದ್ಯೆ ಆಗಿರೋದು ಯಾವ್ದಪ್ಪ ಅಂದ್ರೆ, ನೀವು ನಿಮ್ಮನ್ನ ನಿಜವಾಗಲೂ ನೀವು ಏನೆಂದು ತಿಳಿದುಕೊಳ್ಳುವುದು. ಇದೆಲ್ಲದಕ್ಕೂ ಆಧಾರವಾಗಿರತಕ್ಕಂಥ ತತ್ವ ವಿಚಾರ ಯಾವುದಾದ್ರು ತತ್ವ ವಿಚಾರ, ಆತ್ಮತತ್ವ ವಿಚಾರ. ಯಾವ ಆತ್ಮ ತತ್ವ ವಿಚಾರ? ಪರಮಾತ್ಮ ತತ್ವ ವಿಚಾರ. ಅದು ಮೂಲ ವಿದ್ಯೆ. ಮಿಕ್ಕಿದ್ದೆಲ್ಲವನ್ನ ಅವಿದ್ಯಾ ಎಂದು ಕರೆಯಲಾಗಿದೆ. ಯಾಕೆ ಅವಿದ್ಯಾ ಅಂತ ಕರೆಯಲಾಗಿದೆ ಅಂದ್ರೆ, ಅದೆಲ್ಲವೂ ನಮ್ಮನ್ನ ಬಾಧಿಸುತ್ತದೆ, ಬಂಧಿಸುತ್ತದೆ. ಆ ಬಾಧೆ ಬಂಧನದಿಂದ ಬಿಡುಗಡೆಗೊಳಿಸತಕ್ಕಂಥ, ಮುಖ್ಯ ಮೋಕ್ಷವನ್ನು ಕೊಡಿಸತಕ್ಕಂಥ ಯಾವ ಜ್ಞಾನ ಇದೆಯೋ ಅದನ್ನ ವಿದ್ಯಾ ಅಂತ ಕರೆದಿದ್ದಾರೆ ಶಾಸ್ತ್ರೋಕ್ತವಾಗಿ. ಆದ್ದರಿಂದ ವಿದ್ಯಾ ಅವಿದ್ಯ, ಜಗತ್ತಿನಲ್ಲಿ ನೀವು ಏನೇನು ಸಂಪಾದನೆ ಮಾಡಿದರೂ, ಆ ಸಂಪಾದನೆಗೆ ಸಂಬಂಧಪಟ್ಟಂತೆ ಯಾವ ಯಾವ ಜ್ಞಾನವನ್ನು ಗಳಿಸಿಕೊಂಡರು ಅದು PhD. PhD ಅಂದ್ರೆ ಪರ್ಮನೆಂಟ್ ಹೆಡ್ ಡ್ಯಾಮೇಜ್. ಏನು PhD ಅಂದ್ರೆ? ಪರ್ಮನೆಂಟ್ ಹೆಡ್ ಡ್ಯಾಮೇಜ್. ಸಾಮಾನ್ಯವಾಗಿ ನೋಡಿ, PhD ಮಾಡಿರೋರೆಲ್ಲ, ಎಲ್ಲರೂ ಅಂತಲ್ಲ, ಒಂದು ಸ್ವಲ್ಪ ಮೆಜಾರಿಟಿ, ನಾನು ನೋಡಿರೋದು ತುಂಬಾ ಜನ PhD ಅವರು ನಮ್ಮ ಸಂಪರ್ಕದಲ್ಲಿ, ನಮ್ಮ ಮಿತ್ರರು ಇದ್ದಾರೆ, ಅವರೆಲ್ಲರೂ ಇಡೀ ಸಮಾಜದಿಂದ, ಇಡೀ ಗುಂಪಿನಿಂದ ತಮ್ಮನ್ನು ತಾವು ಪ್ರತ್ಯೇಕಿಸ್ಕೊಂಡ್ಬಿಡ್ತಾರೆ. PhD ಮಾಡಿಕೊಂಡು MD MS ಅದೆಲ್ಲ ಮಾಡಿರ್ತಾರಲ್ಲ, ಅವರೆಲ್ಲರೂ ಅಕಸ್ಮಾತ್ ಇವಾಗ ಯಾರೋ ಒಬ್ರು ಆ ಥರ ಬಂದ್ರು, ಇಲ್ಲಿ ಒಳಗಡೆ IAS officer ಬಂದ್ರು ಅಂತ ತಿಳ್ಕೊಳ್ಳಿ, ಬಾಗಿಲಲ್ಲಿ ಇವಾಗ ನೀವೆಲ್ಲ ಬಂದು ಸಲೀಸಾಗಿ ಎಲ್ಲ ನಿಮ್ಮ ಪಾಡಿಗೆ ಸರಳವಾಗಿ ಸಹಜವಾಗಿ ಕುತ್ಕೊಂಡ್ರಿ, ಅವ್ರು ಹಾಕಿ ಕುತ್ಕೊಳ್ಳಲ್ಲ, ಬಂದ ತಕ್ಷಣ ನೋಡ್ತಾರಂತೆ, ಯಾರೋ ನನ್ನ ಕಡೆ ತಿರುಗಲಿಲ್ಲ, ಯಾರೋ ಹಲೋ ಹೇಳಲೇ ಇಲ್ಲ, ಒಂದು ಗುಲಾಬಿ ತಂದ್ಕೊಡ್ಬಿಡ್ವೆ, ಒಳಗಡೆ ಬನ್ನಿ ಬಿಡುವೆ, ಕರೆದು ಕೂರಿಸ್ಬೇಡ್ವೆ. ನೋಡಿ, ಜಗತ್ತಿನಿಂದ ಹೆಚ್ಚು ಹೆಚ್ಚು ನಿರೀಕ್ಷೆ ಇಟ್ಕೊಂಡು ತಮ್ಮನ್ನ ತಾವು ಯಾವುದೋ ಒಂದ್ರೆ ಇಟ್ಕೊಂಡ್ಬಿಟ್ಟು ಹೌದಲ್ವಾ? ಅವರು ರಿಟೈರ್ಡ್ ಆಗೋ ತನಕ ಮಾತ್ರ, ರಿಟೈರ್ಡ್ ಆದ ತಕ್ಷಣನೇ ಪೂರ್ತಿ ಟೈರ್ಡ್ ಆಗ್ಬಿಡ್ತಾರೆ, ರಿಟೈರ್ಡ್ ಆಗ್ಬಿಡ್ತಾರೆ. ಎದುರುಗಡೆ ಬಂದು ಹೇಳಿ ನಾನು ಮಾತಾಡ್ತಾರೆ, ಬಿಡಿ ಸ್ವಾಮಿ ನೀ ಪಕ್ಷದಲ್ಲಿದ್ದಾಗ ತಾನೇ ಹೌದಾ? ಆದ್ದರಿಂದ PhD ಅನ್ನೋದು ನಮ್ಮ ಅಧಿಕಾರಾವಧಿಯಲ್ಲಿ ನಾವು ದುರ್ಬಳಕೆಯನ್ನು ಮಾಡಿಕೊಳ್ಳಬಹುದಾದ ಲೋಕದ ಪದವಿ ಮಾತ್ರ, ಎಲ್ಲದರಿಂದಲೂ ಬಿಡಿಸಿಕೊಳ್ಳತಕ್ಕಂಥದ್ದು ಇದು. ಹೇಗೆ ಅಂದರೆ, ಒಬ್ಬರಿದ್ರಂತೆ, ಅವರು ಈಗ IAS ಮಾಡಿದ್ರಂತೆ, ಬೇಕಾದಷ್ಟು ಪದವಿಗಳನ್ನು ತಗೊಂಡಿದ್ರಂತೆ, ಕೊನೆಗೆ ಅವರಿಗೆ ಜೀವನದಲ್ಲಿ ಜಿಗುಪ್ಸೆ ಬಂತು, ನಾನು ಸನ್ಯಾಸಿ ಆಗಿಬಿಡೋಣ, ನಾನು ಗುರು ಆಗಿಬಿಡೋಣ ಅಂತ ಅನ್ನಿಸ್ತು. ಎಲ್ಲಾನು ಒಂದು ದಿವಸ ಸುಟ್ಟು ಹಾಕ್ಬಿಟ್ರು, ಅವ್ರ ಸರ್ಟಿಫಿಕೇಟ್ ಎಲ್ಲ ಏನೇನು ಓದಿದ್ರು, ಮಾಸ್ಕ್ ಕಾರ್ಡ್ ಗೀಸ್ ಕಾರ್ಡ್ ಎಲ್ಲ ಸುಟ್ಟು ಹಾಕ್ಬಿಟ್ರು. ಹಾಕ್ಬಿಟ್ಟು ಆಮೇಲೆ ಹೋಗಿ ಗುರುಗಳ ಹತ್ರ ಉಪದೇಶ ತಗೊಂಡ್ರು, ಮಾನ್ಯಸಿಂದ ಅವರು ಕೂಡ ಈ ಥರ ಯಾವುದೊಂದು ಸೋಮವಾರ ಅಲ್ಲಿ ಭಾನುವಾರ ಇಲ್ಲಿ ಎಲ್ಲ ಫಿಕ್ಸ್ ಮಾಡಿಕೊಂಡ್ರು, ಪ್ರವಚನ ಮಾಡೋಕ್ಕೆ ಶುರು ಮಾಡಿ. ಪ್ರವಚನ ಮಾಡ್ತಾ 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 ಎಲ್ಲ ಒಂದೇ ಕುಟುಂಬದವರಾಗಿ ಆಗೋಗ್ತೀವಿ ಹೌದಾ? ನಾವೆಲ್ಲ ಒಂದೇ ಕುಟುಂಬದವರು. ಈ ಭೇದ ಭಾವ ಇಬ್ಬರಲ್ಲೂ ಬಾರದೇ ಇರುವ ತನಕ ನಾವು ಬೇರೆ ಬೇರೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅಂತರಂಗದಲ್ಲಿ ಯಾವಾಗ ಈ ಸಮಾಧಾನ ಸಾಮರಸ್ಯ ಸಖ್ಯ ಬೆಳೆದು ಬಿಡುತ್ತೋ, ಆಗ ನಮ್ಮಲ್ಲಿ ಒಂಥರ ಪ್ರೀತಿ ಸಖ್ಯಭಾವ ಬೆಳೆಯುತ್ತೆ. ಬೆಳೆದಾಗ ಅವ್ರಿಗೆ ಅನ್ನಿಸ್ತು, ರೀ ಏನ್ರಿ ನಾ ಹೇಳಿದ್ದು ಒಂದು ಅರ್ಥನೇ ಮಾಡ್ಕೊಳ್ಳಲ್ಲ, ನಾನು ಇದಾಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ನಾನು IAS ರೀ ಬಟ್ ಸರ್ಟಿಫಿಕೇಟ್ ಅಲ್ಲಿ ಹರಿದಿದ್ದೀನಿ. ಪ್ರತಿ ಪ್ರವಚನದಲ್ಲೂ ಹೇಳೋ, ಪ್ರತಿ ಸಲ ಹೇಳೋದು, ನಾನು ನೋಡಿ IAS officer ಬಟ್ ನನಗೆ ಅದೆಲ್ಲ ಏನು ಜಂಬ ಇಲ್ಲಪ್ಪ, ನಾನು ಎಲ್ಲ ಮಾಸ್ಕ್ ಕಾರ್ಡು ಹರಿದು ಬಿಟ್ಟಿದ್ದೀನಿ, ಎಲ್ಲರೂ ಬಿಸಾಕ್ಬಿಟ್ಟಿದ್ದೀನಿ, ನಿಮ್ಮ ಮುಂದೆ ಕೂತಿದ್ದೀನಿ ಹೇಳೋದಿಲ್ಲ. ಆದರೆ ಯಾಕೋ ಅವ್ರಿಗೆ ಅವರ ಪ್ರವಚನಗಳಿಗೆ ಜನ ತುಂಬ ಕಮ್ಮಿ ಬರ್ತಿದ್ರು, 10 ಜನ 15 ಜನ ಬರ್ತಿದ್ರು, ಒಂದು ಈ ಥರ ಒಂದು 50 ಬರಬೇಡ್ರೆ ಇಲ್ಲಿ ಸಂತ ಆಗಲ್ಲ ಹೇಳೋಂಗೆ. ಹೌದಾ? ನಾನು ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಮೊದಲ ಪ್ರವಚನ ಮಾಡಿದ್ದು 4 ಜನ ಪ್ರೊಫೆಸರ್ಗೆ, ದೊಡ್ಡ ಹಾಲು, ಓನ್ಲಿ 4 members. ಆಫ್ಟರ್ 3 years 800 members ಬರುತ್ತೆ. ಕಾರಣ ಬೇರೆ 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 ಇರುತ್ತೆ, ಗೊತ್ತಾಗಬೇಕಲ್ಲ. ಏನು ನಾವು ಮಹಾ ದೊಡ್ಡ ಪಂಡಿತರು ಅಂತ ಅಂದ್ಕೊಂಡ್ಬಿಟ್ರೆ, ನಾನು ಪಂಡಿತ ಅಂತ ನಾನೇ ಅನ್ಕೋತಾ ಇದ್ದೆ, ನಿಮಗೆ ಗೊತ್ತಾಗುತ್ತೆ ಹೇಗೆ, ನೀವು ಅಂದ್ರೆ ಹೇಗೆ? ಯಾರು ಏನು ಅನ್ಬೇಕಾಗಿಲ್ಲ, ಯಾರನ್ನು ಇರುವುದನ್ನು ಇರುವುದನ್ನು ತೆಗೆದುಕೊಡುವುದಕ್ಕೆ ನಾನು ಪಂಡಿತ ಅಲ್ಲ ಆಗಬೇಕಾದ್ದು, ನಾನು ನಿಮ್ಮ ಸೇವಕ ಆಗಬೇಕು. ಇಲ್ಲಿರೋ ಬಾಳೆಹಣ್ಣು ತೆಗೆದು ನೀವು ಹಂಚ್ಬೇಕು ಹಂಚ್ಕೋಬೇಕಾದ್ರೆ, ನಾನು ಭಕ್ತರ ಭಗವಂತನಿಂದ ಏನು ಇದೆ ಇಲ್ಲಿ ಇದನ್ನು ತೆಗೆದು ನೀವು ಕೊಡೋದ್ರಲ್ಲಿ ನನ್ನ ಉದಾರತನ ಏನಿರುತ್ತೆ, ಜಂಪ ಪಡಕ್ಕೆ ಏನಿರುತ್ತೆ? ಒಂದು ದಿವಸ ಒಬ್ರು ಸನ್ಯಾಸಿಗಳಿಗೆ ಹೋಗಿ ಕೇಳಿದ್ರು, ಸ್ವಾಮಿ ನಾನು ಇಷ್ಟೊಂದೆಲ್ಲ ತ್ಯಾಗ ಮಾಡಿದ್ದೀನಿ, ಜನ ನನ್ನನ್ನು ಗುರುತೇ ಮಾಡ್ತಾ ಇಲ್ಲ, ನಾನು ಇಷ್ಟೊಂದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಹೇಳಬೇಕು ಅಂತ ಶ್ರಮ ಪಡ್ತೀನಿ, ಭಯ ಪಟ್ಕೋತೀನಿ, ಒಬ್ರು ಜನನೇ ಬಂದು ಕೂತ್ಕೊಳ್ಳಲ್ಲ, ಏನು ಮಾಡೋದು? ನೋಡಿ, ಎಲ್ಲಿವರೆಗೂ
ನೀವು ಸರ್ಟಿಫಿಕೇಟ್ ನ ಆಚೆ ಕಡೆ ಹಾಳೆ ಹರಿದ್ಬಿಟ್ರಿ, ನಿಮ್ ತಲೆಯಲ್ಲಿ ಸರ್ಟಿಫಿಕೇಟ್ ಹರಿದೇ ಇಲ್ವಲ್ಲ, ಇನ್ನು ನಾನು AS ನಾನು IAS ತಲೆಯಲ್ಲಿ ಇದೆಯಲ್ಲ, ಕಾಗದದಲ್ಲಿ ಹರಿದ್ರಿ ತಲೆಯಲ್ಲಿರೋ IAS ಹೋಗ್ಬೇಕಲ್ಲ. ಅದು ಹೋಗದೇ ಇದ್ದರೆ ನಿಮಗೆ ವಕ್ತಾರ ಭಾವವೋ ಶ್ರವಣ ಭಾವವೋ ಶ್ರುತಿ ಶ್ರವಣ ಮಾಡಬೇಕಾದ ಯೋಗ್ಯತೆ ಬೇಕು. ಸಿ, ಎಲ್ಲರೂ ಕೇಳಬೇಕಾಗಲ್ಲ, ಕೇಳಿದವರು ಎಲ್ಲರೂ ಇಷ್ಟ ಆಗಬೇಕು ಅಂತ ಏನಿಲ್ಲ. ಸಿ, ಅಷ್ಟೊಂದು ಸರಳವಾಗಿ ವಿರಳವಾಗಿದೆ, ಬೇಕು ಅನ್ಸ್ಬೇಕಲ್ವಾ. ಸಿ, ಯಾರಿಗೆ ಹಸಿವೋ ಅವರಿಗೆ ಊಟ, ಯಾರಿಗೆ ರೋಗವೋ ಅವರಿಗೆ ವೈದ್ಯಕೀಯ ಚಿಕಿತ್ಸೆ, ಹೌದಲ್ವಾ. ಆದ್ದರಿಂದ ದೇಹಕ್ಕೆ ನಮಗೆ ಏನಾದರೂ ಆದರೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ದೇಹಕ್ಕೆ ರೋಗ ಬಂದರೆ ಶಸ್ತ್ರಚಿಕಿತ್ಸೆ, ಮನಸ್ಸಿಗೆ ಕಾಯಿಲೆ ಬಂದರೆ ಶಾಸ್ತ್ರಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಅಲ್ಲ ಅದಕ್ಕೆ ಬೇಕಾಗಿರೋದು, ಮನೋರೋಗಕ್ಕೆ ಬೇಕಾಗಿರೋದು, ಭವರೋಗಕ್ಕೆ ಬೇಕಾಗಿರೋದು ಶಾಸ್ತ್ರಚಿಕಿತ್ಸೆ. ಆ ಶಾಸ್ತ್ರಚಿಕಿತ್ಸೆ ಬೇಕಾದರೆ ನಾವು ಇಂಥ ಪ್ರಯೋಗಾಲಯಕ್ಕೆ ಬರಬೇಕು, ಆಪರೇಷನ್ ಥಿಯೇಟ್ರಿಗೆ ಬರಬೇಕು, ಕೋಆಪರೇಷನಲ್ಲಿ ಇರಬೇಕು. ಬಂದಮೇಲೆ ಒಂದೊಂದು ಗಂಟೆ ಎದ್ದೋದಾಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಹಿಂದ್ಗಡೆ ಬಾಗಿಲು ಮಾಡ್ತಾರೆ, ಮೆಲ್ಲೆ ಎದ್ದರು ಚಾನ್ಸ್ ತಗೊಳ್ಳಿ, ನಾನು ನೋಡ್ತಾ ಇರ್ತೀನಿ ಎಂದಾರು ಒಂದು ದಿವಸ ಹಿಂದ್ಗಡೆ ಬಾಗಿಲಿಂದ ನನಗೆ ಹೋಗುವುದಕ್ಕೆ ಅವಕಾಶವಿದೆಯೇ ಅಂತ ಅಷ್ಟೆ ಅಲ್ವಾ. ಹಾಗೆ ಇರುವಾಗ ಇಲ್ಲಿ ವಿಪ್ರತ ಆಯ್ತು, ಮತ್ತೆ ವಿದ್ವತ್ತ ಅಸ್ಮಾತ್ ಪರಮ, ಅಸ್ಮಾತ್ ಪರಮಂ ಇದು ದೊಡ್ಡದು ಅನ್ನತಕ್ಕಂತ ಆ ವಿದ್ವತ್ತಿನ ಭಾವ ನನ್ನಲ್ಲಿ ಬರಬೇಕು, ಅಂತಹ ಒಂದು ಜಿಜ್ಞಾಸೆ ನೋಡಿ. ಒಂದಕ್ಕಿಂತ ಒಂದಕ್ಕಿಂತ ಶ್ರೇಷ್ಠ ಮುಂದಕ್ಕೆ ಅದಾದ್ಮೇಲೆ ಆತ್ಮಾನಾತ್ಮ ವಿವೇಚನ. ಇದು ಮನುಷ್ಯನಾದವನಿಗೆ ವೇದಾಂತದಲ್ಲಿ ಯೋಗ್ಯತೆ ಅಂದರೆ ಏನಪ್ಪ ಅಂದ್ರೆ ಆತ್ಮ ಅಂದ್ರೇನು ಅನಾತ್ಮ ಅಂದ್ರೇನು ಅನ್ನುವುದರ ಅರಿವು ಅಂದ್ರೆ ವಿವೇಕ. ಆ ವಿವೇಕ ಮೆಲ್ಲ ಮೆಲ್ಲಗೆ ಇಷ್ಟು ಮೇಲಿನಿಂದ ಆದ್ರೆ ಇದು ಬಂದಿರುತ್ತೆ. ಅಂತಹ ವಿವೇಕವುಳ್ಳವನು ಒಳ್ಳೆಯ ಜಿಜ್ಞಾಸುವಾಗಿರ್ತಾನೆ. ಅಂತಹ ಜಿಜ್ಞಾಸುವಾದವನಿಗೆ ಈ ಗ್ರಂಥದಲ್ಲಿ ಅಥವಾ ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಭಗವದ್ಗೀತೆಗೆ ಅವನು ಅಧಿಕಾರಿ, ಅಯೋಗ್ಯತೆ ಅವನಿಗಿದೆ. ನಾನು ನಂಬುತ್ತೇನೆ ನಿಮ್ಮೆಲ್ಲರಿಗೂ ಆ ಯೋಗ್ಯತೆ ಖಂಡಿತ ಇದೆ. ನಿಮ್ದು ಹೇಳಿದ್ದು ಏನು ಹೆಮ್ಮೆ ಪಟ್ಕೊ ಚಪ್ಪಲ ಹಾಕೊತಿದ್ರ ಅಲ್ವಾ, ಇದೆ ನಿಮ್ಗೆ. ಇಲ್ಲದೆ ಇದ್ರೆ ಆಗದೇ ಇಲ್ಲ ಬರೋದಕ್ಕೆ, ತಿಳ್ಕೊಳ್ಳಿ. ಯಾವುದೇ ಆದ್ರೂ ಕೂಡ ಒಳಗಿನಿಂದ ಅಂತಃಸ್ಫುರಣೆ ಬಂದಾಗಲೇ ಇದಾಗೋದು. ಆತ್ಮಾನಾತ್ಮ ವಿವೇಕ ಅನ್ನೋದಕ್ಕೆ ನನಗೆ ಚಿಕ್ಕ ಚೂರು ಇದಾಗಿರ್ಬೇಕು. ಆತ್ಮಾತ್ಮ ವಿವೇಕ ಅಲ್ಲ ಬರುತ್ತೆ ಮುಂದಕ್ಕೆ. ಆತ್ಮ ಅಂದ್ರೇನು, ವಿವೇಕ ಅಂದ್ರೇನು, ಅನಾತ್ಮ ಅಂದ್ರೇನು, ಎಲ್ಲವನ್ನ ಚರ್ಚೆ ಮಾಡೋಣ. ಬೇಕಾದಷ್ಟು ಇನ್ನೂ ನಮ್ಗೆ ಟೈಮ್ ಇದೆ, ಹೌದಾ. ನಾವು ನಾಳೆ ನಾಳೆದು ಹೋಗ್ಬಿಡ್ತೀವಿ ಯಾಕೆ ಅನ್ಕೊಳ್ಳೋಣ, ಇನ್ನೂ ನಾವು ಸಾವಿರಾರು ವರ್ಷ. ಎಲ್ರಿಗೂ ಆಸೆ ನಂಬಿಕೆ ಇಲ್ಲ, ಹೌದಲ್ವ. ಅಷ್ಟರೊಳಗೆ ಇದನ್ ಮಾಡ್ಬೇಕು. ಮನುಷ್ಯಂಗಿರೋ ಅಸೈನ್ಮೆಂಟ್ ಒಂದೇ, ಬೇರೆ ತರ ಅಲ್ಲ. ಮನುಷ್ಯನೇ ವಿವೇಕ ಪ್ರಧಾನವಾಗಿರುವನು, ಹೌದಲ್ವ. ಇದು ಜ್ಞಾನಜೀವಿ, ಭೋಗಜೀವಿ ಅಲ್ಲ. ಆದರೆ ಭೋಗವನ್ನ ಇಲ್ಲಿ ಕ್ಷಮೆಯುಂಟು, ಅದನ್ನು ಉದೇ ಭೋಗಕ್ಕೂ ಸ್ಥಾನ ಉಂಟು. ಅದರ ನಿಷ್ಕರ್ಷೆ ಜ್ಞಾನದಿಂದ ಮಾಡಬೇಕು ಹೊರತು ಅದೇ ನಮ್ಮನ್ನು ತಿನ್ನುವಂತಿರಬಾರದು. ಅಂದ್ರೆ ಅರ್ಥ ಏನು, ದುಡ್ಡು ಇದೆ, ನಾನು ದುಡ್ಡಿಗೆ ದಾಸನಾಗಬೇಕೋ ದುಡ್ಡಿಗೆ ಒಡೆಯನಾಗಬೇಕೋ. ಮನೆ ಇದೆ, ಮಡದಿ ಇದ್ದಾಳೆ, ಮಡದಿ ಇದ್ದರೆ ಗಂಡರಿದ್ದಾರೆ, ಎಲ್ಲದಕ್ಕೂ ನಾವು ಅದಕ್ಕೆ ನಾವು ಓನರ್ ಆಗಬೇಕು, ನಾಟ್ ದಿ ಸ್ಲೇವ್. ಹಾಗೇನೆ ನಮ್ಮ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳಲ್ಲಿ ನಾವು ತೊಡಗಿಕೊಂಡಿದ್ದೇವೆ, ತೊಳಲಾಡುತ್ತಿದ್ದೇವೆ, ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಯಾಕೆಂದ್ರೆ ನಾವು ಅದಕ್ಕೆ ದಾಸರಾಗ್ಬಿಟ್ಟಿದ್ದೀವಿ. ಸಿ, ಈ ಸ್ಲೇವರಿ, ಈ ಗುಲಾಮಗಿರಿಯಿಂದ ನಾವೇ ನನಗೆ ಒಡ್ಡಿಕೊಂಡಿರುವ ಈ ಗುಲಾಮಗಿರಿಯಿಂದ ಆಚೆ ಬರುವುದೇ ಮೋಕ್ಷ. ನಾನು ಭಯದಿಂದ, ಶೋಕದಿಂದ, ಮೋಹದಿಂದ ನರಳ್ತಾ ಇದ್ದೀನಲ್ಲ, ಇದು ಬಂಧನ, ಇದರಿಂದ ಆಚೆ ಮಾಡಬೇಕು. ಆಚೆ ಬರಬೇಕು ಅನ್ನತಕ್ಕಂಥ ತೀವ್ರತೆ ನಮಗೆ ಉಂಟಾಗಬೇಕಾದರೆ, ಆ ತೀವ್ರತೆ ಉಂಟಾದರೆ ನಮಗೆ ಬೇಕಾಗಿರತಕ್ಕಂಥದ್ದು ಈ ಯೋಗ್ಯತೆಯನ್ನು ನಮಗೆ ಇದೆ ಅಂತ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಸ್ವಾನುಭವ. ಆಮೇಲೆ ಇಷ್ಟಾದ್ಮೇಲೆ ಸ್ವ ಅನುಭವ. ಸ್ವಾನುಭವ ಅಂದರ್ಥ ಆತ್ಮಾನುಭವ. ನಾನು ಅಂದ್ರೆ ಏನು, ನನ್ನ ಅನುಭವ ನನಗೆ ಆಗತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾನು ನನ್ನಿಂದ ಹೊರಗಡೆ ಇದ್ದೇನೋ, ನಾನು ನನ್ನ ಒಳಗಡೆಯೇ ಇದ್ದೇನೋ, ಹಾಗೆ ಇರುವ ಆ ನಾನು ಯಾರು ಅನ್ನೋದು ನಮ್ಗೆ ಗೊತ್ತಾಗತ್ತಲ್ಲ, ಅದು ಸ್ವಾನುಭವ ಅಂದ್ರೆ ಆತ್ಮಾನುಭವ. ನನ್ನ ನಿಜವಾದ ಸ್ವರೂಪ ಏನು, ನನ್ನ ರೂಪ, ಸ್ವರೂಪ, ಸ್ವಸ್ವರೂಪ ಇದರ ಅನುಸಂಧಾನ ಮಾಡೋದು ಹೇಗೆ ಅನ್ನುವುದಕ್ಕೆ ತಿಳ್ಕೊಳ್ಬೇಕು ಅಂತ ನಮಗೆ ಕುತೂಹಲ ಬಂದಾಗ ಅಂತಹ ವ್ಯಕ್ತಿ, ಅಂತಹ ಜೀವ ಈ ಮಾನವ ಜನ್ಮದಲ್ಲಿ ಯಾರಿರ್ತಾರೋ ಅವರಿಗೆ ಇಷ್ಟೆಲ್ಲ ಇದ್ರೆ, ಇದು ಬೇಕು ಅಂದ್ರೆ ಅವರಿಗೆ ಅದು ಯೋಗ್ಯತೆ ಇದೆ, ಅವರು ಇದಕ್ಕೆ ಅಧಿಕಾರಿ. ಯು ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಅರ್ಥ. ಆಮೇಲೆ ಬ್ರಹ್ಮಾತ್ಮನ ಸಂಸ್ಥಿತಿ. ಆಮೇಲೆ ಬ್ರಹ್ಮ ಮತ್ತು ಆತ್ಮ ನೋಡಿ, ಅಂದ್ರೆ ಅಂಶ ಮತ್ತು ಅಂಶ.
ಸಕ್ಕರೆ ಇದೆ, ಸಕ್ಕರೆಯಿಂದ ಸಿಹಿಯನ್ನ ಬೇರ್ಪಡಿಸಬಲ್ಲಿರಾ? ನಿಧಾನಕ್ಕೆ ಯೋಚನೆ ಮಾಡಿ, ಇಲ್ಲ ಇದೇ. ನೀ ಸಕ್ಕರೆ ಇದೆ, ಸಿಹಿ ಇಲ್ಲದ ಸಕ್ಕರೆ ನೋಡಿದ್ದೀರಾ, ಕೇಳಿದ್ದೀರಾ? ಇಲ್ಲ. ಖಾರವಿಲ್ಲದ ಮೆಣಸಿನಕಾಯಿ ಇರ್ಬೋದು, ಸ್ವಲ್ಪ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ, ಆದ್ರೆ ಇದೇ ಇರುತ್ತಾ? ಇದೇನು ಬಿಟ್ಟಾರೆ? ಗಂಧವಿಲ್ಲದ ಹೂವು ನೋಡಿದ್ದೀರಾ? ಇಲ್ಲ. ಹಾಗೆಯೇ ಪರಮಾತ್ಮ ಆತ್ಮ ಅನ್ನೋದು ಬೇರೆ ಅಲ್ವೇ ಇಲ್ಲ. ಹೂವು ಗಂಧ ಇದ್ದ ಹಾಗೆ ನೋಡಿ ಬೇರೆಯಾಗಿ ಕಾಣುತ್ತದೆ, ಆದರೆ ಎಂದಿಗೂ ಬೇರೆ ಆಗಿರೋದಿಲ್ಲ. ಆದ್ದರಿಂದ ಪರಮಾತ್ಮ ಆತ್ಮ, ಆತ್ಮಾನಾತ್ಮ ವಿವೇಕದಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇ ಇದು. ಇರುವುದೇ ಒಂದು, ಕಾಣುವುದು ಕೋಟಿ ಕೋಟಿ. ಸದೇಕಂ ವಿಪ್ರಂ ಬಹುದಾ ವದಂತಿ ಸತ್ ಏಕಂ. ಸತ್ ಅನ್ನೋದು ಯಾವಾಗಲೂ ಇರತಕ್ಕಂಥದ್ದು ಒಂದೇ. ಮಹಾಚೈತನ್ಯ ದೇವರು ಮೊದಲು ವೃತ ಹೇಳಿದಿನಲ್ಲ, ಅದು ಇರುವುದು ಒಂದೇ, ಕಾಣುವುದು ಬೇರೆ ಬೇರೆ. ನಿಮ್ಮ ಮನೆಯಲ್ಲಿ ಅದು ಹೇಗೆ ಉದಾಹರಣೆ ಹೇಳಿ ಅಂದ್ರೆ, ಉದಾಹರಣೆ ಹೀಗೆ, ನೀವು ಮನೆಯಲ್ಲಿ ಒಂದೇ ಹೆಂಗಸು, ಒಬ್ಬ ಮನೆಯಲ್ಲಿರುವವನಿಗೆ ಹೆಂಡತಿ, ಇನ್ನೆರಡು ಪುಟ್ಟ ಹುಡುಗರಿಗೆ ಅಮ್ಮ, ಮನೆಯಲ್ಲಿರುವ ಅಜ್ಜಿಗೆ ಮಗಳು, ಅದಲ್ವಾ? ಅದೆಲ್ಲ ಏನಾದರೆ ಅದೆಲ್ಲವೂ ಬೇರೆ ಬೇರೆ. ನೀವು ಗಂಡನಿಗೆ ಅಮ್ಮ ಅಲ್ಲ, ಹೆಂಡತಿ ಮಾತ್ರ. ಹಾಗೆ ಹೆಂಡತಿಗೆ ನೀವು ಗಂಡ ಮಾತ್ರ, ಬೇರೆ ಅಲ್ಲ. ಹೌದಾ? ಅಮ್ಮನಿಗೆ ಮಗಳು, ಮಗಳಿಗೆ ಅಮ್ಮ, ಅಜ್ಜಿಗೆ ಮೊಮ್ಮಗಳು, ಮೊಮ್ಮಗಳಿಗೆ ಅಜ್ಜಿ, ಎಲ್ಲವೂ ಕೂಡ ನಿಮ್ಮ ಪಾತ್ರ, ಹೌದಲ್ವಾ? ಮ್ಯಾನ್ ಈಸ್ ನಾಟ್ ಅನ್ ಇಂಡಿವಿಜುವಲ್ ಬಟ್ ಕ್ರೌಡ್, ಬಟ್ ಯು ಹ್ಯಾವ್ ಟು ಬಿ ಅವೇ ಫ್ರಮ್ ಕ್ರೌಡ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಇಂಡಿವಿಜುವಾಲಿಟಿ. ಅದೆಲ್ಲವೂ ಒಬ್ಬರೇ ಆದ ನೀವು ಮಾಡುವ ಪಾತ್ರವೇ ಹೊರತು ಆ ಪಾತ್ರವಾಗುವುದು ನೀವು ಅಲ್ಲ. ಯಾವಾಗ ಪಾತ್ರ ಅಂತೀರೋ ಪಾತ್ರವನ್ನು ನೀವು ಹೇಗೆ ಮಾಡಬೇಕು? ಚಂದದಲ್ಲಿ ನಟಿಸಬೇಕು, ಅಭಿನಯಿಸಬೇಕು, ಹೌದಲ್ವಾ? ಚಂದದಲ್ಲಿ ಅಭಿನಯಿಸೋದು ಏನರ್ಥ? ಆ ಪಾತ್ರ, ತಾಯಿ ಪಾತ್ರ ಮಾಡಿದ್ರೆ, ತಾಯಿ ಪಾತ್ರ ಮಾಡ್ತಾ ಇರುವಾಗಲೂ ನಾನು ಪಾತ್ರ ಮಾತ್ರ, ಆದರೆ ಪಾತ್ರವು ನಾನಲ್ಲ ಎಂಬ ನಿತ್ಯ ಅರಿವಿದ್ದರೆ ಆ ಪಾತ್ರದಿಂದ ಉಂಟಾಗತಕ್ಕಂತಹ ಯಾವುದೇ ನೋವು ನಲಿವುಗಳಿಗೆ ನೀವು ಒಳಗಾಗೋದಿಲ್ಲ. ಇದು ಜ್ಞಾನ. ಅಂಥವುದಕ್ಕೆ ಬೇಕಾಗಿರತಕ್ಕಂಥದ್ದು ನನಗೆ ಬೇಕಲ್ಲ ಅದು ಅಂತ ಅನ್ಸ್ಬೇಕು. ಮಗಳ ಮೇಲೆ ನಿಮಗೆ ಕೋಪ ಬಂದರೆ, ಅಕಸ್ಮಾತ್ ಗಂಡ ಆಗಲಿ ಹೆಂಡತಿ ಆಗಲಿ ಇವರು ಮಗಳ ಮೇಲೆ ಕೋಪ ಬಂದರೆ, ಆವಾಗ ನೀವೇನಾಗಿರ್ತೀರಿ? ಅಮ್ಮ ಆಗಿರ್ತೀರಿ ಅಥವಾ ಅಪ್ಪ ಆಗಿರ್ತೀರಿ, ಅದಲ್ವಾ? ಒಂದು ಮಗನ ಮೇಲೆ ಅಪ್ಪನಿಗೋ ಅಮ್ಮನಿಗೋ ಬಂದರೆ ಅವರಿಗೆ ತಾಯಿಯೋ ತಂದೆಯೋ ಆಗಿರ್ತಾರೆ. ಆ ಪಾತ್ರದ ಮೂಲಕ ನಿಮಗೆ ಕೋಪ ಬರುತ್ತೆ, ಪ್ರೇಮ ಬರುತ್ತೆ. ನಿಜದ ಅರ್ಥದಲ್ಲಿ ಆ ಶರೀರಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇರೋದಿಲ್ಲ. ಅದು ಇರೋದಿಲ್ಲ ಅಂತ ಇವತ್ತೇ ನಿಮಗೆ ಗೊತ್ತಾಗಲ್ಲ. ಗೊತ್ತಾಗಿ ಬಿಟ್ಟರೆ ಮುಂದಿನ ಸೋಮವಾರ ನೀವು ಬರಲ್ಲ. ಆದ್ದರಿಂದ ಸ್ವಲ್ಪ ಸೋಮವಾರಗಳು ನಿಮಗೆ ಗೊತ್ತಿಲ್ಲದೇ ಇರುವುದೇ ಒಳ್ಳೆ. ಅದಕ್ಕೆ ಮನುಷ್ಯ ಒದ್ದಾಡೋದು. ಹೌದಾ? ಹಾಗಿರುವಾಗ ಎಷ್ಟಾಯ್ತು ಟೈಮು? ಹಾಗಿರುವುದರಿಂದ ಮನುಷ್ಯನಿಗೆ ಅಧಿಕಾರ ಅನ್ನೋದು ಆತ್ಮ ಅನ್ನತಕ್ಕಂಥದ್ದೇನಿದೆ, ಬ್ರಹ್ಮ ಅನ್ನೋದು ಆತ್ಮ ಅನ್ನೋದು ಬೇರೆ ಅಲ್ಲ ಅಂದ್ರೆ ಅರ್ಥ ಆಯ್ತು. ಒಂದೊಂದು ಇಂಡಿವಿಜುವಲ್ ಆಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಭಾಗದಲ್ಲಿ ಖಂಡ ಖಂಡವಾಗಿ ನೋಡಿದಾಗ ಆತ್ಮವೆಂದು, ಅದನ್ನು ಅಖಂಡವಾಗಿ ನೀವು ಭಾವಿಸುವಾಗ ಜ್ಞಾನ ಸ್ವರೂಪದಲ್ಲಿರುವುದನ್ನು ಬ್ರಹ್ಮವೆಂದು ಹೇಳುತ್ತಾರೆ. ಇದು ವೇದ ಭಾಗ. ಅದು ಹೇಗೆ ಹೇಳ್ತಾರೆ, ಯಾಕೆ ಅದನ್ನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ನಿಧಾನ ನಿಧಾನ ತಿಳ್ಕೊಳ್ಳಿ. ಆವಾಗ ಅದರಿಂದ ನಿಮಗೆ ಯಾವಾಗಲೂ ಹತ್ತ ಮೇಲೇನೋ ಸಿಗುತ್ತೆ. ಆಹಾ, ಜೀವಿತ ಕಾಲದಲ್ಲಿಯೇ ಈಗಲೇ ಇರುವಾಗಲೇ ಯಾವುದೋ ಒಂದು ಸೋಮವಾರವೇ ಏಳುವರೆ ಒಳಗಡೆ ಆಗ್ಬಿಡ್ಬೇಕು, ಹೌದಲ್ವಾ? ಯಾಕೆ ನಮ್ಗೆ ಅದು ಮುಂದಕ್ಕೆ ಹೇಳ್ತಾರೆ ನೋಡಿ. ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈಹಿ ಪುಣ್ಯೈರ್ ವಿನಾ ಲಭ್ಯತೆ. ಇದೆಲ್ಲದರಿಂದ ಬಂದು ಈ ಮುಕ್ತಿಯ ಸ್ಥಾನದಲ್ಲಿ, ಮೋಕ್ಷ ಸ್ಥಾನದಲ್ಲಿ ನಿಲ್ಲಬೇಕಾದರೆ ಇದೆಲ್ಲವೂ ನಮ್ಮಲ್ಲಿ ಇರಬೇಕು. ಅದೆಲ್ಲ ಇರಬೇಕಾದ್ರೆ ಶತ, ಶತ ಅಂದ್ರೆ ನೂರು, ನೂರು ಕೋಟಿ, ನೂರು ಕೋಟಿ ಅಲ್ವಾ? ನಮ್ಮ ಮಂತ್ರಿಗಳೆಲ್ಲರೂ ಬಹುಕೋಟಿ ಹಗರಣ ಮಾಡ್ತಾರೆ. ಕೊನೆಯ ಪಕ್ಷ ಇದು ಶತಕೋಟಿ ಪುಣ್ಯನಾದ್ರೂ ಇರಬೇಕಂತೆ. ಶತಕೋಟಿ ಜನ್ಮದ ಪುಣ್ಯ ಅಂತ ವ್ಯಾಖ್ಯಾನ ಹೇಳುತ್ತೆ. ಅಂದ್ರೆ ಮನುಷ್ಯನಾಗುವುದು ಕಷ್ಟ, ಮನುಷ್ಯ ಶರೀರ ಸಿಕ್ಕಿದೆ, ಮನುಷ್ಯ ಶರೀರದಲ್ಲಿ ನಮಗಿದ್ರಲ್ಲಿ ತೀವ್ರವಾದ ಕುತೂಹಲ ಮುಮುಕ್ಷತ್ವ ಬೀರಬೇಕು, ಅದು ಇದೆ, ನಮ್ಗೆ ಅಧಿಕಾರ ಬೇಕು ಅಂತ. ಮತ್ತೆ ಇದೆಲ್ಲೂ ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿದೆ. ಅತ್ಯಂತ ಶ್ರೇಷ್ಠವಾಗಿರುವ ಆ ಮೋಕ್ಷ ಜ್ಞಾನ ಏನಿದೆ ಅದು ನನಗೆ ಬೇಕು, ಹೌದಲ್ವಾ? ಮನುಷ್ಯನಿಗೆ ಬಿಡುಗಡೆಯಲ್ಲಿಯೇ ಇದಿರೋದು. ಆದರೆ ನಮ್ಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದ್ರೆ, ಮೊದಲು ನಮ್ಗೆ ಅಧಿಕಾರ ಇದೆ ಅನ್ನೋದಕ್ಕೆ ಇವಾಗ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ಇಂಜಿನಿಯರಿಂಗ್ ಹುಡುಗ ಇದ್ದ, ತುಂಬ ಚಂದದಲ್ಲಿ ಒಂದು ಗೋಲ್ಡ್ ಮೆಡಲಿಸ್ಟು, ಬೇಕಾದಷ್ಟು ಚೆನ್ನಾಗಿ ಓದ್ಕೊಂಡಿದ್ದ, ಡಿಗ್ರಿ ಮಾಡಿಕೊಂಡ. ಅವಾಗ ಅವನಿಗೆ ಇಂಜಿನಿಯರಿಂಗಲ್ಲಿ ಗೋಲ್ಡ್ ಮೆಡಲ್ ಬಂತು.
ಆ ಊರಿಗೆ, ಆದ್ರೆ ಇನ್ನು ಕೆಲಸ ಸಿಕ್ಕಿರಲಿಲ್ಲ, ಆ ಊರಿಗೆ ಒಬ್ರು ಗುರುಗಳು ಬಂದರು. ಊರಿನಲ್ಲೆಲ್ಲ ಒಂದು ಪ್ರತೀತಿ ಬಂತು, ಅವರು ಬಹಳ ಸಾಧುಗಳಂತೆ, ಅವರು ಸಂತರಾಗಿದ್ದಾರೆ, ಅವರು ಯಾರ್ಯಾರಿಗೆ ಏನೇನು ಬೇಕೋ ಅದನ್ನ ಕೊಡ್ತಾರೆ, ಏನ್ ಪ್ರಶ್ನೆಗೆ ಬೇಕಾದ್ರೆ ಉತ್ತರ ಹೇಳ್ತಾರಂತೆ ಅಂತ ಎಲ್ಲ ಕಡೆ ಪ್ರಚಾರ ಆಯ್ತು. ತಂದೆ ಮಗನ್ ಹೇಳಿದ್ರು, ಅಪ್ಪ ಬಾ, ಇವತ್ತು ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗೋಣ, ದಿನನಿತ್ಯ ಸಾಯಂಕಾಲ ಅವ್ರಿಗೆ ದರ್ಶನ ಇರುತ್ತೆ, ನಿಂಗೆ ಏನಾದ್ರು ಸಂಶಯ ಇದ್ರೆ ನೀನು ಕೇಳ್ಬೋದು ಅವ್ರನ್ನ ಅಂತ. ಇವನು ಇಂಜಿನಿಯರಿಂಗ್ ಮೈಂಡು, ಕ್ಯಾಲ್ಕುಲೇಷನ್. ಯಾವಾಗ ಏನು ಸನ್ಯಾಸಿ ಸಾಧು ಎಲ್ಲ ಟೋಪಿಪ್ಪ, ನೀವ್ಯಾಕೆ ಹೋಗ್ತೀವಿ ಸುಮ್ಮನೆ ಮಂಗ್ಲಿರಿಯಿಂದ. ಅಪ್ಪನಿಗೆ ಇದೆಲ್ಲ ಜಿಜ್ಞಾಸೆ ಜಾಸ್ತಿ ಇಷ್ಟ. ಬಲವಂತ ನೀ ಬಾರಯ್ಯ, ನಿಂಗೆ ಯಾಕಯ್ಯ ಆಯ್ತಾ, ಬಲವಂತ ಕರ್ಕೊಂಡು ಬಂದು ಇವನು ದಾರಿ ನಲಿಯತ್ತೆ ಮಾಡ್ದ. ಇವತ್ತು ಇನ್ನು ಮುಂದೆ ಇವ್ರು ನಮ್ಮೂರಲ್ಲಿ ಇರ್ಕೊಡುದು ಸ್ವಾಮಿ ಈ ಸಾಧು, ಆ ಥರ ಒಂದು ಪ್ರಶ್ನೆ ಕೇಳಬೇಕು ಅಂತ ನಮ್ಮ ಇಂಜಿನಿಯರಿಂಗ್ ಹುಡುಗ ತುಂಬ ಬುದ್ಧಿವಂತ ಜಾಣ ಮನಸ್ಸಲ್ಲಿ ಲೆಕ್ಕ ಹಾಕೊಂಡು ಹೋಗ್ತಾ ಇದ್ದ. ಒಂದು ದೊಡ್ಡ ತೋಪು ಮರಗಳಿರೋದು, ಅದ್ರ ಮಧ್ಯದಲ್ಲಿ ಅವ್ರಿಗೆ ಒಂದು ಜಾಗ ಮಾಡಿಕೊಟ್ಟಿದ್ರು, ಅಲ್ಲೊಂದು ಶಿಬಿರ ಹಾಕಿದ್ರು, ಅಲ್ಲಿದ್ರು ಕೂತಿದ್ರು ಜನಗಳೆಲ್ಲ ಕ್ಯೂನಲ್ಲಿ ನಿಂತಿದ್ರು. ಇವನು ಇವರು ಅಪ್ಪನು ನಿಂತ್ಕೊಂಡ್ರು ಕ್ಯೂನಲ್ಲಿ, ಏನು ಕೇಳೋದು ಇವ್ರನ್ನ ಪ್ರಶ್ನೆ ಅಂತ ಯೋಚನೆ ಮಾಡೋದು. ಅಷ್ಟೊತ್ತಿ ಕರೆಕ್ಟಾಗಿ ಒಂದು ಮರದ ಮೇಲೆ ಒಂದು ಹಕ್ಕಿ ಒಂದು ಮೊಟ್ಟೆಯಿಂದ ಮರಿ ಒಂದು ತೆಗಡೆ ಬಿದ್ದು ಪುಟ್ಟದು, ಅವಾಗ ತಾನೇ ಹುಟ್ಟು ಜನ್ಮ ತಲೆಯಿತು, ತೆಗಡೆ ಬಿದ್ದೋಯ್ತು. ಇವನು ನೋಡಿದ ತಕ್ಷಣ ಈ ಇಂಜಿನಿಯರ್ಗೆ ಒಂದು ಐಡಿಯಾ ಬಂತು, ಈ ಸ್ವಾಮಿ ಮಾಡ್ತೀನಿ ಇವಾಗ, ಇವ್ರು ಎಷ್ಟು ಜ್ಞಾನ ಇದೆ ನೋಡೇ ಬಿಡ್ಬೇಕು, ತಪಶಕ್ತಿ ಎಷ್ಟಿದೆ ಚೆಕ್ ಮಾಡ್ಬಿಡ್ಬೇಕು. ನಾವೆಲ್ಲರೂ ಕುತೂಹಲದಿಂದ ಚೆಕ್ ತಾನೇ ಮಾಡೋದು, ಹೊಸ ಹೋಟ್ಲು ಓಪನ್ ಆದರೆ ಇವನು ವಡೆ ಹ್ಯಾಂಗೆ ಮಾಡ್ತಾನೆ, ದೋಸೆ ಹೇಗೆ, ಎಷ್ಟೋ ಸಾರ ವಡೆ ತಿಂದಿರ್ತೀರ, ಇವನೇನೋ ಪ್ರೆಷರ್ ಮಾಡಿ, ಏನು ಪ್ರೆಷರ್ ಇಲ್ಲ ಸುಳ್ಳು, ಅದೇ ಮುದ್ದೆ, ಅದು ಐಡಿಯಾ ಇಲ್ಲ, ಏನೋ ಒಂದು ಭ್ರಮೆ, ಹೊರತಾಗಿ ಬೇರೆ ಥರ ನೋಡಿ ಭಾಳ ಕ್ಲೀನಾಗಿರುತ್ತೆ ಅಂತ ಹೇಳೋದು ಹೌದಲ್ವ. ಅವನ ಆಲೂಗಡ್ಡೆನೆಲ್ಲ ಹುಡುಗನ ತುಳಿಸ್ತಾ ಇರ್ತಾನೆ, ಬೆಳಗಾಗಿ ಗೊತ್ತಿಲ್ಲ ನಮಗೆ, ಐಕ್ಲಾಸಾಗಿ ತಿಂತೀವಲ್ಲ. ಹಾಗೆ ಕುತೂಹಲದ ಇವನೇನು ಮಾಡ್ದ, ಒಂದು ಐಡಿಯಾ ಬಂತು, ಯಾರಿಗೂ ಗೊತ್ತಿಲ್ಲದ ಹಾಗೆ ಮೆಲ್ಲಗೆ ಬಗ್ಗಿ ಆ ಹಕ್ಕಿ ಪುಟ್ಟ ಹಕ್ಕಿಯನ್ನು ಮರಿ ಹಕ್ಕಿಯನ್ನು ಕೈನಲ್ಲಿ ಇಟ್ಕೊಂಡ ಹಾಗೆ ಮಾಡ್ತೀನಿ ಹೌದ. ಎಲ್ರದ್ದು ಆಚೆ ಇದು ಸರದಿ ಬಂತು, ಜೋರಾಗಿ ಎಲ್ರಿಗೂ ಕೇಳಾಗೆ, ಗುರುಗಳ ಸ್ವಾಮಿಗಳೇ ನಿಮಗೆ ಭಾಳ ಜ್ಞಾನ ಇದೆಯಂತೆ, ಭಾಳ ದಿವ್ಯ ದೃಷ್ಟಿ ಇದೆಯಂತೆ, ಆದ್ದರಿಂದ ನಾನು ನಿಮ್ಮನ್ನು ಪ್ರಶ್ನೆ ಕೇಳಕ್ಕೆ ಬಂದಿದ್ದೇನೆ, ಉತ್ತರ ಹೇಳ್ತೀರಾ ಅಂತ ಧಿಕ್ಕರಿಸಿ ಮಾತನಾಡುವನಂತೆ ಅಹಂಕಾರದ ವಾಣಿ ಅಂತ ಕೇಳಿದ. ಅವ್ರು ಹೇಳಿದ್ರು, ನನಗೇನು ಗೊತ್ತಿದೆಯಪ್ಪ, ನೀನು ಸರಿ, ನೀವೆಲ್ಲ ಓದ್ಕೊಂಡಿರೋರು, ನಾನು ಓದು ಬರಹ ಬಾರದೇ ಇರೋರು, ನಾನೊಬ್ಬ ಸಾಧು ಸಂತ, ಆದರೆ ನಿಮಗೆ ಗೊತ್ತಿದ್ದು ಹೇಳ್ತಿರೋದೇನು ಕೇಳು, ನನ್ನ ಕೈಯಲ್ಲಿ ಏನಿದೆ ಅಂತ ಕೇಳಿದ. ಅವ್ರು ಹೇಳಿದ್ರು, ನಿನ್ನ ಕೈಯಲ್ಲಿ ಒಂದು ಪುಟ್ಟ ಹಕ್ಕಿಯ ಮರಿ ಇದೆ. ಆ ಹೇಳ್ಬಿಟ್ರಲ್ಲ, ಇವಾಗ ಏನ್ ಮಾಡೋದು, ಹಾಗಾದ್ರೆ ಈ ಹಕ್ಕಿ ಹೆಣ್ಣೋ ಗಂಡೋ ಹೇಳಿ, ನೆಕ್ಸ್ಟ್ ಪ್ರಶ್ನೆ. ಅದು ಗಂಡು ಹಕ್ಕಿ, ಬರ ಹಕ್ಕಿಯ ಮರಿ. ಇವನು ತೆಗೆದೇ ನೋಡಾಗಿರ್ಲಿಲ್ಲ ಈಗ ಅವ್ರದ್ರಿಗೆ, ಮೊದಲನೇ ಪ್ರಶ್ನೆನೆ ಇವ್ನು ಕೇಳಿರೋದು ಅವ್ರಿಗೆ ಗೊತ್ತಿಲ್ಲ ಅಂತ, ಅದು ಹೇಳ್ಬಿಟ್ರು. ಎರಡನೇದು ಇರಬಹುದು, ಯಾಕಂದ್ರೆ ನಿಮಗೂ ಗೊತ್ತಿಲ್ಲ ಪುಟ್ಟ ಮರಿ. ಹಾಗಾದ್ರೆ ಏನ್ ಮಾಡೋದು ಇವ್ರು ಸಿಕ್ಕಾಸಕ್ಕೆ ಹೇಳ್ದ, ಈ ಮರಿ, ಈ ಸಣ್ಣ ಈಗ ತಾನೇ ಹುಟ್ಟಿದ ಪುಟ್ಟ ಹಕ್ಕಿ ಇದೆಯಲ್ಲ, ಇದು ಸತ್ತಿದೆಯೋ ಬದುಕಿದೆಯೋ ಅಂತ ಪ್ರಶ್ನೆ ಕೇಳ್ದ. ಏನಂತ ಯೋಚನೆ ಮಾಡ್ಕೊಂಡ ಹುಡುಗ ಗೊತ್ತಾ, ಬದುಕಿದೆ ಎಂದರೆ ಅದನ್ನು ಬಿಡೋಣ, ಸತ್ತೋಗುತ್ತೆ ಅಲ್ವಾ, ಆದ್ರೆ ಜೀವಂತವಾಗಿದೆ ಅಂತ ಗೊತ್ತಿ ನಿಮಗೆ, ಸತ್ತೋಗಿದೆ ಅಂದ್ರೆ ನೋಡಿ ಸುಳ್ಳು ಹೇಳ್ತಿದ್ದೀರ, ನಿಮಗೆ ಜ್ಞಾನ ಇಲ್ಲ ಅಂತ ತೋರಿಸ್ಬಿಡೋಣ ಅಂತ ಕೈಲಿ ಇಟ್ಕೊಂಡ. ಆಗ ಗುರುಗಳು ಅವರು ಒಂದು ಹೇಳಿ, ಸಾಧು ಸಂತರಿಗೆ ಅಂತ ಸಮಯದಲ್ಲಿ ಒಳಗಡೆಯಿಂದ ಭಗವಂತ ನುಡಿತಾನೆ, ಅಷ್ಟು ನಿಸ್ಪೃಹವಾಗಿರ್ಬೇಕಷ್ಟೇ. ಆಗ ಅವ್ರು ಹೇಳಿದ್ರು, ನೋಡಪ್ಪ ಅದು ಸಾಯುವುದು ಸಾಯದೇ ಇರುವುದು ಬದುಕುವುದು ನಿನ್ನ ಕೈಯಲ್ಲಿದೆ ನೋಡಿ, ಉದ್ಧಾರವಾಗುವುದು ಹಾಳಾಗುವುದು ನಮ್ಮ ಕೈಯಲ್ಲಿದೆ. ಅರ್ಥ ಏನು ಅಂದ್ರೆ, ಇದು ಮನುಷ್ಯ ಜನ್ಮ ಸಿಕ್ಕಿದೆ, ಅದು ಜ್ಞಾನ ಪ್ರಧಾನವಾಗಿದೆ, ಆದ್ರೆ ನನಗಿರುವ ಜ್ಞಾನವನ್ನು ಯಾವುದಕ್ಕೆ ಬಳಸ್ತಾ ಇದ್ದೀನಿ ನೋಡಿ, ಪತನವಾಗುವುದಕ್ಕೋ ಉದ್ಧಾರವಾಗುವುದಕ್ಕೋ. ಸಿ, ಇದು ನನಗೆ ಗೊತ್ತಾಗಬೇಕಾದ್ರೆ ನಾವು ಒಂದು ಅನುಕ್ರಮದಲ್ಲಿ ಅನುಸರಣೆಯಲ್ಲೇ ಹೋಗಬೇಕು. ಅದನ್ನೇ ನಾನು ವೃತ ಸತ್ಯ ಮತ್ತು ಧರ್ಮ ಅಂತ ಮಾತಾಡಿದ್ದು. ಪುಟ್ಟ ಪುಟ್ಟ ಪದಗಳು ಅತ್ಯಂತ ವಿಶಾಲವಾದ ನಿಮ್ಮ ಬದುಕಿನಲ್ಲೇ ಮೇಲೆ ಕೆಳಗೆ ಸುತ್ತಮುತ್ತಲು ಎಲ್ಲ ಕಡೆ ಹರಡಿರತಕ್ಕಂಥ ಬೇಕಿರುವಾಗ ಯಾವಾಗಲೂ ಬೇಕಾಗಿರುವಂಥ ವ್ಯಾಕೃತವಾಗಿರತಕ್ಕಂಥ ಭಾವ ಅದು, ಅದನ್ನು ಧಾರಣೆ ಮಾಡಬೇಕು. ಯಾಕೆ ಈ ಕಥೆ ಹೇಳಿದೆ ಅಂದರೆ, ನಾನು ಈ ಕಥೆಯಲ್ಲಿ ಇರೋದು ಅರ್ಥ ಏನಂದರೆ, ಒಂದು ಬದುಕು ನಿಮ್ಮ ಕೈಗೆ ಸಿಕ್ಕಿದೆ, ಇದು ಹೆಂಡತಿಯಾಗಿಯೋ ಗಂಡನಾಗಿಯೋ ಯಾವುದೋ ಒಂದು ಪಾತ್ರದಲ್ಲಿ ಕಳೆದು ಹೋಗಬಾರದು ನೋಡಿ. ನವರಸಗಳನ್ನು ಅಭಿನಯಿಸಬಲ್ಲಂತಹ ಶಕ್ತಿ ಮನುಷ್ಯಂಗೆ ಇರೋದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾವ ಪಾತ್ರ ಕೊಟ್ಟರು ಮಾಡೋರು ಹೌದಾ, ಚಿಕ್ಕ ಹುಡುಗಾಗಲಿ ಮಾಡೋರು, ಎಲ್ಲರಿಗೂ ಯಾಕೆ ಆ ಥರ ಆಗಲ್ಲ ಹೇಳಿ ನೋಡೋಣ. ಅಂದ್ರೆ ಕೆಲವರಿಗೆ ಲಭ್ಯವಾಗಿದೆ, ಅಂದ್ರೆ ಜೀವ ಸಾಕಾಗಿ ಸುಸ್ತಾಗಿ ಬಿಡುಗಡೆ ಬೇಕು ಅಂತ ಬಯಸಿದಾಗ ಮಾನವ ಜನ್ಮದಲ್ಲಿಯೂ
600ನೇ ಜನ್ಮ ಇದರ ಕಡೆ ತುಡಿಯುವಂತೆ ಮಾಡುತ್ತದೆ ಅಂತ ವೇದವ್ಯಾಸರು ಒಂದ್ ಕಡೆ ಹೇಳ್ತಾರೆ ಅಂತ ಉಲ್ಲೇಖ ಇದೆ. ಅಂದ್ರೆ ಮನುಷ್ಯನಲ್ಲೇ 600 ಸತಿ ಮನುಷ್ಯ ಜನ್ಮ ಬಂದ ಮೇಲೆ ನಾವು ಈ ತರ ಪೇರೆಂಟ್ಸ್ ಅಸೋಸಿಯೇಷನ್ ಹೋಗೋಣ ಸೋಮವಾರ ಅಂತ ಅನ್ಸುತ್ತಂತೆ. ಅಲ್ಲಿವರೆಗೂ ಅನ್ಸುತ್ತಂತೆ ಅಲ್ಲ. 600 ಜನ್ಮ ಎಲ್ಲ ನಾವು ದಾಟಿ ಇವಾಗ ಬಂದಿದೀವಿ, ಆ ವಿವೇಕವನ್ನ ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ ಅನ್ನುವಾಗ ನಾವೆಲ್ಲರೂ 600ನೇ ಜನ್ಮದಲ್ಲಿ ಇರತಕ್ಕಂತ ಸಂಬಂಧಿಗಳು, ವಿ ಆರ್ ಆಲ್ ರಿಲೇಟೆಡ್ ಅದಲ್ವಾ. ಅದರಿಂದ ಇಲ್ಲಿ ಬಹಳ ಸ್ಫುಟವಾಗಿ ಹೇಳಿರತಕ್ಕಂಥದ್ದು ಈ ಮೋಕ್ಷ ಜ್ಞಾನ ಏನಿದೆ, ಮೋಹವು ಕ್ಷಯಿಸಿದರೆ ಮೋಕ್ಷ. ಮೋಕ್ಷ ಅಂದ್ರೇನು? ಮೋಹವು ಕ್ಷಯಿಸಿದರೆ ಮೋಕ್ಷ. ಮೋಹವು ಕ್ಷಯಿಸುವುದಕ್ಕೆ ನಮಗೊಂದು ಜ್ಞಾನ ಬೇಕಲ್ಲ. ಜ್ಞಾನ ಇಲ್ಲದೆ ಮೋಹ ಕ್ಷಯಿಸುತ್ತೆ? ಯಾವ ಜ್ಞಾನದಿಂದ ನನಗಿರುವ ಎಲ್ಲ ಮೋಹವು, ಎಲ್ಲ ಪರದೆಗಳು, ಎಲ್ಲ ಜಾಲಗಳು, ಎಲ್ಲ ಬಲೆಗಳು ಬಿಡುಗಡೆಯಾಗಿ ಬಿಡುತ್ತದೋ ಅಂತಹ ಜ್ಞಾನವನ್ನು ಕೊಡುತ್ತೆ ಈ ಜ್ಞಾನ ವಿಜ್ಞಾನ ಎಂಬತಕ್ಕಂಥ ಪ್ರವಚನ ಮಾಲಿಕೆ. ಅದು ಬೇಕು ಅನ್ನತಕ್ಕಂಥ ಕುತೂಹಲ ಉಳ್ಳಂತಹ ಯಾರು ಮೋಕ್ಷಕ್ಕೆ ಬೇಕು ಅಂತ ಅನ್ಕೊಳ್ತಾರೋ ಅವರು ಇದನ್ನು ಪಡೆಯಬಹುದು. ಹೌದಾ? ಆದರೆ ಇದಕ್ಕೂ ಕೂಡ ನಮ್ಮ ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ, ಇನ್ನು 15 ನಿಮಿಷ ಇದೆಯಲ್ಲ. ನೆಕ್ಸ್ಟ್ ಶ್ಲೋಕ. ದುರ್ಲಭಂ ತ್ರಯಮೇ ವೈತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯಃ. ಇದನ್ನ ಇನ್ನೊಂದ್ಸತಿ ಹೇಳ್ತಾರೆ, ಬೇಕಾದ್ರೆ ಯಾರಲ್ಲಿ ಗ್ರಂಥ ಇಲ್ವೋ ಅವ್ರು ಇದನ್ನ ಬರ್ಕೊಳ್ಳಿ, ಬಹಳ ಒಳ್ಳೇದಿದೆ ನಿಮ್ಗೆಲ್ಲ, ಇದು ಬೇಕಾಗಿರುವಂಥದ್ದು. ನಿಧಾನಕ್ಕೆ ಹೇಳಿ. ದುರ್ಲಭಂ ತ್ರಯಮೇ ವೈತದ್. ದುರ್ಲಭಂ ತ್ರಯಮೇ ವೈತದ್. ತ್ರಯಮೇತ ತನ್ ಕೂಡ ಬರ್ಕೋಬಹುದು ನೀವು. ದುರ್ಲಭಂ ತ್ರಯಮೇ ವೈತದ್ ದೈವಾನುಗ್ರಹ ಹೇತುಕಂ. ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ. ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಮಹಾಪುರುಷ ಸಂಶ್ರಯಃ. ಮಹಾಪುರುಷ ಸಂಶ್ರಯಃ ಸಂಶ್ರಯ ಸಂಶಯ ಸಂಶಯ ಅಂತ ಬರ್ಕೊಂಡ್ಬಿಟ್ಟಿದ. ಸಂಶಯ ಸಂಶಯ ಅಲ್ಲ, ಸಂಶಯ ಆಶ್ರಯ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ. ನಮ್ಗೆ ಎಷ್ಟು ಚೆನ್ನಾಗಿ ಮಾಡಿಟ್ಟೆ ಅವರೆಲ್ಲ ಯಾವ ಯೂನಿವರ್ಸಿಟಿಗೆ ಹೋದಾಗಲ್ಲ ಏನಲ್ಲ, ಆದಿಶಂಕರಾಚಾರ್ಯರು ಭಗವಂತ ಆದಿಶಂಕರಾಚಾರ್ಯರು ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ, ಕಷ್ಟ ಪಡಲಿಲ್ಲ, ಪರೀಕ್ಷಾ ಕಟ್ಟಲ ಏನೂ ಇಲ್ಲ. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಭಗವಂತನ ಅಂದರೆ ಆ ದೈವದ ಅನುಗ್ರಹ ಇದ್ದರೆ ನೋಡಿ, ಅನುಗ್ರಹದ ಕಾರಣದಿಂದಲೇ ಹೇತುಕಂ ಅಂದರೆ ಕಾರಣ. ದೈವಾನುಗ್ರಹ ಹೇತುಕಂ ದೈವದ ನೋಡಿ, ದೈವ ಅಂತ ಹೇಳಿದ್ದಾರೆ ರಾಮ ಕೃಷ್ಣ ಅದು ಇದು ಏನು ಹೇಳಿಲ್ಲ, ಗಣೇಶ ಏನು ಹೇಳಿಲ್ಲ. ದೈವ ಅಂದರೆ ಸೂಪರ್ಲೇಟಿವ್ ಡಿಗ್ರಿ, ದೈವ ಅನ್ನೋದು ಎಲ್ಲವನ್ನ ಮೀರಿರೋದು. ಹೌದಾ? ಅಂದ ಅರ್ಥ ಏನು? ಅದೊಂದು ಪರಮವಾಗಿರುವ ಮಹಾ ಚೈತನ್ಯ, ದೇವರು ಎಂಬ ಮಹಾ ಚೈತನ್ಯದಲ್ಲಿ ಇರತಕ್ಕಂಥ ಮೂಲ ನಂಬಿಕೆ ಋತ. ಅದ್ರ ಬಗ್ಗೆ ನಮ್ಗೆ ನಂಬಿಕೆ ಇದೆಯಲ್ಲ, ಅದನ್ನ ನಾವು ಮಾತಾಡ್ತಾ ಇರೋದು. ಅದರಿಂದ ಅಂತಹ ದೈವದ ಅನುಗ್ರಹವೇ ಕಾರಣ ಯಾವುದಕ್ಕೆ? ದುರ್ಲಭಂ ತ್ರಯಮೇ ವೈತದ್ ದೈವಾನುಗ್ರಹ ಹೇತುಕಂ. ಮೂರು ವಿಚಾರಗಳು ನಮಗೆ ಜೀವಕ್ಕೆ ಸಿಗುವುದು ದುರ್ಲಭ, ಬಹಳ ಕಷ್ಟ. ಆದ್ರೆ ಸಿಗುತ್ತೆ, ಕಷ್ಟವಾಗಿರತಕ್ಕಂಥದ್ದು. ಆದ್ರೆ ನಮ್ಮಲ್ಲಿ ಒಂದೊಂದಾಗಿ ಸಿಕ್ಕಿದೆಯಲ್ಲೋ ನೋಡ್ಕೊಂಬೋಣ. ಮೊದಲನೇದು ಯಾವುದು? ಮನುಷ್ಯತ್ವಂ. ನೋಡಿ, ನಾವು ಮನುಷ್ಯ ಶರೀರದಲ್ಲಿ ಇದ್ದೀವಿ, ಮನುಷ್ಯತ್ವ ಇದೆಯೋ ನೋಡಿ. ಮನುಷ್ಯತ್ವ ಇರೋದು ಅಂದ್ರೆ ಏನರ್ಥ? ಎಲ್ಲ ಮನುಷ್ಯರು ಮನುಷ್ಯ ಅಲ್ವೇ? ಹಾಗಾದ್ರೆ ಮನುಷ್ಯರಲ್ಲಿ ಇರಬೇಕಾದ ಮನುಷ್ಯತ್ವ ಅಂದ್ರೆ ಏನು? ಅಲ್ಲ, ಮನುಷ್ಯತ್ವ ಅಂದ್ರೆ ಸತ್ಯ ನೋಡಿ, ಸತ್ಯ ಪ್ರೀತಿ ಕರುಣೆ ಮೂರಿದ್ರೆ ಮನುಷ್ಯತ್ವ. ದ ಹೋಲ್ ಕ್ರಿಯೇಷನ್ ಈಸ್ ಆಫ್ 3 ಥಿಂಗ್ಸ್, ಟ್ರೂತ್ ಲವ್ ಅಂಡ್ ಕಂಪ್ಯಾಷನ್. ನಾನು ಸತ್ಯವಾಗಿರಬೇಕು, ನಾನು ಪ್ರೇಮದಿಂದಿರಬೇಕು ಮತ್ತು ಕರುಣೆಯಿಂದಿರಬೇಕು. ಈ ಮೂರು ಭಾವ ಯಾವ ಶರೀರದ ಜೀವದಲ್ಲಿ ತುಡಿಯುತ್ತಿರುತ್ತದೋ ಜಿನುಗುತ್ತಿರುತ್ತದೆಯೋ ಅದು ಮನುಷ್ಯತ್ವ. ಎಲ್ಲರೂ ಮನುಷ್ಯರೇ ಸಿ. ಹೌದಾ? ಅಂದ್ರೆ ನಮ್ಮಲ್ಲೆಲ್ಲ ಇದೆ ಬಿಡಿ, ಯಾರು 1 ಗಂಟೆಗೆ 12 ಗಂಟೆ ನಿಮ್ಮ ಮನೆಗೆ ಬಂದ್ರೆ ನೀವು ತಕ್ಷಣ ನಿಮ್ಮ ಪಡಿ ನೀವು ಊಟ ಮಾಡಕ್ ಆಗಲ್ಲ ನಿಮ್ಮ ಕೈಯಲ್ಲಿ. ನಮ್ಮ ಭಾರತೀಯ ಮಣ್ಣಿನ ಗುಣ ತಿಳ್ಕೊಳ್ಳಿ, ಯಾವುದೇ ಗೃಹಿಣಿ ಯಾರು ಬಂದ್ರೆ ಅವ್ರು ಮಾಡೋ ಅಡುಗೆ ಮನೆ ಬೇಗ ಬೇಗ ಚೆನ್ನಾಗಿದ್ದೀರಾ ಅನ್ನಲ್ಲ ಅಂತೀರ ನೀವು? ಅಲ್ಲ, ಸುಮ್ಮನೆ ಹಾಗಂತ ಅನ್ನಲ್ಲ ಅಂತ ನಾನು ಹೇಳಿ
ಅತ್ತೆ ಗ್ಯಾರಂಟಿ ಇದೆ ಅಲ್ವಾ? ಯಾರಾದ್ರು ನೋಡಿ, ಬಾಯಾರದವನಿಗೆ ನೀರು ಕೊಡೋದು, ಮನೆಗೆ ಬಂದ್ರೆ ಯಾರು ಇದ್ರೆ ಆಶ್ರಯ ಕೊಡೋದು, ಹೌದಾ? ಈಗ ಕಷ್ಟ ಬಂದವ್ರನ್ನೆಲ್ಲ ಹಾಕಿ ಬಿಟ್ಕೊಳ್ಳೋಕ್ಕಾಗಲ್ಲ. ಕಿಟಕಿಯಲ್ಲಿ ನೋಡಿ, ಅವ್ನು ಯಾರು ಮೀಸೆ ಒಪ್ಪಿದ್ಯೋ, ಕಣ್ಣು ಕೆಂಪಿದ್ಯೋ, ಅವ್ನು ಯಾರು ಗೊತ್ತಿಲ್ಲ. ನಗರದಲ್ಲೇ ಬಹಳ ಇದು. ನಾನು ಉತ್ತರ ಕರ್ನಾಟಕದಲ್ಲೆಲ್ಲ ತುಂಬ ಟೂರ್ ಮಾಡಿದಾಗ, ಮತ್ತೆ ಉತ್ತರ ಭಾರತದಲ್ಲ ಟೂರ್ ಮಾಡಿದಾಗ, ಬೇರೆ ದೇಶಗಳನ್ನು ನೋಡಿದಾಗ, ಕೆಲವು ಈ ಕಾಲದ ಭಾವಗಳನ್ನ ಮನುಷ್ಯರಾಗಿ ಟೋಟಲ್ ಮ್ಯಾನ್ ಇಸ್ ಮ್ಯಾನ್ ವೇರ್ ಎವರ್ ಈಸ್ ಲಿವಿಂಗ್, ಆ ಮೂಲಭೂತವಾಗಿರತಕ್ಕಂಥ ಈ ಮೂರು ಗುಣಗಳನ್ನ ತುಂಬಾ ಸಾವಿರಾರು ಜನಗಳಲ್ಲಿ ನಾನು ಕಂಡಿದ್ದೇನೆ. ನೀವು ನೋಡಿರ್ಬೋದು ಆ ತರ. ಇವತ್ತಿಗೂ ನೀವು ಉತ್ತರ ಕರ್ನಾಟಕದಲ್ಲಿ ಹೋದ್ರೆ, ಗದಗ ಅಂತ ಕಡೆ ಎಲ್ಲ ಹೊಟ್ಟದ ಹಳ್ಳಿಗಳಿಗೆ ಹೋದ್ರೆ, ಯಾರ್ದಾದ್ರು ಮನೆ ಮುಂದೆ ಬಿಸಿಲಲ್ಲಿ ಈಗ ಅನ್ಕೊಂಡು ನೀವು ಕೂತಿದ್ರೆ, ಒಳಗಡೆಯಿಂದ ಗೃಹಿಣಿ ಬಂದ್ರೆ, ಗೃಹಿಣಿ ಮೊದಲು ಎಲ್ಲಿಂದ ಬಂದಿದ್ದೀರಿ, ಮಧುರು ಒಂದು ಚೆಂಬು ನೀರು ತಂದಿಟ್ಟು ಒಂದಷ್ಟು ಬೆಲ್ಲ ಕೊಡ್ತಾರೆ, ಅದು ಎಲ್ಲಿಂದ ಬಂದಿದೆ? ಅವರೇನು ವೇದಾಂತ ಓದಿದಾರೇನೋ, ಭಗವದ್ಗೀತೆ ಓದ್ಕೊಂಡಿದ್ದಾರೇನೋ? ಇಲ್ಲ, ಭಾರತೀಯ ಮಣ್ಣಿನ ಗುಣ ನೋಡಿ. ಅದಕ್ಕೋಸ್ಕರನೇ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರಿಟ್ಟಿರೋದು. ಮೊನ್ನೆ ನಿನ್ನೆನೋ ಮೊನ್ನೆನೋ ಟಿ ವಿನಲ್ಲಿ ಒಬ್ರು ಸ್ವಾಮೀಜಿ ಮಾತಾಡ್ತಾ ತುಂಬಾ ಬೇಜಾರು ಮಾಡ್ಕೊಂಡು ಒಂದು ಮಾತು ಹೇಳಿದ್ರು. ಅದು ನಿಜ, ಅದು ನಾನು ನಿಮಗೂ ಹೇಳ್ತೀನಿ ನೋಡಿ. ಭಾರತದಲ್ಲಿ ನಾವು ಬೇರೆ ದೇಶಕ್ಕೆ ಹೋದಾಗ ಭಾರತ ಅನ್ನುವ ಹೆಸರನ್ನ ಕನ್ವರ್ಟ್ ಮಾಡಿ ಹೇಳ್ತೀವಿ. ಆದರೆ ಜಪಾನ್ ಎಲ್ಲೇ, ಯಾವುದೇ ದೇಶಕ್ಕೆ ಹೋದ್ರು ಜಪಾನೇ, ಜರ್ಮನಿ ಯಾವ ದೇಶಕ್ಕೆ ಹೋದ್ರು ಜರ್ಮನಿನೇ, ಅಮೆರಿಕ ಯಾವ ದೇಶಕ್ಕೆ ಹೋದ್ರು ಅಮೆರಿಕಾನೇ, ಪಾಕಿಸ್ತಾನ ಹೋದ್ರು ಎಲ್ಲೂ ಪಾಕಿಸ್ತಾನನೇ. ಆದರೆ ಭಾರತ ಬೇರೆ ದೇಶಕ್ಕೆ ಹೋದ್ರೆ ಇಂಡಿಯಾ. ವೈ ನಾವು ಭಾರತ ಅಂತ ಯಾಕೆ ಹೇಳ್ಕೊಳ್ಳಲ್ಲ? ಒಬಾಮಾ ಅಲ್ಲಿಂದ ಬಂದು ನಮ್ಮ ದೇಶದಲ್ಲಿ ಭಾಷಣ ಮಾಡುವಾಗ ನಾಲ್ಕೈದು ಹಿಂದಿಯ ಪದಗಳನ್ನು ಬಳಸ್ತಾರೆ. ನಮ್ಮ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಯಾರಾಗಿರ್ಬೋದು, ರಾಜಕಾರಣಿಗಳು ಹೋದ್ರೆ ಅವರು ಒಂದೇ ಒಂದು ಹಿಂದಿಯ ಪದವನ್ನು ಬಳಸೋದಿಲ್ಲ, ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ವೈ ಒಬ್ಬ ಜಪಾನ್ ನಮ್ಮ ದೇಶಕ್ಕೆ ಬಂದ್ರೆ ಜಪಾನಲ್ಲೇ ಮಾತಾಡೋದು, ಹೌದಾ? ಅದಕ್ಕೆ ದುಭಾಷೆಯಾಗಿ ನೀವು ಹಿಂದಿನಲ್ಲ ಇಂಗ್ಲಿಷ್ ಹೇಳೋದು ಬೇರೆ ಇರ್ತಾರೆ. ಯಾಕೆ ನಾವು ಹೀಗೆ, ನಮ್ಮ ಭಾರತೀಯ ತನ ಎಲ್ಲಿದೆ ಯಾಕೆ ನಮಗೆ ಗೊತ್ತಿಲ್ಲ? ಸಿ, ಯಾಕೆ ನಾವು ಹೀಗೆ ಆಗ್ಬಿಟ್ಟಿದೀವಿ? ಯಾವುದೋ ಒಂದು ಪಾಶ್ಚಾತ್ಯಕ್ಕೆ ನಮ್ಮ ತನವನ್ನೇ ಮಾರಿಕೊಂಡು ಬಿಟ್ಟೋ, ಕಳೆದುಕೊಂಡು ಬಿಟ್ಟೋ, ದರೋಡೆಗೊಳಗಾಗಿಯೋ ಇವತ್ತು ನಾವೇ ನಾವು ಯಾವ್ಯಾವುದಕ್ಕೋ ದಾಸ್ಯರಾಗಿ ಬಿಟ್ಟಿದ್ದೇವಲ್ಲ. ಈ ದಾಸ್ಯಭಾವ ಬಿಡುಗಡೆ ಬೇಡವೋ ನೋಡಿ. ನಾವು ಸ್ವೇಚ್ಛೆಯನ್ನೇ ಸ್ವತಂತ್ರ ಅಂದುಕೊಂಡಿರತಕ್ಕಂತಹ ದಾಸರು, ದುರಂತ, ಮನಸ್ಸಿಗೆ ದುಃಖವಾಗುವ ವಿಚಾರ, ಹೌದಲ್ವಾ? ಅದಕ್ಕೋಸ್ಕರ ನೋಡಿ, ಇಡೀ ಪ್ರಪಂಚದಲ್ಲಿ ನಾವು ಭಾರತವನ್ನ ಅಮ್ಮ ಅಂತೀವಿ, ಭಾರತ ಮಾತೆ ಅಂತೀವಿ. ಜಗತ್ತಿನ ಯಾವುದೇ ದೇಶದ ಯಾವುದೇ ಹೆಸರು ಇಲ್ಲ, ಎಲ್ಲಿದೆ ಭಾರತ ಮಾತೆ ಅಂತ? ಅಮ್ಮನ ಸ್ಥಾನ ಕೊಟ್ಟಿದ್ದೀವಲ್ಲ ಭಾರತ ಮಾತೆಗೆ. ಸಿ, ಯಾಕೆ ಕೊಟ್ಟಿದ್ದೀವಿ? ಕಾರಣ ಇದೆ, ಕಾರಣ ಇದೆ. ಅದಕ್ಕೆ ನೀವೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರಿಟ್ಟಿದ್ದೀವಿ. ಆದರೆ ಭಾರತ ಅಂದ್ರೆ ಏನು ಗೊತ್ತಿಲ್ಲ, ಅಥವಾ ಕೆಲವರಿಗೆ ಗೊತ್ತಿದೆ, ನಿಮ್ಗೆಲ್ಲ ಗೊತ್ತಿರೋದೇ. ಇದನ್ನ ಕಳಕಳಿಯಿಂದ ಹೇಳ್ತೀನಿ, ನನಗೆ ಬಂದಿದ್ದರಿಂದ ಇವಾಗ ಹೇಳ್ಬಿಡೋದು, ಮಧ್ಯೆ ಮಧ್ಯೆ ಬಂದಾಗಲೂ ಹೇಳ್ತಿರ್ತೀನಿ. ಅಮೇರಿಕ ಅಂದ್ರೆ ಅರ್ಥ ಏನಪ್ಪ? ಪಾಕಿಸ್ತಾನ ಅಂದ್ರೆ ಏನಪ್ಪ? ಸುಮ್ ಸುಮ್ನೆ ಹೇಳ್ಬಿಡೋದ, ಪಾತಕಿ ಇಳಿದುವ ಜಾಗ ಪಾಕಿಸ್ತಾನ ಅಂತ ಹಾಗೆಲ್ಲ ಹೇಳ್ಬಾರ್ದು. ಅಮೇರಿಕ ಅಂದ್ರೆ ಏನಪ್ಪ? ಜಪಾನ್ ಅಂದ್ರೆ ಏನಪ್ಪ? ಯಾವುದಕ್ಕಾದ್ರೂ ನಿಮಗೆ ಅರ್ಥ ಭಾವ ಇದೆಯಾ? ಇಲ್ಲ ಅಲ್ವಾ? ಇವತ್ತು ಭಾರತ ಅಂದ್ರೆ ಏನು ಅಂತ ಹೇಳ್ತೀನಿ, ಯಾತಕ್ಕೆ ಯಾರು ಹೆಸರಿಟ್ಟಿರೋದು ಅಂತ ಹೇಳ್ತೀನಿ, ತಿಳ್ಕೊಳ್ಳಿ. ಯಾವ ನೀವು ಹೆಮ್ಮೆ ಪಡ್ಬೋದು ನಿಮ್ಮ ದೇಶದ ಹೆಸರಿನ ಬಗ್ಗೆ. ನಾವು ಮಕ್ಕಳಿಗೆಲ್ಲ ಹೆಸರಿಡ್ತೀವಿ ಬೇಕಾದಷ್ಟು, ಅಲ್ವಾ? ಆ ಹೆಸರೇ ಗೊತ್ತಿರಲಿಲ್ಲ. ಟಿಂಕುದು ಏನು ಟಿಂಕುದು ಗೊತ್ತಿಲ್ಲ, ಹೆಸರು ಅದು ಅರ್ಥವೇ ಇಲ್ಲ ಟಿಂಕು ಅನ್ನೋದಕ್ಕೆ. ಹಾಗೆ ಮೆಲ್ಲಗೆ ಕೇಳಿಸ್ಕೊಳ್ತಾ ಇದೆ ಭಾರತ. ಇದನ್ನ ಭಗವಾನ್ ವೇದವ್ಯಾಸರು ನಮ್ಮ ದೇಶಕ್ಕೆ ಇಟ್ಟಿರುವ ನಾಮಕರಣ ಮಾಡಿರುವ ಹೆಸರು. ಭಾರತ ಅಂದ್ರೆ ಭರತ ಖಂಡ, ಆದ್ದರಿಂದ ಭಾರತ ಅಂತ ನೀವೆಲ್ಲ ಅನ್ಕೊಂಡಿರ್ಬೋದು. ಆದ್ರೆ ನಿಜದ ಅರ್ಥದಲ್ಲಿ ಭಾರತ ಅಂತ ಯಾಕೆ ಹೆಸರು ಬಂದಿದೆ ಅನ್ನೋದಕ್ಕೆ ಒಂದು ಶ್ಲೋಕ ಇದೆ, ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ. ಇದೆಲ್ಲ ಎಲ್ಲೂ ನಿಮ್ಗೆ ಬೇರೆ ಕಡೆ ಸಿಗೋದಿಲ್ಲ. ಅಂದ್ರೆ ಆ ಗ್ರಂಥ ಹುಡುಕೊಂಡು ಹೋಗ್ಬೇಕು, ಯಾಕೆ ಹೇಳಿರ್ತೀರಿ? ನನ್ಗೆ ಗೊತ್ತಿರೋದ್ರೆಲ್ಲ ಹೇಳ್ಬಿಡ್ತೀನಿ, ಇವೆಲ್ಲ ಬರೆದಿಟ್ಕೊಂಡು ಆಮೇಲೆ ಅದು ಓದಕ್ಕೆ ಹೋಗ್ಬೇಡಿ, ಮುಚ್ಚಿಟ್ರಾಯ್ತು. ಮೊದಲನೇ ಅಕ್ಷರ ಭಾ ಅಲ್ವಾ? ಭಾತಿ ಸರ್ವೇಶು ವೇದೇಶು, ಭಾತಿ ಭಾತಿ ಅಂದ್ರೆ ಪ್ರಕಾಶವಾಗೋದು, ಪ್ರಕಟವಾಗೋದು. ಭಾತಿ ಸರ್ವೇಶು ವೇದೇಶು. ಎರಡನೇದು ರತಿ ಸರ್ವೇಶು ಜಂತುಷು, ರತಿ ಸರ್ವೇಶು ಜಂತುಷು. ಮೂರನೇದು ತ ರತಿ ಸರ್ವೇಶು ಜಂತುಷು.
ಆಮೇಲೆ ತರಣಂ ಸರ್ವತೀರ್ಥಾನಾಂ ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಉಚ್ಯತೆ. ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕ. ನಿಮ್ಮ ದೇಶದ ಹೆಸರು ಏನು, ಎಲ್ಲಿ ಯಾವ ದೇಶಕ್ಕೆ ಹೋದ್ರು ಧೈರ್ಯವಾಗಿ ಹೇಳಿ, ಇದು ಕಣೆಯ ಅರ್ಥ, ನಿಮ್ಮ ದೇಶದ ಹೆಸರಿಗೆ ಅರ್ಥ ಹೇಳು ಅಂತ ಹೇಳಿ. ಇನ್ನೊಂದ್ಸತಿ ಅಲ್ಲ, ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನ ತೇನ ಭಾರತ ಮುಚ್ಚತೆ. ಇದನ್ನು ಭಾರತ ಎಂದು ಹೇಳಲಾಗಿದೆ, ತೇನ ಭಾರತ ಮುಚ್ಚತೆ. ಏನ್ ಹೀಗಂದ್ರೆ ಅರ್ಥ ಅದನ್ನು ಹೇಳ್ಬಿಡ್ತೀನಿ, ಬೇಕಲ್ಲ ಅರ್ಥ ತಿಳ್ಕೊಳ್ಳಿ, ನೀವು ಹೇಳ್ಬಾರ್ದು, ಭಾವ ಗೊತ್ತಿರ್ಬೇಕು, ಲಕ್ಷಣ ಗೊತ್ತಿರ್ಬೇಕು. ಮೊದಲನೇ ಅಕ್ಷರಕ್ಕೆ ಏನಿಗೆ ಬರ್ಕೊಂಡಿದ್ದೀರಿ, ಭಾತಿ ಸರ್ವೇಶು ವೇದೇಶು. ವೇದ ಅಂದ್ರೆ ಜ್ಞಾನ, ಎಲ್ಲ ಜ್ಞಾನಗಳು ಯಾವ ಜಾಗದಲ್ಲಿ ಸದಾ ಪ್ರಕಟವಾಗುತ್ತದೆಯೋ, ಸದಾ ಬೆಳಗುತ್ತದೆಯೋ, ಭಾತಿ ಅಂದ್ರೆ ಬೆಳಗುವುದು, ಭಾತಿ ಸರ್ವೇಶು ವೇದೇಶು, ಸರ್ವೇಶು ಎಲ್ಲ ಜ್ಞಾನಗಳು, ವೇದ ಅಂದ್ರೆ ಜ್ಞಾನಗಳು, ಎಲ್ಲ ಜ್ಞಾನಗಳು ಯಾವ ಜಾಗದಲ್ಲಿ ಸದಾ ಬೆಳಕಿನಂತೆ ಪ್ರಕಾಶಮಾನವಾಗಿದೆಯೋ ಆ ಜಾಗಕ್ಕೆ ಭಾತ ಅಂತ ಹೆಸರು. ಎರಡನೇದು ಯಾವುದು, ರತಿ ಸರ್ವೇಶು ಜಂತುಷು, ಸರ್ವೇಶು ಜಂತುಷು ನೋಡಿ, ಸಕಲ ಪ್ರಾಣಿಗಳು ಕೂಡ, ಸಕಲ ಪ್ರಾಣಿಗಳು ಒಂದು ಜೀವ ಇರುವ ಎಲ್ಲರೂ ಯಾವ ಜಾಗದಲ್ಲಿ ಒಂದೇ ಕಡೆಗೆ ವೈಮನಸ್ಸೆ ಇಲ್ಲದೆ ಇದೆಯೋ ನೋಡಿ. ನಮ್ಮ ದೇಶದಲ್ಲಿ ಎಷ್ಟೊಂದು ಭಾಷೆ, ಎಷ್ಟೊಂದು ಅಡುಗೆಯ ವಿಧಾನ, ಎಷ್ಟೊಂದು ಪ್ರಾಂತ್ಯದ ಉಡುಗೆಯ ವಿಧಾನ, ನಮ್ಮ ನಡವಳಿಕೆಗಳು ಎಷ್ಟೊಂದು ಚಿತ್ರ ವಿಚಿತ್ರವಾದವು, ಆದರೂ ನಮ್ಮ ಅಖಂಡ ಭಾರತದಲ್ಲಿ ಭಾಷೆ ಇಷ್ಟೊಂದು, ಭಾವ ಇಷ್ಟೊಂದು, ಆದರೂ ಅಖಂಡವಾಗಿ ನಾವೆಲ್ಲ ಜೊತೆಲಿ ಇದೀವೋ ಇಲ್ವಾ, ಇವತ್ತಿಗೂ ಇದೀವೋ ಇಲ್ವಾ, ಲೆಕ್ಕ ಹಾಕೊಳ್ಳಿ. ಭಾಷೆ ಬೇರೆ, ಭಾವ ಬೇರೆ, ನಮ್ಮ ಭಾರತ ಕರ್ನಾಟಕದಲ್ಲಿ ತಗೊಳ್ಳಿ, ಯಾರ್ಯಾರನ್ನು ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ ನಾವು, ಹೌದಲ್ವಾ. ಪಾಕಿಸ್ತಾನ ಬೇಡ ಅಂದ್ರೆ ನಾವು ಮುಸ್ಲಿಮರೊಬ್ಬರನ್ನ ನಾವು ಅಧ್ಯಕ್ಷನಾಗಿ ಮಾಡ್ತೀವಿ, ಕರ್ಕೊಂಬಂದು ಇಟ್ಕೊಂಡಿಲ್ಲ, ಇರೋರನ್ನ ನಾವು ಉದಾರವಾಗಿ ನೋಡ್ತಾ ಇದೀವಿ, ನಾವೆಲ್ಲಿ ಕರ್ಕೊಂಬಂದ್ವಿ, ಹೌದಲ್ವಾ. ಅಂದ್ರೆ ನೀವು ನಿಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು. ನಿಮಗೆ ಒಂದು ಅರ್ಥ ಇರಲಿ, ಇನ್ನೂ 5 ನಿಮಿಷ ಟೈಮ್ ಇದೆಯಾ? ಇಲ್ಲ, ನಾನು ಹೇಳಕ್ ಕೂತು ನಿಮ್ಗೆ ಸಿನಿಮಾ ಆತ್ಮ ಕತೆ ಕೇಳಲಾಗತ್ತೆ. ನೋಡಿ, ನೀವೆಲ್ಲರೂ ಪರಮೇಶ್ವರನನ್ನು ನೋಡಿದ್ದೀರಿ, ಶಿವ ಪಾರ್ವತಿಯರನ್ನು ನೋಡಿದ್ದೀರಿ, ಅಂದ್ರೆ ಫೋಟೋಗಳಲ್ಲಿ ದೇವಸ್ಥಾನಗಳಲ್ಲಿ ನೋಡಿದ್ದೀರಿ, ಹೌದಾ. ಶಿವ ಎಲ್ಲಿರ್ತಾನೆ? ಕೈಲಾಸ ಅನ್ಬೇಕು, ಹಿಮಾಲಯ ಅನ್ಬಾರ್ದು, ಅದು ನೀವು ಹೋಗ್ಬಾರ್ದು, ಅವನಿರೋದ್ರಿಂದ ಅದು ಕೈಲಾಸ, ಹೌದಲ್ವಾ. ಅಂದ್ರೆ ಕೈನಲ್ಲಿ ಏನ್ ತಗೊಂಡ್ರು ಲಾಸ್ ಆಗ್ತಾ ಇದ್ರೆ ಅದೇ ನಾವು, ಹೌದಾ. ಕೈಲಾಸದಲ್ಲಿದ್ದಾನೆ ಈಗ ಶಿವ ಪಾರ್ವತಿಯರು, ಅವರಿಬ್ರು ಮಕ್ಕಳು, ಹೌದಾ. ಯಾತಕ್ಕೆ ಇದನ್ನ ನಾನು ಹೇಳ್ತಿದ್ದೀನಿ ತಿಳ್ಕೊಳ್ಳಿ, ದೇವ್ರ ಮುಂದೆ ಏನೋ ಬ್ಲೈಂಡ್ ಆಗಿ ತಿಳ್ಕೊಬಿಡುದು, ವಿಜ್ಞಾನ ಇದೆ ಅದರೊಳಗಡೆ, ನಮ್ಮ ಸಂಸಾರವನ್ನ ವರ್ಣನೆ ಮಾಡ್ತಾ ಇದ್ದಾರೆ ಶಿವ ಪಾರ್ವತಿಯರು. ಅರ್ಥ ಮಾಡ್ಕೊಳ್ಳಿ, ಶಿವ ಪಾರ್ವತಿಯರು ಕೂತಿದ್ದಾರೆ, ಅವರ ಮಗಳಲ್ಲಿ ಗಣೇಶ ಸುಬ್ರಹ್ಮಣ್ಯ ಕೂತಿದ್ದಾರೆ, ಹೌದಾ. ನೋಡಿ, ಒಬ್ಬೊಬ್ರಿಗೊಬ್ಬೊಬ್ರು ವಿರುದ್ಧ. ಶಿವನ ವಾಹನ ಯಾವುದು? ನಂದಿ. ಪಾರ್ವತಿಯ ವಾಹನ ಯಾವುದು? ಸಿಂಹ. ಏನ್ ನೋಡ್ತಾ ಇದೆ? ನಂದಿನ ತಿಂದಾಕ್ಬಿಡೋಣ, ಹೌದಲ್ವಾ. ಗಣೇಶನ ವಾಹನ ಯಾವುದು? ಇಲ್ಲಿ ಅವನದು ಸುಬ್ರಹ್ಮಣ್ಯಂದ ನವಿಲು. ನವಿಲು ಇದು ನೋಡ್ತಾ ಇದೆ ಇಲ್ಲಿ, ಹೌದಲ್ವಾ. ನವಿಲು ಅದನ್ನ ನೋಡ್ತಾ ಇದೆ, ಗಣೇಶ ಹೊಟ್ಟೆಗೆ ಹಾವು ಸುತ್ಕೊಂಡು, ಶಿವ ಎಲ್ಲ ಹಾವು ಸುತ್ಕೊಂಡಿದ್ದಾನೆ, ಹಾವು ಅದನ್ನ ನೋಡ್ತಾ ಇದೆ ಇಲ್ಲಿನ, ಹೌದಲ್ವಾ. ನೋಡಿ, ಅಂತ ಅರ್ಥ ಏನಾಯ್ತು, ಒಂದಕ್ಕೊಂದಕ್ಕೆ ವೈರುಧ್ಯವಿರುವ ಪ್ರಾಣಿಗಳು, ಹೌದಲ್ವಾ. ಅದನ್ನ ಬಿಡಿರ್ತಕ್ಕಂಥ, ಅದಕ್ಕೆ ಅಧಿಪತಿ ಆಗಿರತಕ್ಕಂಥ ಶಿವ, ಶಿವ ಅಂದ್ರೆ ಮನಸ್ಸು, ತಿಳ್ಕೊಳ್ಳಿ. ಮನಸ್ಸು ಶಿವ, ಶಿವನ ಮನಸ್ಸಿಗೆ ಅಧಿಕಾರಿ ಅವನು, ಅದಕ್ಕೆ ಅವನಿಗೆ ಮನಸ್ಸಿನಂತೆ ಮಹಾದೇವ ಅನ್ನೋದು, ಮಹಾದೇವ ಅಂತ, ಹೌದಾ. ಅದಕ್ಕೆ ಬೇಕಾಗಿರ್ತಕ್ಕಂಥ ವಾಣಿ ಅಂದ್ರೆ, ವಾಣಿ ಅಂದ್ರೆ ಮಾತು, ಮಾತನ್ನ ಪಾರ್ವತಿ ಅನ್ನೋದು ಕ್ರಿಯೆ, ಮಾತುನನ್ನ ಮಾಡೋದು ಕ್ರಿಯೆ ತಾನೇ, ಕ್ರಿಯೆಗೆ ಪಾರ್ವತಿ ರೂಪ. ಪಾರ್ವತಿ ಶಿವ ಇಬ್ರು ಅಲ್ಲಿ ಕೂತಿದ್ದಾರೆ, ಎಲ್ಲಿ ಕೂತಿದ್ದಾರೆ? ಕೈಲಾಸದಲ್ಲಿ. ಕೈಲಾಸದಲ್ಲಿ ಹೇಗಿರುತ್ತೆ? ಹೌದಲ್ವಾ. ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಬಿಂಬಿಸುವ ಶಿವ ಪಾರ್ವತಿಯರ ಸಂಸಾರವನ್ನು ಅರ್ಥ ಮಾಡ್ಕೊಳ್ಳಿ. ಬ್ಲೈಂಡ್ ಆಗಿ ಶಿವ ಯಾರೋ ಬರೋದಲ್ಲ, ನೀವೇ ನಿಮ್ಮನ್ನೇ ತಿಳಿಸಿರು ಚಿತ್ರಿಸಿರೋದಲ್ಲಿ. ಯಾರು ನೋಡಿರೋ ಶಿವನ ಪಾರ್ವತಿನ? ಎಲ್ಲರೂ ನೋಡಿದ್ದಾರೆ, ಆದ್ರೆ ಫೋಟೋದಲ್ಲಿರೋದು ನೋ, ನಿಮ್ಮಲ್ಲಿರೋದು. ಯು ಹ್ಯಾವ್ ಟು ಫ್ರೇಮ್ ದಟ್ ಇನ್ ಯುವರ್ ಸೆಲ್ಫ್. ಅದನ್ನ ಇಲ್ಲಿ ಬರೆದಿರೋದು, ರತಿ ಹಿ ಸರ್ವೇಶು ಜಂತುಷು. ನಮ್ಮಲ್ಲಿ ಎಷ್ಟೇ ಅಪ್ಪ ಅಮ್ಮಗಂಗೆ ಆಗದೆ ಇರಲಿ, ತಾಯಿ ಮಗಳಿಗೆ ಆಗದೆ ಇರಲಿ, ಒದ್ದಾಡ್ತಾರೆ ಮಕ್ಳಿಗೋಸ್ಕರ, ಒದ್ದಾಡ್ತಾರಲ್ವ ಮಕ್ಕಳು, ಒದ್ದಾಡ್ತಾರೆ ತಂದೆ ತಾಯಿಗೋಸ್ಕರ. ಏನಂತ, ಏನು ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ.
ನಮ್ಮಪ್ಪ ಹೋಪ್ಲೆಸ್ಲೋ ಗೊತ್ತಾಗ್ತಾರಲ್ವಾ? ಆದ್ರೂ ಒಂದೇ ಸೂರ್ಯನ ಅಡಿಯಲ್ಲಿ ಇದೆಯಲ್ಲ, ಬದುಕ್ತಾ ಇದೀವಲ್ಲ, ಎಷ್ಟು ಸಾವಿರಾರು ವರ್ಷಗಳಿಂದ ಈ ಇದಾಗಿರ್ತಕ್ಕಂಥ ಎದುರುಗಡೆ ಕಾಣ್ತಾ ಇರತಕ್ಕಂಥ ಈ ಉದಾಹರಣೆಯನ್ನ ವೇದವ್ಯಾಸರು ಅವಾಗಲೇ ಕನಸುಕೊಂಡು ಹೇಳಿದ್ರು. ನೋಡಿ, ಅಣ್ಣ ತಮ್ಮಂದ್ರು ಏನೇ ಹೊಡೆದಾಗ್ಲಿ ಏನೇ ಮಾಡಲಿ ಅಪ್ಪನ ತಿಥಿಗೆ ಒಂದ್ಸತಿ ಸೇರ್ತಿರ್ತಾರೆ. ಸೇರ್ತಾರ ಇಲ್ವಾ? ಸೇರ್ತಾರೆ. ನಮ್ಮಲ್ಲಿ ಎಲ್ಲ ಬೇರೆ ಬೇರೆ ಇದ್ದೀವಿ, ಆದರೆ ನಾವು ವರಮಹಾಲಕ್ಷ್ಮಿ ಮಾತ್ರ ಜೊತೆಲಿ ಮಾಡ್ತೀವಿ. ಹೇಗ್ರಿ, ನಮ್ಮ ದೊಡ್ಡಣ್ಣ ಎಲ್ಲರೂ ಈಕ್ವಲ್ ಆಗಿ ದುಡ್ಡು ಹಾಕ್ತೀವಿ, ನಿಮ್ದು ದುಡ್ಡೇ ಇಲ್ವಲ್ರಿ, ಸಾಲ ಮಾಡ್ತೀವಿ ಸರ್. ಎಲ್ಲರ ಜೊತೆಲಿ ತಿಥಿ ಹಬ್ಬ, ಇವತ್ತು ಸಂಕ್ರಾಂತಿ ಬಂತು, ಎಳ್ಳು ಬೀರೋದು, ಹಲ್ ಬೀರೋದು, ಅವತ್ತೊಂದೇ ದಿನ ಕಲ್ ಬೀರೋದು, ಇದೆಲ್ಲ ಮಾಡ್ತೀವಲ್ಲ. ಇದೆಲ್ಲ ಮಾಡ್ತಾ ಇರೋದು ಏನ್ ತೋರಿಸುತ್ತೆ? ರತಿ ಸರ್ವೇಶು ಜಂತುಷು, ಎರಡನೇ ಅಕ್ಷರ ಭಾರ. ತರಣಂ ಸರ್ವತೀರ್ಥಾನ ನೋಡಿ, ನಮ್ಮ ದೇಶದಲ್ಲಿರುವಷ್ಟು ಪುಣ್ಯ ತೀರ್ಥಗಳು ಅಂದ್ರೆ ನದಿಗಳು ಎಲ್ಲೂ ಇಲ್ಲ. ನಾವು ಎಂತೆಂತ ಹೆಸರಿಟ್ಟಿದ್ದೀವಿ, ಕಾವೇರಿ, ಗಂಗಾ, ತುಂಗಾ, ಸರಸ್ವತಿ, ಹೇಗೆ ನೋಡಿ, ಎಲ್ಲ ದೈವಮಯವಾಗಿದೆ ನಮ್ಮಲ್ಲಿ. ಹೌದಲ್ಲ? ಅಂದ್ರೆ ಅಲ್ಲಿ ಯಾವ ಯಾವ ಪುಣ್ಯ ಕ್ಷೇತ್ರಗಳಲ್ಲಿ, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರು, ತರಣಂ ಸರ್ವತೀರ್ಥಾನಂ, ಯಾವುದಕ್ಕೆ ಹೋದ್ರು ಎಲ್ಲವೂ ಪುಣ್ಯ ನದಿಗಳೇ ನಮಗೆ. ನೋಡಿ, ಅಂತಹ ಪುಣ್ಯ ತೀರ್ಥಗಳು ಯಾವ ಜಾಗದಲ್ಲಿ ಹರಿಯುತ್ತದೆಯೋ ಅಂತಹ ಜಾಗವನ್ನ ಭಾರತ ಅಂತ ಕರೀತೇವೆ. ತೇನ ಭಾರತ ಜೊರಗೆ ಹೊಡೆದು ಏನ್ ಪರವಾಗಿಲ್ಲ, ನಿಮ್ ಭಾರತ ಬಗ್ಗೆ ಹೆಮ್ಮೆ ಇರಲಿ. ಹಾಗಾದ ಇಡೀ ಭಾರತ ಅನ್ನೋದು ನಮ್ಮಲ್ಲೇ ಇದೆ, ಇದೆಯೋ ಇಲ್ವಾ? ಇದೆ. ಅದಕ್ಕೋಸ್ಕರನೇ ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ, ತನ್ನನ್ನ ತಾನು ತಿಳಿದುವನು ವಿಶ್ವವನ್ನ ಆ ಕ್ಷಣದಲ್ಲೇ ತಿಳ್ಕೊಂಡ್ಬಿಡ್ತಾನೆ. ದಿ ಮ್ಯಾನ್ ಹೂ ನೋಸ್ ಹಿಮ್ಸೆಲ್ ನೋ ದಿ ವರ್ಲ್ಡ್ ಬೆಟರ್. ದಿ ಪ್ರಾಬ್ಲಮ್ ಈಸ್ ವಿ ಆರ್ ಟ್ರೈಯಿಂಗ್ ಟು ನೋ ಎವ್ರಿಥಿಂಗ್ ಎಕ್ಸೆಪ್ಟ್ ಮೈ ಸೆಲ್ಫ್. ಅರ್ಥ ಆಯ್ತಲ್ಲ? ಅದರಿಂದ ಇಲ್ಲಿ ಹೇಳಿರತಕ್ಕಂಥದ್ದು ಮೂರು ರೀತಿಯ ದುರ್ಲಭತೆ ಇದೆ, ಸಿಗೋದು ಬಹಳ ಕಷ್ಟ ಇದೆ, ಟೈಮ್ ಆಗೋದಾ? ಆದ್ದರಿಂದ ಇದನ್ನು ಈ ಶ್ಲೋಕವನ್ನು ಆಧಾರ ಇಟ್ಕೊಂಡು ಮುಂದಿನ ವಾರ ಮಾತಾಡೋಣ. ಅಂದ್ರೆ ಏನಾಯ್ತು, ಅಧಿಕಾರಿ ಯಾರು ಅಂತ ನಿಮ್ಗೆ ಗೊತ್ತಾಯ್ತು. ಈ ಗ್ರಂಥಕ್ಕೆ ಇಲ್ಲಿರ್ತಕ್ಕಂಥ ವಿಷಯಕ್ಕೆ ಅಧಿಕಾರಿ ನೀವೆಲ್ಲರೂ, ನಿಮ್ಗೆಲ್ಲರಿಗೂ ಈ ಹೇಳಿರತಕ್ಕಂಥ ಈ ವಿಷಯಗಳಲ್ಲೂ ನಿಮ್ಮಲ್ಲಿದೆ ಅಂತ ಈ ಮೋಕ್ಷತ್ವ ಇರುವುದರಿಂದ ನಾವು ಮುಂದಿನ ಸೋಮವಾರ ವಿಷಯ ಮಾತಾಡಿದ್ವಿ, ಅಧಿಕಾರವನ್ನು ಮಾತಾಡಿದ್ವಿ, ಈಗ ಸಂಬಂಧವನ್ನು ಮಾತಾಡಬೇಕು, ಆಮೇಲೆ ಪ್ರಯೋಜನವನ್ನು ಮಾತಾಡಬೇಕು. ಹೌದಾ? ಅದಷ್ಟು ಉಳ್ಕೊಂಡಿದೆ ಪ್ರಸ್ತಾವನೆಯಲ್ಲಿ. ಮುಂದಿನ ವಾರ ಮತ್ತೆ ನಾವು 6 ಗಂಟೆಗೆ ಸೇರೋಣ. ನಿಮಗೆಲ್ಲ 1.5 ಗಂಟೆ ಬೇಸರ ಆಯ್ತಾ? ಬೇಸರ ಆಗ್ಲಿಲ್ವಾ? ಹಾಗಾದ್ರೆ ಮುಂದಿನ ಸತಿ 3-3 ಗಂಟೆ ಮಾಡೋಣ. ಬೇಸರವಾಗುವ ಸಂಭವ ಇರೋದ್ರಿಂದ 1.5 ಗಂಟೆಗೆ ಸೀಮಿತ ಮಾಡಿ. ಈಗ ಮಂಗಳಾಚರಣೆ ಮಾಡಿ.